ಸ್ನೇಹಿತರೆ, ಈಗ ಸಂಶೋಧನೆ ಅನ್ನೋದು ಏಕಶಿಸ್ತೀಯ ಅಲ್ಲ, ಅಂತರ್ಶಿಸ್ತೀಯನೂ ಅಲ್ಲ, ಈಗ ಬಹುಶಿಸ್ತೀಯ. ಈ ಬಹುಶಿಸ್ತೀಯ ಅಂದ್ರೆ ಅನೇಕ ಜ್ಞಾನ ಶಾಖೆಗಳ ತಿಳುವಳಿಕೆಯಿಂದ ನಾವು ಆರಿಸಿಕೊಂಡ ಕ್ಷೇತ್ರದಲ್ಲಿ ನಾವು ರೂಪಿಸಿಕೊಂಡ ವಿಷಯದ ಮೇಲೆ ಸಂಶೋಧನೆ ಮಾಡಬೇಕಾಗಿದೆ. ಆದ್ರೆ ಅದಕ್ಕೆ ಬೇಕಾದಂತಹ ತರಬೇತಿಯನ್ನ, ಓರಿಯೆಂಟೇಷನ್ ಅನ್ನ ನಾವು ಪಡೆಯೋಕೆ ನಾವೇ ಪಡ್ಕೋಬೇಕಾಗಿದೆ. ಅದರಿಂದ ಕರ್ನಾಟಕದಲ್ಲಿ ಯಾರ್ಯಾರು ಗೈಡ್ ಮಾಡ್ತಿದ್ದಾರೆ, ಕಾಲೇಜ್ ಇರ್ಬೋದು, ವಿಶ್ವವಿದ್ಯಾಲಯ ಇರ್ಬೋದು, ಅವರೆಲ್ಲರೂ ಸಂಶೋಧನೆಯ ವಿಷಯದಲ್ಲೇ ತಮ್ಮನ್ನು ಓರಿಯೆಂಟ್ ಮಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಯಾವುದೇ ಅಧ್ಯಾಪಕ ತನ್ನ ನಿವೃತ್ತಿ ಹೊತ್ತಲ್ಲಾದ್ರೂ ಕೇಳ್ಕೊಳ್ಬೇಕಾದ ಪ್ರಶ್ನೆ, ಯಾರು ನನ್ನ ಅತ್ಯುತ್ತಮ ವಿದ್ಯಾರ್ಥಿ, ಈ ಪ್ರಶ್ನೆಗೆ ಉತ್ತರವನ್ನು ನಾವೇ ಕೊಟ್ಕೋಬೇಕಾಗಿದೆ. ನಾವು ಯಾರಿಗೂ ರೂಪಿಸಿಲ್ಲ ಅಂದ್ರೆ ನಾವೊಬ್ಬ ಫೇಲ್ಡ್ ಅಧ್ಯಾಪಕರು ಅಂತಲೇ ನನಗೆ ಅರ್ಥ. ಸ್ನೇಹಿತರೆ, ನಮ್ಮ ಶಿಕ್ಷಣ ಕ್ರಮದಲ್ಲಿ ನಮ್ಮ ತರಗತಿನಲ್ಲೇ ಇದರ ತೊಂದರೆ ಇದೆ ಅಂತ ನನಗೆ ಅನಿಸ್ತದೆ. ನನ್ನ ಪ್ರಕಾರ ಟೀಚಿಂಗ್ ಇದೆಯಲ್ಲ, ಬಹಳ ಅಷ್ಟೇನು ಒಳ್ಳೆ ಶಬ್ದ ಅಲ್ಲ ಅದು. ನಾವು ಮಾಹಿತಿಯನ್ನು ಪ್ರಸಾರ ಮಾಡುವ ಮಾಧ್ಯಮಗಳಲ್ಲ. ಇವತ್ತು ಬೆರಳ ತುದಿನಲ್ಲಿ ವಿದ್ಯಾರ್ಥಿಗಳು ಮಾಹಿತಿಯನ್ನು ಪಡ್ಕೊಳ್ತಾರೆ. ನಿಜವಾಗ್ಲೂ ಸಂಶೋಧನೆ ಅಂದ್ರೆ ಮಾಹಿತಿಯ ಸಂಗ್ರಹ ಅಲ್ಲ, ಮಾಹಿತಿಯ ಸಂಘಟನೆ ಅಲ್ಲ. ಸಂಶೋಧನೆ ಅಂದ್ರೆ ಕ್ಷೇತ್ರಕಾರದಲ್ಲಿ ಹೊಸ ಮಾಹಿತಿ ತರ್ತೀವಿ ನಿಜ, ಆದ್ರೆ ಅದನ್ನು ವಿಶ್ಲೇಷಣೆ ಮಾಡುವ, ಅನಾಲಿಸಿಸ್, ಅದನ್ನು ವ್ಯಾಖ್ಯಾನಿಸುವ, ಇಂಟರ್ಪ್ರಿಟ್ ಮಾಡುವ, ಮತ್ತು ಆ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಗಳ ಮೂಲಕ ಒಂದು ಪ್ರಮೇಯ ಕಟ್ಟುವ, ಥೀಸಿಸ್ ಕಟ್ಟುವ, ಈ ಮೂರು ಕುಶಲತೆಗಳನ್ನು, ಮೂರು ಸ್ಕಿಲ್ಗಳನ್ನು ನಾವು ಪಡ್ಕೋಬೇಕಾಗಿದೆ ಮತ್ತು ಕಲಿಸ್ಬೇಕಾಗಿದೆ. ಅನಾಲಿಸಿಸ್, ಇಂಟರ್ಪ್ರಿಟೇಷನ್, ಥೀಸಿಸ್ ಮೇಕಿಂಗ್. ಅದಕ್ಕೆ ನಾನು ಹೇಳೋದು, ಪಿ ಎಚ್ ಡಿ ಮಾಡಿದ ಒಬ್ಬ ವಿದ್ಯಾರ್ಥಿಗೆ ಅಥವಾ ನಮಗೇನು ಒಂದು ಪುಸ್ತಕ ಬರೆದ್ರೆ ನಿಮ್ಮ ಥೀಸಿಸ್ ಏನು, ನಿಮ್ಮ ಪ್ರಮೇಯ ಏನು ಅಂತ ಕೇಳಿದ್ರೆ ನಮಗೆ ಹೇಳೋಕ್ಕಾಗಬೇಕು, ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಪ್ರಮೇಯಗಳನ್ನು ಮಾಡಿರೋದಿಲ್ಲ, ವಿಶ್ಲೇಷಣೆ ಮಾಡಿರೋದಿಲ್ಲ, ವ್ಯಾಖ್ಯಾನ ಮಾಡಿರೋದಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಒದಗಿಸುವ ಮಧ್ಯವರ್ತಿ ಸರಬರಾಜುದಾರರಾಗಿದ್ರೆ ನಾವು ಬಹಳ ಬೇಗ ನಮ್ಮ ಸಂತಾನ ಅವಸಾನ ಆಗ್ಬಿಡ್ತದೆ, ಅಧ್ಯಾಪಕ ಸಂತಾನ ಅವಸಾನ ಆಗ್ತದೆ. ನಾವು ಬದುಕಕ್ಕೆ ಸಾಧ್ಯ ಇರೋದು, ನಾವು ರಿಲೆವೆಂಟ್ ಆಗಕ್ಕೆ ಸಾಧ್ಯ ಇರೋದು ಈ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಮಾಹಿತಿಯನ್ನು ಒದಗಿಸುವ ಕಾರಣದಿಂದ ಅಲ್ಲ, ಅವರಿಗೆ ವಿಶ್ಲೇಷಣೆ ಮಾಡುವ, ವ್ಯಾಖ್ಯಾನ ಮಾಡುವ, ಪ್ರಮೇಯ ಕಟ್ಟುವ ಒಂದು ತರಬೇತಿ ಕೊಡೋದ್ರ ಜೊತೆಗೆ, ತರಬೇತಿ ಪಡ್ಕೊಳ್ಳೋದ್ರ ಜೊತೆಗೆ, ಅಂದ್ರೆ ಈ ತರಬೇತಿ ಪಡೆಯೋದಕ್ಕೆ ಒಂದು ಲೋಕಜ್ಞಾನ, ಒಂದು ವರ್ಲ್ಡ್ ವ್ಯೂ, ಒಂದು ದೃಷ್ಟಿಕೋನ ಕೂಡ ಬೇಕು. ದಲಿತ ದೃಷ್ಟಿಕೋನದಿಂದ, ಮಹಿಳಾ ದೃಷ್ಟಿಕೋನದಿಂದ, ಯಾವುದೋ ಒಂದು ದೃಷ್ಟಿಕೋನದಿಂದ ನೋಡುವ ಒಂದು ತರಬೇತಿಯನ್ನು ಪಡ್ಕೋಬೇಕಾಗಿದೆ ಮತ್ತು ಕೊಡಬೇಕಾಗಿದೆ. ಇಲ್ಲೇ ಹೇಳಬೇಕಾದ ಬಹಳ ಮಹತ್ವದ ಸಂಗತಿ ಅಂದ್ರೆ, ಕೇಳಿಸ್ತಾ ಇದೆಯಾ ನನ್ನ ಕೇಳಿಸ್ತಾ ಇದೆಯಾ? ನಮ್ಮ ತರಗತಿಗಳನ್ನ ಒಂದ್ಸಲ ನಾವೆಲ್ಲರೂ ಚೆಕ್ ಮಾಡ್ಕೊಳ್ಳೋಣ. ನಾನು ಯಾವಾಗ್ಲೂ 60 ನಿಮಿಷ ಪಾಠ ಮಾಡುವ ಅಧ್ಯಾಪಕನನ್ನ ಕೆಟ್ಟ ಅಧ್ಯಾಪಕ ಅಂತಲೇ ಅನ್ಕೊಂಡಿದ್ದೀನಿ. ಆ ಕೆಲಸ, ಆ ತಪ್ಪನ್ನು ನಾನು ಮಾಡಿದ್ದೀನಿ. ಸಾಹಿತ್ಯ ಅಥವಾ ಸಮಾಜದಂತ ವಿಷಯಗಳಲ್ಲಿ ಭಿನ್ನ ಮತ ಇರಕ್ ಸಾಧ್ಯ ಇದೆ, ಚರ್ಚೆ ಮಾಡಕ್ ಸಾಧ್ಯ ಇದೆ. ಆದ್ರೆ ನಮ್ಮ ತರಗತಿಗಳಲ್ಲಿ ನಾವು ಪ್ರಶ್ನೆ ಕೇಳೋಕೆ ಎಷ್ಟು ಅವಕಾಶ ಕೊಟ್ಟಿದ್ದೀವಿ, ಭಿನ್ನ ಮತವನ್ನ ವ್ಯಕ್ತಪಡಿಸೋದಕ್ಕೆ ಎಷ್ಟು ಸ್ಪೇಸ್ ಅನ್ನು ಕೊಟ್ಟಿದ್ದೀವಿ. ಕಲಿಸುವುದು ಮುಖ್ಯ ಅಲ್ಲ, ಇನ್ಸ್ಪೈರ್ ಮಾಡೋದು ಮುಖ್ಯ. ಟೀಚಿಂಗ್ ಅಷ್ಟು ಮುಖ್ಯ ಅಲ್ಲ, ಇನ್ಸ್ಪೈರ್ ಮಾಡಬೇಕು. ಆ ಇನ್ಸ್ಪಿರೇಷನ್ ಯಾವ್ದ್ರಲ್ಲಿ? ಪ್ರಶ್ನೆಯನ್ನು ಕೇಳೋದ್ರಲ್ಲಿ, ಹೊಸ ವಿಚಾರಗಳನ್ನು ಹೇಳೋದ್ರಲ್ಲಿ. ನಿಮ್ಮ ಅಭಿಪ್ರಾಯ ನಾನು ಒಪ್ಪಲಾರೆ ಎಂದು ಭಿನ್ನ ಮತವನ್ನು ವ್ಯಕ್ತ ಮಾಡುವ ವಿದ್ಯಾರ್ಥಿ, ಅಂತ ವಿದ್ಯಾರ್ಥಿಗಳನ್ನ ನಾವು ರೂಪಿಸಿದ್ರೆ ನಾವು ಅತ್ಯುತ್ತಮ, ನಾವು ಗೆದ್ದಿದ್ದೀವಿ ಅಂತ. ಯಾಕಂದ್ರೆ ಸ್ನೇಹಿತರೆ, ಒಂದು ಪದ್ಯ ಇದೆ, ಪಂಪನ್ ಪದ್ಯ ಇದೆ, ಅದಕ್ಕೆ ನಾನು ಹೇಳಬೇಕಾದ ಅರ್ಥನೇ ಅಂತಿಮ ಅರ್ಥ ಆಗ್ಬೇಕಾಗಿಲ್ಲ. ಬಸವಣ್ಣವ್ರ ವಚನಕ್ಕೆ ಒಬ್ಬ ವಿದ್ಯಾರ್ಥಿನಿಗೆ ಇನ್ನೊಂದು ಅರ್ಥ ಹೊಳೆಯೋದಕ್ಕೆ ಸಾಧ್ಯ ಇದೆ. ಅವೆಲ್ಲವನ್ನು ಹಂಚಿಕೊಳ್ಳುವ ಒಂದು ಕಮ್ಮಟಗಳ ಹಾಗೆ ನಮ್ಮ ತರಗತಿಗಳಿಗೆ ಇದಾವ. ಯಾಕಂದ್ರೆ ಸಂಶೋಧನೆ ಅನ್ನೋದು ಎಮ್ಮೆ ಮುಗಿದ ತಕ್ಷಣ ಒಂದು ತಾಂತ್ರಿಕ ಅರ್ಹತೆಯನ್ನು ಪಡ್ಕೋತೀವಿ. ಅದಕ್ಕೆ ಬೇಕಾದ ಮನೋಭಾವವನ್ನ ನಾವು ತರಗತಿಗಳಲ್ಲಿ ರೂಪಿಸ್ಬೇಕು ಅಂದ್ರೆ, ಪ್ರಶ್ನೆ ಕೇಳುವ, ಭಿನ್ನ ಮತ ಹಂಚಿಕೊಳ್ಳುವ, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡುವ, ತಮ್ಮ ಊರಿನ ಬಗ್ಗೆ, ತಮ್ಮೂರಿನ ಕೋಟೆ ಬಗ್ಗೆ, ತಮ್ಮೂರಿನ ಭಾಷೆ ಬಗ್ಗೆ ಒಂದು ಪುಟ್ಟ ಲೇಖನ ಅವ್ರು ಬರ್ಕೊಂಬರ್ಕ್ ಸಾಧ್ಯ ಆದ್ರೆ, ಅದನ್ನ ನೋಡಕ್ ಸಾಧ್ಯ ಆದ್ರೆ, ಅಷ್ಟು ಆತ್ಮವಿಶ್ವಾಸ ನಮ್ಮ ವಿದ್ಯಾರ್ಥಿಗಳಿಗೆ ಬರ್ತದೆ. ಅದರಿಂದ ಸಂಶೋಧನೆ ಅನ್ನೋದು ಒಂದು ಬೌದ್ಧಿಕ ಚಟುವಟಿಕೆ, ಆದ್ರೂ ಅದು ಮೂಲತಃ ಮನೋಭಾವಕ್ಕೆ ಸಂಬಂಧಿಸಿದ್ದು, ಪ್ರವೃತ್ತಿಗೆ ಸಂಬಂಧಿಸಿದ್ದು. ಆ ಮನೋಭಾವ ಯಾವುದು ಅಂದ್ರೆ, ಒಂದು ಎಂಕ್ವೈರಿ ಮಾಡುವ, ಒಂದು ಸ್ಪಿರಿಟ್ ಆಫ್ ಎಂಕ್ವೈರಿ, ಪ್ರಶ್ನೆ ಕೇಳುವ, ಆಲೋಚನೆ ಮಾಡುವ, ಬೇರೆ ಥರದಲ್ಲಿ ಆಲೋಚನೆ ಮಾಡುವ. ಸಮ್ಮತಿ ಮತ್ತು ಶರಣಾಗತಿಗಳಲ್ಲಿ ಈ ಆಲೋಚನೆ ಹುಟ್ಟಲ್ಲ, ಬೇರೆ ತರ ಆಲೋಚನೆ ಮಾಡುವ ಹಾಗೆ ನಾವು ಅವ್ರನ್ನ ಇನ್ಸ್ಪೈರ್ ಮಾಡ್ಬೇಕು. ನನ್ಗೀಗ ಇನ್ನೊಂದು ಭಯ ಆಗ್ತಾ ಇದೆ ಏನು ಅಂದ್ರೆ, ನಮ್ಮ ಯಾವುದೇ ಕಾಲೇಜಿನ ಕ್ಯಾಂಪಸ್ಗೆ ಹೋದ್ರೆ, ಯಾವುದೇ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗೆ ಹೋದ್ರೆ, ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ ಎಲ್ರಿಗೂ ಗೊತ್ತಿದೆ, ವಿದ್ಯಾರ್ಥಿಗಳಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. 90% ಮೊಬೈಲ್ ನೋಡ್ತಿರ್ತಾರೆ. 10 ಜನ ಯಾಕೆ ನೋಡಿರಲ್ಲ ಅಂದ್ರೆ, ಅವ್ರದ್ದೇನೋ ಆ ಮೊಬೈಲ್ ಅಲ್ಲಿ ಏನೋ ಸಮಸ್ಯೆ ಇದೆ ಅಷ್ಟೇ ಪುಣ್ಯಕ್ಕೆ. ಇನ್ನು 90 ಜನ ಮೊಬೈಲ್ ನೋಡ್ತಿರ್ತಾರೆ ಕ್ಯಾಂಪಸ್. ಯಾರು ಪರಸ್ಪರ ಮಾತಾಡ್ತಾರೆ ಅಂದ್ರೆ, ಈ ಇಡೀ ವಿದ್ಯಮಾನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ, ಓದುವ ಮತ್ತು ಕೇಳುವ, ಓದುವ ಮತ್ತು ಬರೆಯುವ
ಮತ್ತು ನೋಡುವ ಮತ್ತು ಕೇಳುವ ಯಾವಾಗ್ಲೂ ನೋಡುವ ಮತ್ತು ಏನು ಶಬ್ದ ಆಗ್ತಾ ಇದೆ ಡಾಕ್ಟರ್ ರೆಡ್ಡಿ ಸಿಲ್ವಾ ಸುಜಾ ಪ್ಲೀಸ್ ಮ್ಯೂಟ್ ಸರ್ ಇದು ಮ್ಯೂಟ್ ಮಾಡಿದ್ದೀನಿ ಸರ್ ಪ್ಲೀಸ್ ಕಟ್ ಸಾರಿ ಈಗ ಹೊಸ ತಲೆಮಾರಿನಲ್ಲಿ ಉನ್ನತ ಶಿಕ್ಷಣದಲ್ಲಿರುವ ಹೊಸ ತಲೆಮಾರಿನಲ್ಲಿ ವಾಚ್ ಮಾಡುವ ನೋಡುವ ಕೇಳುವ ಒಂದು ಪ್ರವೃತ್ತಿ ಹೆಚ್ಚಾಗ್ತಿದೆ ಆದ್ರೆ ಅಷ್ಟೇ ಆ ಪ್ರವೃತ್ತಿ ಓದುವ ಮತ್ತು ಬರೆಯುವ ಕಡೆ ಇದೆಯಾ ಅನ್ನೋದನ್ನ ನಾವು ಚೂರು ಚೆಕ್ ಮಾಡಬೇಕು ಯಾವುದೇ ಕಾಲೇಜ್ಗೆ ಹೋದ್ರೆ ಬಹಳ ನೀಟಾದ ಗ್ರಂಥಾಲಯಗಳಿರ್ತದೆ ಆದ್ರೆ ಎಷ್ಟು ಚೆನ್ನಾಗಿ ಗ್ರಂಥಾಲಯ ವಿದ್ಯಾರ್ಥಿಗಳು ಬಳಸ್ಕೊಂಡಿದ್ದಾರೆ ನಾವು ಬಳಸ್ಕೊಂಡಿದೀವಿ ಅಂದ್ರೆ ಬಹಳ ಕಷ್ಟ ಅಂದ್ರೆ ಸ್ಕ್ರೀನ್ ಮೇಲೆ ಕೂಡ ಓದೋಕ್ ಸಾಧ್ಯ ಇದೆ ನನ್ಗೆ ಅದು ಗೊತ್ತಿದೆ ಇವಾಗ ಇ ಬುಕ್ಸ್ ಬಂದಿದೆ ಡಿಜಿಟಲ್ ಆದ ಬೇಕಾದಷ್ಟು ಬಂದಿದೆ ನಾವು ಫೇಸ್ಬುಕ್ ಅಂತ ಕಾಲಹರಣ ಮಾಡೋದಕ್ಕೂ ಬಳಸ್ಬಹುದು ಅದ್ರಲ್ಲಿ ಅತ್ಯುತ್ತಮವಾದ ಆರ್ಟಿಕಲ್ಗಳನ್ನು ಓದಕ್ಕೂ ಬಳಸ್ಬಹುದು ಆದ್ರೆ ನಿಜವಾಗ್ಲೂ ಓದುವ ಮತ್ತು ಬರೆಯುವ ಸ್ಕಿಲ್ ಇದೆಯಲ್ಲ ಅದು ಬಹಳ ಮಟ್ಟಿಗೆ ಕಳೆದೋಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಅದರಿಂದ ರಿಸರ್ಚ್ ಅಲ್ಲಿ ಬಹಳ ಮುಖ್ಯವಾದ ಭಾಷೆ ಬರವಣಿಗೆ ಉತ್ತರ ಪತ್ರಿಕೆಗಳನ್ನ ಬರೀತಾರೆ ಅದಲ್ಲ ಸ್ವತಂತ್ರವಾಗಿ ಒಂದು ಪುಟ ಬರೆಯಕ್ ಸಾಧ್ಯ ಅವ್ರಿಗೆ ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಏನೋ ದೋಷ ಇದೆ ಯಾಕಂದ್ರೆ ನಾವು ಸ್ವತಂತ್ರವಾಗಿ ಬರೆಯೋದಕ್ಕೆ ಅವ್ರಿಗೆ ಕಲಿಸ್ತಾನೆ ಇಲ್ಲ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನಾವು ತರಗತಿಯಲ್ಲಿ ಹೇಳ್ತೀವಿ ಅದನ್ನು ಮರಳಿ ನೀಟ್ ಆಗಿ ಶ್ರದ್ಧೆಯಿಂದ ಒಪ್ಪಿಸುವುದನ್ನು ಮಾತ್ರ ನಾವು ಅವರಿಂದ ಅಪೇಕ್ಷೆ ಮಾಡ್ತಿದ್ದೀವಿ ಸ್ವತಂತ್ರವಾಗಿ ಎಲ್ಲ ಆಲೋಚನೆ ಮಾಡ್ತಿದ್ದಾರೆ ಸೊ ಸ್ವತಂತ್ರವಾಗಿ ಆಲೋಚನೆ ಮಾಡುವ ಬರೆಯುವ ಓದುವ ಈ ಕುಶಲತೆಗಳನ್ನು ಕಲಿಸದೆ ಹೋದ್ರೆ ನಮ್ಗೆ ಸಂಶೋಧನೆಗೆ ಜನರೇ ಇರೋಲ್ಲ ಅಂತ ಹೇಳಿ ನನಗೆ ಅನೇಕ ಸಲ ಅನಿಸ್ತದೆ ಒಂದ್ ಕಾಲಕ್ಕೆ ಪತ್ರಿಕೆಗಳು ಸಂಶೋಧನೆ ಮಾಡಿದ್ರೆ ಪ್ರಕಟ ಮಾಡಕ್ಕೆ ಹಲವಾರು ಪತ್ರಿಕೆಗಳಿತ್ತು ಇವತ್ತು ಪ್ರಿಂಟ್ ಮೀಡಿಯಾ ಎಂತ ಕ್ರೈಸಿಸ್ ಅಲ್ಲಿದೆ ನಿಮ್ಗೆ ಗೊತ್ತಿದೆ ಸಾಪ್ತಾಹಿಕ ಪುರವಣಿಗೆಗಳನ್ನ ಅವರು ಕಡಿಮೆ ಮಾಡ್ತಾ ಇದ್ದಾರೆ ಓದೋರೆ ಕಡಿಮೆ ಆಗ್ತಾ ಇದ್ದಾರೆ ಅಂತ ಸೊ ಪತ್ರಿಕೆಗಳು ಪಂಡಿತ ಪತ್ರಿಕೆಗಳು ಸಂಶೋಧನೆ ಲೇಖನ ಬರೆದ್ರೆ ಪ್ರಕಟ ಮಾಡೋ ಪತ್ರಿಕೆಗಳ ದೊಡ್ಡ ಕೊರತೆ ಇದೆ ಈಗ ದೊಡ್ಡ ಕೊರತೆ ಇದೆ ಅದನ್ನು ಬೇರೆ ರೀತಿಯಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ ಡಿಜಿಟಲ್ ಫಾರ್ಮ್ ಅಲ್ಲಿ ಕೂಡ ಅದು ಪ್ರಕಟ ಮಾಡೋಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇದೆ ಆದ್ರೂ ಅದಕ್ಕೊಂದು ಮಿತಿ ಇದ್ದೇ ಇದೆ ಮಿತಿ ಇದ್ದೇ ಇದೆ ಸೊ ನಮ್ಮ ಕಾಲದಲ್ಲಿ ಇವಾಗ ಪತ್ರಿಕೆಗಳ ದೊಡ್ಡ ಕೊರತೆಯನ್ನ ಎದುರಿಸ್ತಾ ಇದ್ದೀವಿ ವಿಶ್ವವಿದ್ಯಾಲಯಗಳಲ್ಲಿ ಆಗ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಾಗ್ಲಿ ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ಪತ್ರಿಕೆ ಇತ್ತು ವಿದ್ಯಾರ್ಥಿ ಕರ್ನಾಟಕ ಅಂತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ವಿದ್ವಾಂಸರಿಗೆ ಒಂದಿತ್ತು ಮತ್ತು ಎಷ್ಟೊಂದು ಪತ್ರಿಕೆಗಳು ಒಂದ್ ಕಾಲಕ್ಕೆ ಬರ್ತಾ ಇತ್ತು ಈ ಪತ್ರಿಕೆಗಳ ದೊಡ್ಡ ಕೊರತೆ ಇದೆ ಹೀಗಾಗಿ ತರಗತಿಯಲ್ಲಿ ನಾವು ಹೇಗೆ ಸಂಶೋಧನಾ ಮನೋಭಾವವನ್ನು ವಿದ್ಯಾರ್ಥಿಗಳ ರೂಪಿಸ್ತಿದ್ದೇವೆ ಸಂಶೋಧಕರಾಗಿ ನಾವು ಹೇಗೆ ನಮ್ಮ ಕ್ಷೇತ್ರದ ತಿಳುವಳಿಕೆಯಲ್ಲಿ ಅಪ್ಡೇಟ್ ಆಗ್ತಿದ್ದೇವೆ ಈ ತರದ ಮುಖ್ಯ ಪ್ರಶ್ನೆಗಳನ್ನು ನಾವು ಪಾಂಡಿತ್ಯದ ವಿಷಯದಲ್ಲಿ ಅಧ್ಯಾಪಕರಾಗಿ ವಿದ್ಯಾರ್ಥಿಗಳಾಗಿ ನಾವು ಕೇಳ್ಕೊಳ್ಬೇಕಾಗಿದೆ ಸ್ನೇಹಿತರೆ ಕೊನೆಯ ಅಂಶ ಸಮಾಜ ವ್ಯವಸ್ಥೆ ಹೇಳಿದೆ ಇಡೀ ಶಿಕ್ಷಣ ನೀತಿಯನ್ನು ರೂಪಿಸುವಂತಹ ಒಂದು ಪ್ರಭುತ್ವಗಳ ವ್ಯವಸ್ಥೆಯನ್ನು ಬಗ್ಗೆ ಹೇಳಿದೆ ಶಿಕ್ಷಣ ಸಂಸ್ಥೆಗಳು ಕಾಲೇಜು UGC ಮತ್ತು ವಿಶ್ವವಿದ್ಯಾಲಯಗಳು ಈ ಶೈಕ್ಷಣಿಕ ಆಡಳಿತದ ಬಗ್ಗೆ ಸಾಂಸ್ಥಿಕವಾದ ಸಮಸ್ಯೆ ಮತ್ತು ಸವಾಲುಗಳ ಬಗ್ಗೆ ಹೇಳಿದೆ ಮತ್ತು ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಆಗಿ ನಾವು ನಮ್ಮ ವಿದ್ವತ್ತಿನ ನಿರ್ವಹಣೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಂಬಂಧದಲ್ಲಿ ನಮ್ಮ ಮತ್ತು ಸಂಶೋಧನೆಗಳ ಸಂಬಂಧದಲ್ಲಿ ಇರುವ ಕಷ್ಟಗಳನ್ನು ಹೇಳಿದ ಕೊನೆಯದಾಗಿ ಸಮಾಜದ ಸಂಗತಿ ಬಹಳ ಮುಖ್ಯವಾಗಿ ಸಂಶೋಧನೆ ಅನ್ನೋದು ಒಂದು ಶೈಕ್ಷಣಿಕ ಚಟುವಟಿಕೆ ಅನ್ನೋದು ನಮಗೆ ಗೊತ್ತಿದೆ ಆದರೆ ಆ ಶೈಕ್ಷಣಿಕ ಚಟುವಟಿಕೆ ಕೇವಲ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ರೂಪುಗೊಳ್ಳುವುದಿಲ್ಲ ಮತ್ತೆ ಅದರ ಪರಿಣಾಮ ಅಲ್ಲಿಗೆ ಮಾತ್ರ ಸೀಮಿತ ಆಗುತ್ತೆ ಅದು ನಮ್ಮ ನಾವು ಬದುಕುತ್ತಿರುವ ಸಮಾಜದ ಜೊತೆಗೆ ಅತ್ಯಂತ ಗಾಢವಾದ ಸಂಬಂಧವನ್ನು ಅದು ನಮ್ಮ ಕುಟುಂಬದ ಜೊತೆಗೆ ಅತ್ಯಂತ ಗಾಢವಾದ ಸಂಬಂಧವನ್ನು ನಾವು ಅದು ನಮ್ಮನ್ನು ರೂಪಿಸುವ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂತಹ ಒಂದು ಜ್ಞಾನ ಶಿಸ್ತು ನಮ್ಮ ಕುಟುಂಬದಲ್ಲಿ ನಾವು ಹೇಗಿದ್ದೇವೆ ಅನ್ನೋದಕ್ಕೂ ನಮ್ಮ ಸಂಶೋಧನೆಗೂ ಸಂಬಂಧ ಇದೆ ಸಮಾಜ ನಮ್ಮ ಸಮಾಜ ಹೇಗಿದೆ ಅನ್ನೋದ್ರ ಬಗ್ಗೆಗೂ ನಮ್ಮ ಸಂಶೋಧನೆಗೂ ಸಂಬಂಧ ಇದೆ ಹಾಗಾಗಿ ಸಂಶೋಧನೆ ನಮ್ಮ ಕುಟುಂಬದ ನಮ್ಮ ವ್ಯಕ್ತಿತ್ವದ ಮತ್ತು ನಮ್ಮ ಸಮಾಜದ ಪ್ರಭಾವಗಳಿಂದ ರೂಪುಗೊಳ್ಳುತ್ತದೆ ಮತ್ತು ನಮ್ಮ ಸಂಶೋಧನೆಯಿಂದ ನಾವು ನಮ್ಮ ಕುಟುಂಬ ಮತ್ತು ನಮ್ಮ ಸಮಾಜವನ್ನು ಪ್ರಭಾವಿಸಬಹುದು ಇದೊಂದು ಪರಸ್ಪರ ಕೊಡುಕೊಳ್ಳುವಂತಹ ಒಂದು ಸಂಬಂಧ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಅದರಿಂದ ಸಂಶೋಧನೆ ವ್ಯಕ್ತಿತ್ವ ನಿರ್ಮಾಣದ ಸಂಗತಿಯೂ ಹೌದು ಅದು ಸಮಾಜ ನಿರ್ಮಾಣದ ಸಂಗತಿಯೂ ಹೌದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಸಂಶೋಧನೆ ನಮ್ಮ ಸಮಾಜದಲ್ಲಿ ನಮ್ಗೆ ಇವಾಗ ಟೆಲಿವಿಷನ್ ಬಗ್ಗೆ ನಾವು ಮಾತೇ ಆಡೋಂಗಿಲ್ಲ ಇವಾಗ ಟೆಲಿವಿಷನ್ಗಳು ಏನಾಗಿವೆ
ಅತ್ಯಂತ ಆಧುನಿಕ ತಂತ್ರಜ್ಞಾನದ ಒಂದು ಮಾಧ್ಯಮವಾಗಿರುವ ಟೆಲಿವಿಷನ್ಗಳು ಇವತ್ತು ಅಜ್ಞಾನ ಪ್ರಸಾರದ ಜಾಗಗಳಾಗಿವೆ. ಅತ್ಯುತ್ತಮವಾದ ಟೆಲಿವಿಷನ್ಗಳು ಅತ್ಯುತ್ತಮವಾದ ಕಾರ್ಯಕ್ರಮಗಳು ಇದೆ ಅಂತ ನನಗೆ ಗೊತ್ತಿದ್ದು ಕೂಡ ಅತಿ ಹೆಚ್ಚು ಇವತ್ತು ಬಹಳ ಜನ ತಜ್ಞರು ಹೇಳ್ತಿದ್ದಾರೆ, ನೀವು ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು ಅಂದ್ರೆ, ನಿಮ್ಮ ಕುಟುಂಬನ ಶಾಂತವಾಗಿ ಇಟ್ಕೋಬೇಕು ಅಂದ್ರೆ, ನೀವು ಬುದ್ಧಿವಂತರಾಗಬೇಕು ಅಂದ್ರೆ ಟೆಲಿವಿಷನ್ ಆಫ್ ಮಾಡಿ. ಯಾವುದು ನಮ್ಮ ಜ್ಞಾನ ಪ್ರಸಾರದ ಮಾಧ್ಯಮವಾಗಿದೆ ಅದು ಮೌಢ್ಯ ಪ್ರಸಾರದ ಮಾಧ್ಯಮವಾಗಿದೆ, ಪೂರ್ವಗ್ರಹಗಳನ್ನು ತುಂಬುವ ಮಾಧ್ಯಮ ಆಗಿದೆ, ದ್ವೇಷಗಳನ್ನು ಹರಡುವ ಮಾಧ್ಯಮ ಆಗಿದೆ. ಇಂಥ ಸಮಾಜದಲ್ಲಿ ಬದುಕುವಾಗ ರಿಸರ್ಚ್ ಅನ್ನು ಹೇಗೆ ನಾವು ಮಾಡ್ತೀವಿ? ಅದರಿಂದ ನಮ್ಮ ಸಮಾಜದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೀತಿರುವಂತಹ ಒಂದು ದುರದೃಷ್ಟಕರ ಸಂಗತಿಯನ್ನು ನಾವು ಈಗ ಚರ್ಚೆ ಮಾಡಲೇಬೇಕು. ಯಾಕಂದ್ರೆ ಇವತ್ತು ಸಂಶೋಧನೆ ಅಂತಂದ್ರೆ ಅದು ಕೇವಲ ವಿದ್ಯುತ್ ಚಿಟ್ಟಿ. ಇದನ್ನ ಬಹಳ ಭೀತಿ ಇಲ್ಲದೆ ನಮ್ಮ ಹಿರೀಕರು ಶಂಭಾ ಜೋಶಿ ಅವರು, ಗೌರೀಶ್ ಕಾಯ್ಕಿಣಿಯವರು, ಕಾರಂತರು, ನಮ್ಮ ಪಂಡಿತ ತಾರಾನಾಥರು ಇವರೆಲ್ಲರೂ ಬರೆದಿರೋ ಪುಸ್ತಕಗಳನ್ನ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಅವ್ರು ಇವತ್ತು ಆ ಪುಸ್ತಕಗಳನ್ನು ಬರೆದಿದ್ರೆ ಪೆಟ್ತಿನವರು, ಪೆಟ್ತಿನವರು ಕಲಬುರ್ಗಿಯವರು ಅವರೆಲ್ಲರೂ ಕೂಡ. ಕಲಬುರ್ಗಿಯವರಂತೂ ನಾವು ಕೊಂದೆ ಹಾಕಿದ್ವಲ್ಲ. ಅದರಿಂದ ಭಾರತದಲ್ಲಿ ಒಂದು ಕಾಲಕ್ಕೆ ಇದ್ದಂತಹ ಒಂದು ಸಮಾಜದಲ್ಲಿ ಇದ್ದಂತಹ ಒಂದು ಭಿನ್ನ ಮತಗಳನ್ನು ಕೇಳಿಸಿಕೊಳ್ಳುವ ಮತ್ತು ಹೇಳುವ ವಾತಾವರಣ, ಒಂದು ವೈಚಾರಿಕ ವಾತಾವರಣ, ನಮ್ಮ ಸಂವಿಧಾನದಲ್ಲಿ ಹೇಳಿರುವಂತಹ ಒಂದು ವೈಜ್ಞಾನಿಕ ಮನೋಭಾವದ ವಾತಾವರಣ, ಸಂವಿಧಾನ ಬರೋಕ್ ಮುಂಚೆನೆ ಬಹಳ ರಿಚ್ ಆಗಿತ್ತು ಅಂತ ಅನಿಸ್ತದೆ. ಇವತ್ತು ಇಡೀ ಸಮಾಜದಲ್ಲಿ ಚಿಂತನೆ ಮಾಡೋರ್ನ, ವಿಚಾರ ಮಾಡೋರ್ನ, ವೈಜ್ಞಾನಿಕ ಪ್ರಶ್ನೆ ಉಳ್ಳವರನ್ನ, ಪ್ರಶ್ನೆ ಕೇಳೋರ್ನ ಒಂದು ಬಗೆ ಇವಿಲ್ಗಳು, ಕೇಡುಗಳು ಎಂದು ಭಾವಿಸುವಂತಹ ಒಂದು ಸಂಗತಿ ಬಂದ್ಬಿಟ್ಟಿದೆ. ಅನಂತಮೂರ್ತಿ ಅವರ ಕಾರ್ನಾಡರ ಕೊನೆಯ ದಿನಗಳಲ್ಲಿ ಅವರಿಗಾದ ಮಾನಸಿಕ ಹಿಂಸೆಯನ್ನು ನಾವು ನೆನಪಿಸ್ಕೋಣ. ಕಲಬುರ್ಗಿಯವ್ರನ್ನ ಕೊಂದಾಗ ನಡೆದ ಸೆಲೆಬ್ರೇಷನ್ ಅನ್ನು ನೆನಪಿಸ್ಕೋಣ. ಒಬ್ಬ ಸಂಶೋಧಕನನ್ನ ಕಳ್ಕೊಂಡಿದ್ವಿ ನಾವು, ಅವರ ಸಹಜ ಸಾವು ಸತ್ತಿಲ್ಲ, ಕೊಂದಿದ್ವಿ. ಇದೊಂದು ಬಹಳ ಸಾಂಕೇತಿಕವಾದ ಘಟನೆ. ಏನಂದ್ರೆ ಮುಕ್ತವಾದ ರೀತಿಯಲ್ಲಿ ಮಾತಾಡುವ ಬರೆಯುವ ಒಂದು ವಾತಾವರಣವನ್ನು ನಮ್ಮ ಸಮಾಜ ಕಳ್ಕೊಳ್ತಾ ಇದೆ ಅನ್ನೋದ್ರ. ಅದರಿಂದ ಈ ಸಂಶೋಧನೆ ಇವತ್ತು ನಮ್ಮ ಸಮಾಜ ಹೇಗೆ ನಮ್ಮ ಆಲೋಚನೆಗಳನ್ನ ಸ್ವೀಕಾರ ಮಾಡ್ತದೆ, ಅದು ಎಷ್ಟು ಮುಕ್ತವಾಗಿದೆ, ಎಷ್ಟು ಪ್ರಿಜುಡೈಡ್ ಆಗಿದೆ ಅನ್ನೋದ್ರ ಮೇಲೆ ಕೂಡ ನಿರ್ಭರ ಆಗಿರ್ತದೆ ಅದ್ರ ಮೇಲೆ. ಅದರಿಂದ ಅದೊಂದು ವಿಶ್ವವಿದ್ಯಾಲಯದ ಕಾಲೇಜಿನ ಚಟುವಟಿಕೆ ಮಾತ್ರ ಅಲ್ಲ, ಸಮಾಜದ ಜೊತೆಗೆ ಅತ್ಯಂತ ಗಾಢವಾದ ಸಂಬಂಧವನ್ನ ಅದು ಪಡ್ಕೊಂಡಿದೆ. ನನ್ಗನ್ಸ್ತದೆ ಇವತ್ತು ನಾವು ಬಹಳ ಕಷ್ಟ, ಮುಕ್ತವಾದ ವಿಚಾರವನ್ನು ಹೇಳೋಕೆ ಕಷ್ಟ ಪಡುವಂತಹ ಒಂದು ಕಾಲದಲ್ಲಿ ಇದ್ದೇವೆ. ಕಲಬುರ್ಗಿಯವರ ಒಂದೇ ಒಂದು ಪುಟವನ್ನು ಓದಿದೆ, ಅನಂತಮೂರ್ತಿಯವರ ಒಂದೇ ಒಂದು ಪುಟವನ್ನು ಓದಿದೆ, ಕಾರ್ನಾಡರ ಒಂದೇ ಒಂದು ನಾಟಕವನ್ನು ಓದಿದೆ, ಅವರನ್ನ ದ್ವೇಷ ಮಾಡುವ ಒಂದು 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 ತಲೆಮಾರು ಹುಟ್ಟಿದೆ ಅಂದ್ರೆ ಅದು ನಿಜವಾಗ್ಲು. ನಾವು ಹೆಮ್ಮೆ ಪಡಬೇಕಾದ ನಮ್ಮ ಐಕಾನ್ಗಳ ಬಗ್ಗೆ ನಾವು ದ್ವೇಷಿಸ್ತಿದ್ದೀವಿ ಅಂದ್ರೆ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ? ಅದರಿಂದ ಸಂಶೋಧನೆಗೆ ನಿಜವಾಗ್ಲೂ ಬೇಕಾಗಿರೋದು ಬಗೆಯ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಒಂದು ಬಗೆಯ ಮುಕ್ತತೆ, ಒಂದು ಬಗೆಯ ಭಿನ್ನ ಮತವನ್ನು ಹಂಚಿಕೊಳ್ಳುವ ಒಂದು ಡೆಮಾಕ್ರೆಟಿಕ್ ಆದಂತಹ ಒಂದು ಒಂದು ವಾತಾವರಣ. ಡೆಮಾಕ್ರೆಟಿಕ್ ವಾತಾವರಣ ಅಂದ್ರೆ ಕಾಲಕಾಲಕ್ಕೆ ಚುನಾವಣೆ ನಡೆಯೋದು ಮಾತ್ರ ಅಲ್ಲ, ಭಿನ್ನ ಮತಗಳನ್ನು ಕೇಳುವ ಮತ್ತು ಹೇಳುವ ಮುಕ್ತ ಅವಕಾಶ ಇರುವ ಒಂದು ಸಮಾಜ. ಅಂತ ಸಮಾಜ ಕಾರಂತರ ಕಾಲದಲ್ಲಿ, ಕುವೆಂಪು ಕಾಲದಲ್ಲಿ, ಶಂಭಾ ಕಾಲದಲ್ಲಿ, ತಾರಾನಾಥ್ ಕಾಲದಲ್ಲಿ, ಗೌರೀಶ್ ಕಾಯ್ಕಿಣಿ ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನನಗೆ ಅನಿಸ್ತದೆ. ಯಾವಾಗ್ಲೂ ಸಂಶೋಧನೆಗೆ ಬಹಳ ಬೆಲೆ ಇಲ್ಲ ಅಂತ ಕೊರತಾ ಇದ್ರು ನಮ್ಮ ಕಲಬುರ್ಗಿಯವರು. ಎರಡನೇ ದರ್ಜೆ ಕೆಲಸ ಇದ್ರು ನಮ್ದು, ಯಾಕಂದ್ರೆ ವಿ ಆರ್ ನೋ ಮೋರ್ ಹೀರೋಸ್. ನಿಜ ಅದು. ಯಾವ ಸಮಾಜದಲ್ಲಿ ಒಬ್ಬ ರಾಜಕಾರಣಿ, ಒಬ್ಬ ಧಾರ್ಮಿಕ ನಾಯಕರು ಅವ್ರು ಆಗ್ಬಾರ್ದು ಅಂತಲ್ಲ, ಒಬ್ಬ ಕ್ರಿಕೆಟರ್, ಒಬ್ಬ ನಟ ಮಾತ್ರ ಹೀರೋಗಳಾಗಿರ್ತಾರೋ, ಒಬ್ಬ ವಿಜ್ಞಾನಿ, ಒಬ್ಬ ಸಂಶೋಧಕ ಹೀರೋ ಆಗಿರಲ್ವೋ, ಅದೇನು ಒಳ್ಳೆ ಸಮಾಜದ ಲಕ್ಷಣ ಅಲ್ಲ. ನನ್ನ ನಟರನ್ನು, ರಾಜಕಾರಣಿಗಳನ್ನು ಅಥವಾ ಒಬ್ಬ ಯಶಸ್ವಿ ಉದ್ಯಮಿಯ ಹೀರೋ ಆಗೋದು ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಸಂಶೋಧಕರನ್ನ, ವಿಜ್ಞಾನಿಗಳನ್ನ, ವಿಚಾರ ಮಾಡೋರ್ನ ಹೀರೋ ಆಗಲ್ಲ, ಅವರು ನಮ್ಮ ಶತ್ರುಗಳು ಅಂತ ಭಾವಿಸ್ತಾ ಇದ್ರೆ ಅದು ಬಹಳ ಆಲೋಚನೆ ಮಾಡ್ಬೇಕಾದಂತ ಸಂಗತಿ ಅಂತ ಹೇಳಿ ನನ್ಗೆ ಅನಿಸ್ತದೆ. ಇವತ್ತು ಚಿಂತನೆ ಮಾಡೋದು, ಇಂಟೆಲೆಕ್ಚುಯಲ್ ಆಕ್ಟಿವಿಟಿ ಅನ್ನೋದು ಒಂದು ಬೇಡದ ವಸ್ತು, ಅದು ಬಹಿಷ್ಕಾರಕ್ಕೆ ಒಳಗಾಗಿರುವಂತಹ ವಸ್ತು ಆಗ್ಬಿಟ್ಟಿದೆ. ಒಂದು ಬಗೆಯಲ್ಲಿ ಭಾರತ ಜ್ಞಾನ ಪ್ರಧಾನವಾದ ದೇಶವಾಗಿದೆ. ಭಾರತ ಜ್ಞಾನ ವಿರೋಧಿಯಾದ ಕಡೆ ಹೋಗ್ತಾ ಇದೆಯಾ? ಆರ್ ವಿ ರಿಯಲಿ ಗೋಯಿಂಗ್ ಟುವರ್ಡ್ಸ್ ಆಂಟಿ ಇಂಟೆಲೆಕ್ಚುಯಲ್ ಪೊಸಿಷನ್, ಅಥವಾ ಅಂತ ಒಂದು ದಿಕ್ಕಿನ ಕಡೆ ಹೋಗ್ತಿದ್ದೀವ? ಚಿಂತನೆಯನ್ನ, ಬುದ್ಧಿಯನ್ನ, ಜ್ಞಾನವನ್ನ ನಿರಾಕರಿಸುವ ಸಮಾಜವಾಗಿ ರೂಪುಗೊಳ್ತಿದ್ದೀವ? ಅನೇಕ ಸಲ ಇವತ್ತಿನ ನಮ್ಮ ಸಮಾಜ ಸಾಮಾಜಿಕ ಜಾಲತಾಣಗಳು ನೋಡಿದ್ರೆ ಭಯ ಆಗ್ಬಿಡ್ತದೆ, ಭಯ ಆಗ್ತದೆ. ಅಲ್ಲಿ ನಮ್ಮ ನಮ್ಮ ನಾಡಿನ ಅತ್ಯುತ್ತಮ ದೊಡ್ಡ ಲೇಖಕರನ್ನು ಯಾವ ಬಿಡೆ ಇಲ್ಲದೆ ಅವರನ್ನ ಹೀನಾಯವಾಗಿ ನಿಂದನೆ ಮಾಡುವಂತಹ ರೀತಿ
ನಾವು ಕಾಣ್ತೀವಿ. ಅದರಿಂದ ಸ್ನೇಹಿತರೆ, ಸಂಶೋಧನೆ ಅನ್ನೋದು ನಾವು ಯಾವ ಬಗೆಯ ಸಮಾಜದಲ್ಲಿ ಯಾವ ಬಗೆಯ ವಾತಾವರಣದಲ್ಲಿ ಸಂಶೋಧನೆ ರೂಪುಗೊಳ್ಳುತ್ತದೆ ಅನ್ನೋದು ಕೂಡ ಬಹಳನೇ ಮುಖ್ಯ ಆಗಿದೆ. ನನ್ನ ಪ್ರಕಾರ ಒಂದು ಅತ್ಯುತ್ತಮ ಸಮಾಜ ಅಂದ್ರೆ ಹಲವು ಬಗೆಯ ಚಿಂತನೆಗಳು ಒಟ್ಟಿಗೆ ಇರುವ, ಅವುಗಳ ನಡುವೆ ಅರ್ಥಪೂರ್ಣ ಸಂವಾದ ನಡೆಯುವ, ವಾಗ್ವಾದ ಅಲ್ಲ, ವಿವಾದ ಅಲ್ಲ, ವಾಗ್ವಾದ. ಅಶೋಕ್, ಯಾವ ಸಮಾಜದಲ್ಲಿ ಭಿನ್ನ ಮತಗಳನ್ನು ಇಟ್ಕೊಂಡು ವಾಗ್ವಾದ ನಡೀತದೋ, ಸಂವಾದ ನಡೀತದೋ ಅದು ಅತ್ಯುತ್ತಮ ಸಮಾಜ. ಯಾವ ಸಮಾಜದಲ್ಲಿ ಭಿನ್ನ ಮತಗಳನ್ನು, ಹೊಸ ಆಲೋಚನೆಗಳಿಗೆ ವಿವಾದಗಳು ಹುಡ್ತದೋ ಅದು ಸಮಸ್ಯಾತ್ಮಕ ಸಮಾಜ. ನಾವು ವಾಗ್ವಾದ ಮಾಡಬೇಕಾಗಿದೆ, ವಾಗ್ವಾದದ ಕರ್ನಾಟಕವನ್ನು ಕಟ್ಟಬೇಕಾಗಿದೆ, ಸಂವಾದದ ಕರ್ನಾಟಕವನ್ನು ಕಟ್ಟಬೇಕಾಗಿದೆ. ನಿಜವಾಗ್ಲೂ ಡೆಮೋಕ್ರಸಿ ಅನ್ನೋದು ಇದು, ನಾವು ಉಣ್ಣುವ, ತಿನ್ನುವ, ಆಲೋಚನೆ ಮಾಡುವ ವಿಷಯದಲ್ಲಿ ಅಸಹನೆ ಒಂದು ವ್ಯಕ್ತ ಆಗ್ತಾ ಇದೆ ಅಂತಂದ್ರೆ ಅದೊಂದು ಸಮಸ್ಯೆ ಅಂತಲೇ ನನಗೆ ಅನಿಸ್ತದೆ. ಅದರಿಂದ ಹಲವು ಬಗೆಯ ಚಿಂತನೆಗಳು ಒಟ್ಟಿಗೆ ಇರುವ ಕ್ಯಾಂಪಸ್ ಕೂಡ ಹಾಗೆ. ಅತ್ಯುತ್ತಮ ಕ್ಯಾಂಪಸ್ ಯಾವುದು? ಅದರ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಅಲ್ಲಿ ಎಷ್ಟು ಕಂಪ್ಯೂಟರ್ಗಳಿವೆ ಅನ್ನೋದಲ್ಲ, ಅಲ್ಲಿ ಎಷ್ಟು ಒಳ್ಳೆಯ ಲಾನ್ ಇದೆ ಮತ್ತು ಹೂವಿನ ಗಿಡವೇ ಹಾಕಿದ್ದಾರೆ ಅನ್ನೋದಲ್ಲ, ಅದು ಇಂಪಾರ್ಟೆಂಟ್. ಆದರೆ ಆ ಇಡೀ ಕ್ಯಾಂಪಸ್ನಲ್ಲಿ ಯಾವ ಬಗೆಯ ಒಂದು ಚಿಂತನೆಯ ವಾತಾವರಣ ಇದೆ, ಯಾವ ಬಗೆಯ ಒಂದು ವಾಗ್ವಾದ ನಡೀತಾ ಇದೆ, ಒಂದು ಡೈಲಾಗ್ ನಡೀತಾ ಇದೆ, ಇದು ಬಹಳ ಮುಖ್ಯ. ಅದರಿಂದ ಒಂದು ಕುಟುಂಬ ಆಗಿರ್ಬಹುದು, ಒಂದು ಕಾಲೇಜ್ ಆಗಿರ್ಬಹುದು, ಒಂದು ಕ್ಯಾಂಪಸ್ ಆಗಿರ್ಬಹುದು, ಒಂದು ಸಮಾಜ ಆಗಿರ್ಬಹುದು, ಅದೊಂದು ಆರ್ಗ್ಯುಮೆಂಟೇಟಿವ್ ಆಗಿರಬೇಕು. ಯಾವಾಗಲೂ ಜ್ಞಾನ ಅನ್ನೋದು, ಸಂಶೋಧನೆಗೆ ಸಂಬಂಧಿಸಿದ ಜ್ಞಾನ ಅನ್ನೋದು ಯಾವಾಗಲೂ ವಾಗ್ವಾದಗಳಲ್ಲಿ, ಭಿನ್ನ ಮತಗಳಲ್ಲಿ ಹಂಚಿಕೊಳ್ಳುವುದರಲ್ಲಿ, ಆ ಭಿನ್ನ ಮತಗಳನ್ನು ಕೇಳಿಸಿಕೊಳ್ಳುವುದರಲ್ಲಿ ಇರ್ತದೆ, ಸಂವಾದ ಮಾಡೋದ್ರಲ್ಲಿ ಇರ್ತದೆ, ವಾಗ್ವಾದ ಮಾಡೋದ್ರಲ್ಲಿ ಇರ್ತದೆ. ಇಂಥದೊಂದು ಸೊಸೈಟಿಯನ್ನ, ಇಂಥದೊಂದು ಕುಟುಂಬವನ್ನ, ಇಂಥದೊಂದು ಕ್ಯಾಂಪಸ್ ಅನ್ನ ಕಟ್ಕೊಂಡಾಗ ಮಾತ್ರ ಸಂಶೋಧನೆ ಅತ್ಯುತ್ತಮ ಆಗಿರ್ತದೆ. ಇವೆಲ್ಲ, ಈ ಕುಟುಂಬ, ಈ ಸಮಾಜ, ಇವು ಕ್ಯಾಂಪಸ್ಗಳು ಒಂದು ಬಗೆಯಲ್ಲಿ ಬಿಗಿಯಾದ ವಾತಾವರಣ ಇದ್ದಾಗ ಸಂಶೋಧನೆ ಅತ್ಯುತ್ತಮವಾಗಿರಕ್ಕೆ ಸಾಧ್ಯವಿಲ್ಲ. ಅದರಿಂದ ಸಂಶೋಧನೆಗೆ ಈ ಒಟ್ಟು ಅದರ ಸುತ್ತಮುತ್ತ ಇರುವ ಈ ಸಂಸ್ಥೆಗಳು ಮತ್ತು ವಾತಾವರಣ ಬಹಳನೇ ಮುಖ್ಯ. ಆಗ ಒಂದು ಹೊಸ ಚಿಂತನೆ, ಹೊಸ ಮಂಥನ, ಹೊಸ ಕಲ್ಪನೆಗಳು ಹುಟ್ಟೋಕೆ ಸಾಧ್ಯ ಇದೆ. ಸ್ಪಿರಿಟ್ ಆಫ್ ಎನ್ಕ್ವೈರಿ ಅನ್ನೋದು ಜೀವಂತ ಇರೋಕ್ಕೆ ಸಾಧ್ಯ ಇದೆ. ನಾನು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಕುವೆಂಪು ಅವರು ಅದರ ಕುಲಪತಿಗಳಾಗಿದ್ದವರು. ಬಹುಶಃ ಅವ್ರ ಕಾಲದಲ್ಲಿ ಅನಿಸ್ತದೆ, ಒಂದು ಶಿಲ್ಪವನ್ನ ವಿಶ್ವವಿದ್ಯಾಲಯದ ಎದುರುಗಡೆ ಸ್ಥಾಪನೆ ಮಾಡಲಾಗಿದೆ. ತಾವು ಹೋದ್ರೆ ನೋಡ್ಬೋದು, ಕ್ರಾಫರ್ಡ್ ಹಾಲ್ ಎದುರುಗಡೆ ಒಂದು ಹೆಡೆಯನ್ನು ಅರಳಿಸಿ ಬಾಲದ ಮೇಲೆ ನಿಂತಿರುವ ಒಂದು ಸರ್ಪದ ಒಂದು ಶಿಲ್ಪ. ಬಹುಶಃ ಅದರ ಅರ್ಥ, ವಿಶ್ವವಿದ್ಯಾಲಯದಲ್ಲಿ ಆ ಹೆಡೆಯೆತ್ತಿ ಬಾಲದ ಮೇಲೆ ನಿಂತಿರುವ ಸರ್ಪ ಯಾಕೆ ಇದೆ? ಹೆಡೆಯು ಆಶ್ಚರ್ಯದ ಸಂಕೇತವಾಗಿ ಇರಬಹುದು, ಮತ್ತು ಬಾಲ ಅಥವಾ ಇಡೀ ಹೆಡೆಯೆತ್ತಿ ನಿಂತ ಚಿತ್ರ ಇದೆಯಲ್ಲ, ಅದು ಪ್ರಶ್ನಾರ್ಥಕ, ಪ್ರಶ್ನೆಯ ಚಿಹ್ನೆ ಹಾಗೆ ಕಾಣ್ತದೆ. ಸೊ ಆಶ್ಚರ್ಯ ಮತ್ತು ಪ್ರಶ್ನೆಗಳನ್ನು ಕಳೆದುಕೊಂಡ ಸಮಾಜ ಬಹಳ ಕ್ರಿಯೇಟಿವ್ ಆಗಿರಕ್ಕೆ ಸಾಧ್ಯ ಇಲ್ಲ. ಬಹಳ ನಮ್ಮ ಊರುಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಬಸ್ಸು ಸಕಾಲಕ್ಕೆ ಓಡಾಡಬಹುದು, ಎಲ್ಲವೂ ಸರಿಯಾದ ಸಮಯಕ್ಕೆ ಬರಬಹುದು, ಆದ್ರೆ ಕ್ರಿಯೇಟಿವಿಟಿ ಇಲ್ಲದೆ ಇದ್ರೆ ಏನ್ ಮಾಡ್ತೀರಿ? ಅದರಿಂದ ನಾವು ಒಂದು ಮುಕ್ತವಾದ, ಜೀವಂತವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡದೆ ಹೋದ್ರೆ ಅತ್ಯುತ್ತಮವಾದ ಸಂಶೋಧನೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಯಾವ ಸಮಾಜ ಭಿನ್ನ ಮತವನ್ನು, ವೈಚಾರಿಕತೆಯನ್ನ, ವೈಜ್ಞಾನಿಕ ಚಿಂತನೆಯನ್ನ ಕಳ್ಕೊಳ್ತದೋ ಅದು ಜ್ಞಾನ ವಿರೋಧಿ ಸಮಾಜವಾಗಿ. ಅದರಿಂದ ನಮ್ಮ ಸಮಾಜವನ್ನು ಹಾಗೆ ಜ್ಞಾನ ಪ್ರಧಾನವಾದ ಸಮಾಜವನ್ನಾಗಿ ಮಾಡದ ಹೊರತು ಅತ್ಯುತ್ತಮವಾದ ಸಂಶೋಧನೆ ಸಾಧ್ಯ ಇಲ್ಲ. ಇಂಥ ಹೊತ್ತಲ್ಲಿ ಅಧ್ಯಾಪಕರಾದ ಸಂಶೋಧಕರ ಬಹಳ ದೊಡ್ಡ ಕೆಲಸ ಏನು ಅಂತಂದ್ರೆ, ತಮ್ಮ ವ್ಯಕ್ತಿತ್ವವನ್ನು ಸಂಶೋಧನೆಯಿಂದ ನಿರ್ಮಾಣ ಮಾಡಿಕೊಳ್ಳುವ, ತಮ್ಮ ಪರಿಸರವನ್ನು ತಮ್ಮ ಸಂಶೋಧನೆಯಿಂದ ಪ್ರಭಾವಿಸುವ, ತಮ್ಮ ಸಮಾಜವನ್ನು ಪ್ರಭಾವಿಸುವ ಕೆಲಸವನ್ನು ಕೂಡ ಮಾಡಬೇಕು. ಸಂಶೋಧನೆ ಅನ್ನೋದು PhD MPhil ತಗೊಂಡು ಬಡತಿ ಮತ್ತು ಕೆಲಸ ತಗೊಳ್ಳೋ ಕೆಲಸ ಹೌದು, ಅದರ ಆಚೆ ಏನು, ನನ್ನ ಸಂಶೋಧನೆಯಿಂದ ಸಮಾಜಕ್ಕೆ ಏನು ಉಪಯೋಗ ಆಗಿದೆ ಎಂಬ ಪ್ರಶ್ನೆಯನ್ನು ಎಲ್ಲರೂ ಕೇಳ್ಕೊಳ್ಬೇಕಾಗಿದೆ. ಒಂದು ಸಲ ಒಂದು ಕ್ಷೇತ್ರದಲ್ಲಿ ನಾವು ಗುರುತಿಸ್ಕೊಂಡ್ರೆ ಸಂಶೋಧನೆಗೆ, ಅದು PhD ಮುಗಿಯೋಲ್ಲ, ಒಂದು ಪುಸ್ತಕಕ್ಕೆ ಮುಗಿಯೋಲ್ಲ, ಒಂದು ಲೇಖನಕ್ಕೆ ಮುಗಿಯೋಲ್ಲ, ಅದನ್ನು ಜೀವಂತ ಇರುವವರೆಗೂ ನಾವು ಅದು ಕಾಡ್ತಾನೆ ಇರ್ತದೆ ಆ ವಿಷಯ, ಆ ಏರಿಯಾ. ಯಾಕಂದ್ರೆ ಅದರಲ್ಲಿ ದಿನನಿತ್ಯ ಬದಲಾವಣೆಗಳಾಗ್ತಾ ಇವೆ, ದಿನನಿತ್ಯ ಬೆಳವಣಿಗೆ ಆಗ್ತಾ ಇವೆ. ಯಾರೋ ಒಬ್ರು ಭಾಷೆ ಮೇಲೆ ಕೆಲಸ ಮಾಡಿದ್ರೆ ಇವತ್ತಿನ ಪತ್ರಿಕೆಯ ಭಾಷೆ ಅವರಿಗೆ ಕಾಡಬೇಕು, ಅದ್ರ ಬಗ್ಗೆ ಅವ್ರು ರಿಯಾಕ್ಟ್ ಮಾಡಬೇಕು, ಹಂಚಿಕೊಳ್ಬೇಕು. ಸಂಶೋಧನೆಗಳನ್ನು ನಾವು ಸಮಾಜದಲ್ಲಿ ಹಂಚಿಕೊಳ್ಳದೆ ಹೋದ್ರೆ, ಕೇವಲ ಲೈಬ್ರರಿನಲ್ಲಿ ಪುಸ್ತಕವಾಗಿ ನಮ್ಮ ಪದವಿಗಳಲ್ಲಿ ಅದು ಕೂತ್ಕೊಂಡಿದ್ರೆ ಅದು ನಾವು ಮಾಡುವ, ಸಮಾಜಕ್ಕೆ ಮಾಡುವ ಅನ್ಯಾಯ ಅಂತ ಅನಿಸ್ತದೆ. ಸಮಾಜಕ್ಕೆ ಹಂಚಿಕೊಳ್ಳೋದಂದ್ರೆ ಏನು ಅಂದ್ರೆ, ಕೆಲವಾದ್ರೂ ಸಂಶೋಧನೆಗಳನ್ನ ನಾವು ವಿದ್ವತ್ ವಿದ್ವಾಂಸರಿಗಾಗಿ, ವಿದ್ವತ್ ಲೋಕದಲ್ಲಿ
ಕೆಲಸ ಮಾಡೋರಿಗಾಗಿ ಹಂಚ್ಕೊಳ್ತೀವಿ. ಹಾಗೇನೆ ಅದರ ಸಾರವನ್ನು, ಅದರ ತಿಳುವಳಿಕೆಯನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಸಾಮಾನ್ಯರ ಜೊತೆಗೆ, ಸಾಮಾನ್ಯರು ಅಂದ್ರೆ ಅವರೇನು ದಡ್ಡರಾಗಿರೋದಿಲ್ಲ, ಅವರಿಗೆ ಒಂದು ತಿಳುವಳಿಕೆ ಇರ್ತದೆ, ಅಲ್ಲಿ ಕೂಡ ಅವರ ತಿಳುವಳಿಕೆಯನ್ನು ರೂಪಿಸುವ ಕೆಲಸವನ್ನು ನಾವು ಮಾಡಬೇಕು. ಸಮಾಜದಿಂದ ಪಡೆದ ತಿಳುವಳಿಕೆಯನ್ನು ಮತ್ತೆ ಸಮಾಜಕ್ಕೆ ಮರಳಿ ಕೊಡುವ ಕೆಲಸ ಇದು ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಹೀಗಾಗಿ ನಿಜವಾದ ಸಂಶೋಧನೆ ಅನ್ನೋದು ಸಮಾಜದಲ್ಲಿ, ಸಮಾಜ ಮತ್ತು ಸಂಸ್ಥೆಯನ್ನು ಬೆಸೆಯುವ ಕೊಂಡಿ. ಒಬ್ಬ ಅತ್ಯುತ್ತಮ ಸಂಶೋಧಕರು ತಮ್ಮ ವಿಶ್ವವಿದ್ಯಾಲಯವನ್ನು, ತಮ್ಮ ಸಂಸ್ಥೆಯನ್ನು, ಕಾಲೇಜನ್ನು ಸಮಾಜದ ಜೊತೆಗೆ ಬೆಸಿತಾರೆ ತಮ್ಮ ಭಾಷಣಗಳ ಮೂಲಕ, ತಮ್ಮ ಲೇಖನಗಳ ಮೂಲಕ, ತಮ್ಮ ಅರ್ಥಪೂರ್ಣ ಸಂಶೋಧನೆ ಮೂಲಕ. ಹೀಗೆ ಸ್ನೇಹಿತರೆ, ನಮ್ಮ ಸಂಶೋಧನೆಯಲ್ಲಿ ಈ ನಾಲ್ಕು ಸಂಗತಿಗಳು, ನಾಲ್ಕು ಸಂಗತಿಗಳು, ವ್ಯವಸ್ಥೆ, ಸಂಸ್ಥೆ, ವಿದ್ವತ್ತು ಮತ್ತು ಸಮಾಜ, ಈ ನಾಲ್ಕು ಘಟಕಗಳು ಪರಸ್ಪರ ಪೂರಕವಾದಂತಹ ಕೆಲಸವನ್ನು ಮಾಡ್ತವೆ. ಇವು ದೇಹದ ಅಂಗಾಂಗಗಳಿದ್ದಾಗೆ ಒಂದರ ಬಗ್ಗೆ ಮಾತ್ರ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ನಾಲ್ಕು ಕೂಡ ನಮ್ಮ ಭಾರತದ ದೇಶದಲ್ಲಿ ಅತ್ಯಂತ ಒಳ್ಳೆ ಮಾನವ ಸಂಪನ್ಮೂಲ ಇದೆ, ಸಂಶೋಧನೆ ಮಾಡಬೇಕಾದ ಅತ್ಯಂತ ಅದ್ಭುತವಾದ ಸಂಗತಿಗಳಿವೆ. ಆದರೆ ಇದಕ್ಕೆ ಈ ನಾಲ್ಕು ಘಟಕಗಳಿಂದ, ಇವುಗಳ ನಾಲ್ಕು ಘಟಕಗಳು ರೀಸ್ಟ್ರಕ್ಚರ್ ಆಗಬೇಕಾಗಿದೆ, ರೀಥಿಂಕಿಂಗ್ ಆಗಬೇಕಾಗಿದೆ. ಆವಾಗ ಮಾತ್ರ ನಮ್ಮ ದೇಶವನ್ನು, ನಮ್ಮ ನಾಡನ್ನು ಅತ್ಯುತ್ತಮವಾಗಿ ತಿಳುವಳಿಕೆಯನ್ನು ಸೃಷ್ಟಿ ಮಾಡಬಹುದು, ಅತ್ಯುತ್ತಮ ತಿಳುವಳಿಕೆಯನ್ನು ಸೃಷ್ಟಿ ಮಾಡಬಹುದು ಮತ್ತು ಅತ್ಯುತ್ತಮವಾದ ನಾಡನ್ನು ಕಟ್ಟಬಹುದು ಅಂತ ಹೇಳಿ ನನಗೆ ಅನಿಸುತ್ತದೆ. ನಮಸ್ಕಾರ. ಸರ್, ದಯವಿಟ್ಟು ಆ ನಾಲ್ಕು ವ್ಯವಸ್ಥೆ ಇನ್ನೊಂದ್ಸರಿ ಹೇಳಿ ಸರ್, ಪ್ಲೀಸ್. ವ್ಯವಸ್ಥೆ ಸೆಲ್ವಿ ಬಾಲಕೃಷ್ಣ ಸರ್. ವ್ಯವಸ್ಥೆ ಅಂದ್ರೆ ಈ ಶಿಕ್ಷಣ ನೀತಿಯನ್ನು ರೂಪಿಸುವ, ಅದನ್ನ ಜಾರಿ ಮಾಡುವ ಒಂದು ರಾಜಕೀಯ ವ್ಯವಸ್ಥೆ ಏನಿದೆ, ಅಧಿಕಾರಿಗಳು, ರಾಜಕಾರಣಿಗಳು ಇರುವಂತ ಒಂದು ರಿಜೀಮ್ ಏನಿದೆ, ಪೊಲಿಟಿಕಲ್ ಸಿಸ್ಟಮ್ ಏನಿದೆ, ಅದು ಅದು ಅನೇಕ ಸಲ ಶಿಕ್ಷಣವನ್ನು ರೀಡಿಫೈನ್ ಮಾಡ್ತಿರ್ತದರೆ. ನೋಡಿ, ಯಾವುದಕ್ಕೆ ಹೆಚ್ಚು ಖರ್ಚು ಮಾಡ್ತದೆ ನಮ್ಮ ಸರ್ಕಾರಗಳು, ಯಾವುದಕ್ಕೆ ಮಾಡಲ್ಲ ಅಂತ ನಮ್ಗೆ ಗೊತ್ತಾದ್ರೆ ಅವುಗಳ ಆದ್ಯತೆ ಏನು ಅಂತ ಗೊತ್ತಾಗ್ತದೆ. ಅದರಿಂದ ಸರ್ಕಾರದ ನೀತಿಗಳು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ವಿಷಯದಲ್ಲಿ ಬಹಳ ಬಹಳ ನಿರ್ಣಾಯಕ. ಅದನ್ನೇ ಪ್ರೊಫೆಸರ್ ಅವರು, ಆ ವೈದ್ಯಕೀಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಪ್ರೊಫೆಸರ್ ಅವರು ವಿಷಾದದಿಂದ ಹೇಳಿದ್ದು. ಕಳೆದ 17 ವರ್ಷಗಳ ಹಿಂದೆ ವೈದ್ಯಕೀಯ ಸಂಶೋಧನೆಗೆ ಹಣವನ್ನು ಒದಗಿಸಿದ್ರೆ ಇವತ್ತು ಈ ಸ್ಥಿತಿ ಭಾರತಕ್ಕೆ ಬರ್ತಾ ಇರಲಿಲ್ಲ ಅಂತ. ಅದರಿಂದ ಸರ್ಕಾರಗಳ ಪ್ರಿಯಾರಿಟಿಗಳು ವೈದ್ಯಕೀಯ ಶಿಕ್ಷಣಕ್ಕೆ, ಅದನ್ನು ನಾನು ವ್ಯವಸ್ಥೆ ಅಂತ ಕರೆದೆ. ಇನ್ನೊಂದು ನಾನು ಸಂಸ್ಥೆ ಅಂತ ಕರೆದೆ. ಆ ವ್ಯವಸ್ಥೆ ಮಾಡಿದ ನೀತಿಯನ್ನ ಅನುಷ್ಠಾನಕ್ಕೆ ತರುವಂತಹ UGC ಇರಬಹುದು, ಕಾಲೇಜುಗಳಿರ್ಬಹುದು, ವಿಶ್ವವಿದ್ಯಾಲಯಗಳಿರ್ಬಹುದು, ಇವು ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಹ ಸಂಗತಿಗಳು, ಇವುಗಳಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇವುಗಳಲ್ಲಿನ ದಕ್ಷತೆ, ಇವುಗಳಲ್ಲಿನ ಕಷ್ಟಗಳು, ಇವುಗಳನ್ನು ನಾನು ಸಂಸ್ಥೆ ಅಂತ ಕರೆದೆ. ಇವುಗಳಲ್ಲಿ ಕೆಲಸ ಮಾಡುವ ನಾವು, ಅಧ್ಯಾಪಕರು, ಮಾರ್ಗದರ್ಶಕರು, ಸಂಶೋಧಕರು, ವಿದ್ಯಾರ್ಥಿಗಳು, ಇವುಗಳನ್ನು ನಾನು ಇಲ್ಲಿರುವ ಸಮಸ್ಯೆ ಮತ್ತು ಸಾಧ್ಯತೆಗಳನ್ನು ನಾನು ವಿದ್ವತ್ತು ಅಂತ ಅಂತ ಕರೆದೆ. ಇದೊಂದು ಬಹಳ ಕ್ರೂಡ್ ಆದ ಕ್ಲಾಸಿಫಿಕೇಶನ್. ಕೊನೆಯದು ಸಮಾಜ, ಸೊಸೈಟಿ. ಈ ಮೇಲಿನ ನಾಲ್ಕು ಮೂರು ಘಟಕಗಳನ್ನ ಪ್ರಭಾವಿಸೋದಕ್ಕೆ ನಮ್ಮ ಸೊಸೈಟಿ ಹೇಗೆ ಇದೆ, ಅದು ಅಥವಾ ಸೊಸೈಟಿ ಜೊತೆಗೆ ಸಂಶೋಧನೆಯ ಸಂಬಂಧ ಏನು, ಇವೆರಡು ಪ್ರಶ್ನೆಗಳನ್ನು ನಾನು ಸಮಾಜ ಅಂತ ಕರೆದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಅಶೋಕ್, ಪ್ರಶ್ನೆಗಳಿದಾವ? ಅದೇ ಸರ್, ಅದೇ ಹೇಳ್ತಾ ಇದ್ದೀವಿ ಸರ್. ಯಾರಾದ್ರೂ ಪಾರ್ಟಿಸಿಪೆಂಟ್ಸ್ ನಿಮ್ಗೆ, ಸಂಶೋಧನಾರ್ಥಿಗಳು, ಅಧ್ಯಾಪಕರು ಪ್ರಶ್ನೆಗಳನ್ನ ಕೇಳೋದಿದ್ರೆ ಸರ್ ಜೊತೆ 50 ನಿಮಿಷ ಇಂಟ್ರಾಕ್ಷನ್ ಇದೆ, ನಾವು ಭಾಗವಹಿಸಬಹುದು. ಮೈತ್ರಿ, ನೀವು ಪ್ರಶ್ನೆಗಳು ಅವ್ರನ್ನ ತಗೊಂಡು ನೀವೇ ನನ್ ಕೊಡಿ, ಯಾಕಂದ್ರೆ ಎಲ್ಲರೂ ಮಾತಾಡ್ತಾರೆ. ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಒಂಚೂರು ಪ್ರಶ್ನೆಗಳಿದಾವೆ. ಯಾರೋ ಬಸವರಾಜ್ ಮುಸ್ಟಲ್ ಸರ್, ತಾವು ಚೆನ್ನಾಗಿ ವಿಷಯ ಮಂಡಿಸಿದರೆ ಸರ್ ಪ್ರಶ್ನೆಗಳಿಲ್ಲ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇಲ್ಲ ಇಲ್ಲ, ಇನ್ನು ಸ್ವಲ್ಪ. ನಮಸ್ಕಾರ, ನಾನು ಬಸವರಾಜ್ ಉಲ್ಮನೆ. ನಂದೊಂದು ಸಣ್ಣ ಪ್ರಶ್ನೆ ಇದೆ ಸರ್ ತಮಗೆ. ಕೇಳಿ 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 ಬಸವರಾಜ್ ಸರ್. ಇವತ್ತು ಕೇಂದ್ರ ಸರ್ಕಾರ ಏಕರೂಪ ಶಿಕ್ಷಣ ವ್ಯವಸ್ಥೆಯನ್ನ ತರ್ತಾ ಇದೆ, ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ದೀನ್ ದಯಾಳ ಉಪಾಧ್ಯಾಯ ಪೀಠಗಳನ್ನು ತರ್ತಾ ಇದಾವೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಕೊಡುಗೆ ನೀಡಿದಂತ ಎನ್ಗಿ ಬಾಳಪ್ಪನವರ ಪೀಠಗಳನ್ನ ಸ್ಥಾಪಿಸುವ ಬಗ್ಗೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದ ವಿಶ್ವವಿದ್ಯಾಲಯಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ.
ಯಾವುದೇ ಯಾವ ರೀತಿಯಿಂದಲೂ ಕೊಡುಗೆ ಮತ್ತು ಏನನ್ನು ಕೊಡಲಾರದಂತವರ ಅಧ್ಯಯನ ಪೀಠಗಳು ಬರ್ತಾ ಇದಾವಲ್ಲ, ಇದು ದುರದೃಷ್ಟ ಅಂತ ನನಗೆ ಅನ್ನಿಸ್ತಾ ಇದೆ ವೈಯಕ್ತಿಕವಾಗಿ. ತಾವು ಇದಕ್ಕೆ ಏನ್ ಹೇಳ್ತೀರಿ ಸರ್? ನಾನು ನೇರವಾಗಿ ಸಂಶೋಧನೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಅಷ್ಟೇ ಗಮನಿಸ್ತೇನೆ. ಯಾವಾಗ್ಲೂ ಸರ್ಕಾರಗಳ ರಾಜಕೀಯ ಆಸಕ್ತಿಗಳಿಂದ ಈ ತರದೆಲ್ಲ ಆಗ್ತದೆ. ತಾವು ಸರಿ ಕಂಡ್ರೆ ಅದು ಸಾರ್ವಜನಿಕರ ಒತ್ತಾಸೆ. ನಾನು ಹೇಳಿದೆ, ನಾಗರಿಕ ಸಮಾಜ ಒಂದು ಸರ್ಕಾರವನ್ನ ತಿದ್ದಬಹುದು, ಹೀಗಲ್ಲ ಹೀಗೆ ಅಂತ ಹೇಳ್ಬಹುದು. ನಾಗರಿಕ ಸಮಾಜ ಇನ್ಆಕ್ಟಿವ್ ಆಗಿದ್ರೆ ಅದ್ ಮಾಡಕ್ ಆಗಲ್ಲ. ನೇರವಾಗಿ ಸಂಶೋಧನೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನೇ ತಗೋಣ. ಸರ್, ಬಸವ ಇವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಚಂದ್ರಶೇಖರ್ ಹೆಗಡೆ ಅವರು, ಸಂಶೋಧನೆ ಹಾಗೂ ವಿಮರ್ಶೆಗಳು ಹೇಗೆ ಭಿನ್ನವಾಗಿರಬೇಕು ಸರ್? ಹಾ, ಒಂದ್ ಕಾಲಕ್ಕೆ ಈ ಎರಡು ಶಾಸ್ತ್ರಗಳು, ಈ ಎರಡು ಪ್ರಕಾರಗಳು ಬೇರೆ ಎಂದು ಭಾವಿಸಲಾಗಿತ್ತು. ಸಂಶೋಧನೆ ಅಂತಂದ್ರೆ ಗತಕಾಲಕ್ಕೆ ಸಂಬಂಧಿಸಿದ್ದು, ಚರಿತ್ರೆಗೆ ಸಂಬಂಧಿಸಿದ್ದು, ದಾಖಲೆಗಳನ್ನ ಇಟ್ಕೊಂಡು ಅದರ ಗತವನ್ನು ಹುಡುಕುವ ಕೆಲಸವನ್ನು ಮಾಡೋದು ಸಂಶೋಧನೆ. ಯಾವುದಾದ್ರೂ ಒಂದು ಕೃತಿ ಇದೆಯಲ್ಲ, ಪಂಪಂದೋ ಕುವೆಂಪುದೋ, ಅದನ್ನ ವಿಶ್ಲೇಷಣೆ ಮಾಡಿ ವ್ಯಾಖ್ಯಾನ ಮಾಡಿ ಅದರ ಮೌಲ್ಯಮಾಪನ ಮಾಡುವುದು ಒಳ್ಳೆ ಕೃತಿಯೋ ಅಲ್ಲೋ ಅನ್ನೋದು ವಿಮರ್ಶೆ ಎಂದು ವಿಂಗಡಿಸಿಕೊಂಡು ಈ ಕೆಲಸ ಮಾಡಿದ್ರು. ಹೀಗಾಗಿ ನೀವು ಕಲಬುರ್ಗಿಯವರಲ್ಲಿ ಆಧುನಿಕ ಸಾಹಿತ್ಯದ ಅಥವಾ ವಿಮರ್ಶೆನೆ ನೋಡೋಕೆ ಸಾಧ್ಯ ಇಲ್ಲ. ನೀವು ಹೆಚ್ಚಾಗಿ ಅವರು ಈ ವ್ಯಕ್ತಿ, ಸ್ಥಳ, ಕಾಲ, ಸಂಖ್ಯೆ ಇವುಗಳ ನಿಷ್ಕರ್ಷ ಅಂದ್ರೆ ಚರಿತ್ರೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಹೆಚ್ಚಾಗಿ ಅವರು ಡೀಲ್ ಮಾಡಿದ್ದಾರೆ. ಅವರಾಗ್ಲಿ, ಡಿ ಎಲ್ ಎನ್ ಆಗ್ಲಿ, ಚಿದಂಬರ್ತಿ ಅವರಾಗ್ಲಿ, ಸೊ ಚರಿತ್ರೆಗೆ ಸಂಸ್ಕೃತಿಗೆ ಸಂಬಂಧಿಸಿದ ದಾಖಲೆಗಳನ್ನ ಇಟ್ಕೊಂಡು ಅದರ ಅಸ್ಪಷ್ಟವಾಗಿರುವ ಗತವನ್ನ ಸ್ಪಷ್ಟಪಡಿಸುವುದು ಸಂಶೋಧನೆ ಎಂದು, ಪಂಪನಿಂದ ಹಿಡಿದು ಆಧುನಿಕ ಕೃತಿಗಳೇನಿವೆ ಅವುಗಳನ್ನು ಕುರಿತು ಮಾಡುವ ಒಂದು ವಿಶ್ಲೇಷಣೆ ವ್ಯಾಖ್ಯಾನ ವಿಮರ್ಶೆ ಎಂದು ವಿಂಗಡಿಸಲಾಗಿತ್ತು. ನನ್ನ ಪ್ರಕಾರ ಅದೊಂದು ಕೃತಕವಾದ ವಿಂಗಡಣೆ. ಅವೆರಡೂ ಕೂಡ ಒಟ್ಟಿಗೆ ಇರಕ್ಕೆ ಸಾಧ್ಯ ಇದೆ. ನಿಜವಾದ ಸಂಶೋಧನೆಯಲ್ಲಿ ಕೃತಿ ವಿಶ್ಲೇಷಣೆಯ ಕೆಲಸವೂ ಇರ್ತದೆ. ಆ ಕೃತಿಯ ಹುಟ್ಟಿಗೆ ಕಾರಣವಾದ ಚಾರಿತ್ರಿಕ ಸಂಗತಿಗಳ ಹುಡುಕಾಟನೂ ಇರ್ತದೆ. ಬಸವಣ್ಣವರ ಒಂದು ವಚನ ತಗೊಂಡ್ರೆ ಆ ವಚನದಲ್ಲಿ ಬಸವಣ್ಣವರು ಹೇಗೆ ರೂಪಕಗಳನ್ನು ಬಳಸಿದ್ದಾರೆ, ಹೇಗೆ ಉಪಮೆಗಳನ್ನು ಬಳಸಿದ್ದಾರೆ ಅನ್ನೋದನ್ನು ಕುರಿತು ಕೂಡ ನೀವು ಚರ್ಚೆ ಮಾಡ್ತೀರಿ. ಈ ವಚನವನ್ನು ರಚಿಸಲು ಯಾವ ಒಂದು ಚಾರಿತ್ರಿಕ ಹಿನ್ನೆಲೆ ಕಾರಣ ಆಯಿತು ಅನ್ನೋದನ್ನು ಕೂಡ ನೋಡ್ತೀವಿ. ಅಂದ್ರೆ ಹಿಸ್ಟ್ರಿನೂ ಬೇಕಾಗಿದೆ, ಎದುರುಗಡೆ ಇರೋ ಟೆಕ್ಸ್ಟ್ ನ ಅನಲೈಸ್ ಕೂಡ ಮಾಡಬೇಕಾಗಿದೆ. ಅದರಿಂದ ಎರಡೂ ಶಾಸ್ತ್ರಗಳನ್ನ ಅದಕ್ಕೇನ ಹೇಳ್ತಿರೋದು, ಈಗ ಬಹುಶಿಸ್ತೀಯ ಅಧ್ಯಯನ ಅಂತ ಬಂದ್ಮೇಲೆ ಎಲ್ಲಾ ಬಗೆಯ ಬೇರೆ ಬೇರೆ ಜ್ಞಾನ ಶಿಸ್ತಿಗಳ ತಿಳುವಳಿಕೆಯನ್ನು ಇಟ್ಕೊಂಡು ನಾವು ಸಂಶೋಧನೆ ಮಾಡ್ತೀವಿ ಅಂದಾಗ ಈ ವಿಮರ್ಶೆ ಮತ್ತು ಸಂಶೋಧನೆಯ ಗಡಿಗೆರೆಗಳು ಅಳಿಸಿ 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 ಹೋಗ್ತಾ ಇವೆ. ಅಳಿಸಿ ಹೋಗ್ಬೇಕು ಕೂಡ ನನ್ನ ಅಭಿಪ್ರಾಯದಲ್ಲಿ. ಅವೆರಡು ಬೇರೆ ಬೇರೆ ಸ್ಕಿಲ್ಗಳು, ಅವೆರಡು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇದೆ. ಅದರಲ್ಲೂ ಸಾಂಸ್ಕೃತಿಕ ಅಧ್ಯಯನ ಅಂತ ನೀವು ಮಾಡುವಾಗ ಅವೆರಡು ಖಂಡಿತ ಅವೆರಡು ಒಂದಾಗ್ಬಿಡ್ತದೆ. ಆದ್ರೆ ಇದನ್ನು ಬೇರೆ ಬೇರೆ ಅಂತ ಮಾಡಿಕೊಂಡು ನಮ್ಮ ಹಿರಿಯರು ಸ್ವಲ್ಪ ಅನ್ಯಾಯ ಮಾಡ್ಕೊಂಡ್ರು ತಮ್ಗೆನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕಲಬುರ್ಗಿಯವರು ವಚನಗಳ ವಿಶ್ಲೇಷಣೆ ಮಾಡಿದ ಒಂದ್ ಎರಡ್ ಮೂರು ಲೇಖನ ಎಷ್ಟು ಬ್ರಿಲಿಯಂಟ್ ಆಗಿದೆ ಅಂದ್ರೆ ಛೇ, ಅವ್ರು ವಿಮರ್ಶೆಯಾಗಿ ಬರಲಿಲ್ಲ ಅಂತ ಹೇಳಿ ನನಗೆ ಒಂದೊಂದ್ಸಲ ಅನಿಸ್ತದೆ. ಹೀಗಾಗಿ ಸ್ನೇಹಿತರೆ, ನಮ್ಮ ಕಾಲದಲ್ಲಿ ಹಳೆ ವಿಧಾನಗಳಿಂದ ನಾವು ಚೂರು ಮುಂದೆ ಹೋಗೋಣ. ಇವೆರಡೂ ಬೇರೆ ಬೇರೆ ಮಾಡ್ಕೊಂಡಿದ್ರಿಂದ ನಮ್ ಇದಕ್ಕೆ ನಷ್ಟ ಆಗಿದೆ. ಇವೆರಡನ್ನು ಒಟ್ಟಿಗೆ ಈಗ ಸೌದತ್ತಿ ಎಲ್ಲಮ್ಮನ ಬಗ್ಗೆ ನೀವು ಮಾಡುವಾಗ ಈ ಅದರ ಹಿಸ್ಟ್ರಿನೂ ನೀವು ನೋಡ್ತಾ ಇದ್ದೀರಿ, ಆ ಗುಡಿಗೆ ಅದು ಹೇಗೆ ಅದರ ಚರಿತ್ರೆಯನ್ನು ನೋಡ್ತಾ ಇದ್ದೀರಿ, ಅದರ ಕಾವ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೀರಿ, ಅಲ್ಲ ಆಚರಣೆಯನ್ನು ಅಧ್ಯಯನ ಮಾಡ್ತಿದ್ದೀರಿ. ಯಾವುದು ವಿಮರ್ಶೆ, ಯಾವುದು ಸಂಶೋಧನೆ, ಎರಡು ಒಂದೇನೆ. ಇವಾಗ ಅಧ್ಯಯನ ಅಂತ ಕರೆಯೋಣ ಅವೆರಡನ್ನು. ಅಧ್ಯಯನ, ವಿ ಡೂ ರಿಸರ್ಚ್, ಅದರಲ್ಲಿ ಕ್ರಿಟಿಸಿಸಮ್ ಇದೆ, ರಿಸರ್ಚ್ ಇದು ಇದೆ, ಹಳತರ ಹುಡುಕಾಟನೂ ಇದೆ. ಪೂಜಾ ಹಲಿಯಾಲ್ ಅವರು ಒಂದ್ ಪ್ರಶ್ನೆ ಕೇಳಿದ್ದಾರೆ. ಸರ್, ಯು ಸ್ಪೋಕ್ ಅಬೌಟ್ ಮ್ಯಾಕ್ರೋ ಲೆವೆಲ್, ವಾಟ್ ಅಬೌಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಗೈಡ್ ಅಂಡ್ ದ ಸ್ಟೂಡೆಂಟ್? ಮೆನಿ ಟೈಮ್ಸ್ ಗೈಡ್ಸ್ ಬಿಕಮ್ ಆಬ್ಸ್ಟಕಲ್, ಹೌ ಟು ರಿಸಾಲ್ವ್ ದಿಸ್? ಇದು ಬಾಡಿ ಲೈನ್ ಬೌಲಿಂಗ್ ಅಂತ ಇದೆ ಕ್ರಿಕೆಟ್ ನಲ್ಲಿ. ಅಂದ್ರೆ ವಿಕೆಟ್ ಹೊಡೆಯೋ ಬದಲು ಇವ್ರಿಗೆ ಹೊಡಿತಾ ಇರ್ತಾರೆ ಅವನ ತಲೆಗೆ. ಇದೊಂದು ಬರ್ನಿಂಗ್ ಇಶ್ಯೂ. ಇದಕ್ಕೆ ಒಂದು ಬೇರೆ ಸೆಮಿನಾರ್ ಅನ್ನು ಅಶೋಕ ಡಿಸೋಜ ಅವರು ಮಾಡಬೇಕು ಅಂತ ಹೇಳ್ತಿದ್ದೀನಿ. ಬಟ್ ಖಂಡಿತ ಅಧ್ಯಾಪಕನಾಗಿ ಹೆಚ್ಚಿನ ಸಮಸ್ಯೆಗಳನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ ನನಗೆ. ಒಮ್ಮೊಮ್ಮೆ ನಾನು ಅದರ ಭಾಗ ಆಗಿರ್ಬೋದು. ಹಣಕಾಸಿನ ವಿಷಯದಲ್ಲಿ, ಲೈಂಗಿಕ ಕ್ರಿಯೆಗಳ ವಿಷಯದಲ್ಲಿ, ಅವ್ರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರು ಬರೆದದ್ದನ್ನು ಓದದೆ ಅವ್ರಿಗೆ ಆಲಸ್ಯ ಮಾಡೋ ವಿಷಯದಲ್ಲಿ, ಅನೇಕ ವಿಷಯಗಳಲ್ಲಿ ದೂರುಗಳನ್ನು ಕೆಲವು ಕಡೆ ಕೇಳ್ತಿರುವಾಗ ಈ ತಪ್ಪಿನಲ್ಲಿ ನಾನೂ ಭಾಗಿದಾರಿ ಅಂತ ನನಗೆ ಸಮಸ್ಯೆ ಆಗ್ತದೆ. ಅದರಿಂದ ಈ ಸಂಶೋಧನೆ ಅನ್ನೋದು, ಅದು ಹೆಣ್ಮಕ್ಳಿಗೆ ಸಂಶೋಧನೆ ಮಾಡುವಾಗ ಇನ್ನೂ ಬಹಳ ಇಕ್ಕಟ್ಟುಗಳಿವೆ.
ಅದೊಂದು ಬಹಳ ಶೈಕ್ಷಣಿಕ ಚಟುವಟಿಕೆ ಅಂತ ಅನ್ಕೊಂಡಿದ್ದೆ, ಅದು ನೈತಿಕ ಚಟುವಟಿಕೆ ಕೂಡ. ನಾನು ಅದಕ್ಕೆ ಹೇಳಿದೆ, ಸಂಶೋಧನೆಯನ್ನ ಕುಟುಂಬದಲ್ಲಿ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಬೇಕಲ್ವೇ, ಅದು ನನ್ನ ಸಮಾಜದ ಸಣ್ಣ ಸಮಾಜವನ್ನು ನಾನು ರೂಪಿಸ್ಬೇಕಲ್ವೇ, ಅದು ನನ್ನನ್ನು ರೂಪಿಸ್ತಾ ಇದೆ. ಹಿಂಗಾಗಿ ಅದು ನೈತಿಕ ಆಯಾಮವನ್ನು ಪಡ್ಕೊಳ್ಳದೆ ಹೋದ್ರೆ ಸಂಶೋಧನೆ, ಅದಕ್ಕೆ ಆ ಡೈಮೆನ್ಷನ್ ಇಲ್ಲದೆ ಹೋದ್ರೆ ಅದೊಂದು ಬಹಳ ಶೈಕ್ಷಣಿಕ ಚಟುವಟಿಕೆ ಆಗ್ತದೆ. ಅತಿ ಹೆಚ್ಚು ತಪ್ಪುಗಳನ್ನ ಮಾರ್ಗದರ್ಶಕರ ಕಡೆಯಿಂದ ಆಗುವಂತ ವರದಿಗಳನ್ನು ನಾವು ಕೇಳಿಸಿದ್ದೇವೆ. ಆದ್ರೆ ಇದರರ್ಥ ವಿದ್ಯಾರ್ಥಿಗಳೆಲ್ಲ ಸತ್ಯ ಹರಿಶ್ಚಂದ್ರ ಅಂತಲ್ಲ, ಅವರಲ್ಲೂ ಕೆಲವು ನಾಟಕಗಳು ಇದ್ದಾರೆ, ಅವರಲ್ಲಿ ಕೂಡ ಕೆಲವು ತುಂಟರು ಇದ್ದಾರೆ. ಈ ಹ್ಯೂಮನ್ ರಿಲೇಷನ್ಸ್ ಅನ್ನೋದು ರಿಸರ್ಚ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಅದನ್ನ ನಾವು ಎರಡೂ ಭಾಗದವರು, ವಿದ್ಯಾರ್ಥಿಗಳು, ಸಂಸ್ಥೆ ಮತ್ತು ಮಾರ್ಗದರ್ಶಕರು, ಮೂವರು ಇದನ್ನ ಗೌರವದಿಂದ ಸಂಭಾಳಿಸ್ಬೇಕು. ಯಾಕಂದ್ರೆ ಸಮಾಜ ನೋಡ್ತಾ ಇದೆ, ನಮ್ಮನ್ನು ನೋಡ್ತಾ ಇದೆ. ತೆರಿಗೆ ಹಣದಿಂದ ನಡೆಯುವ ಈ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ಮೀನಿಂಗ್ಫುಲ್ ಮಾಡಬೇಕು ಅಂದ್ರೆ ಅದಕ್ಕೂ ನೈತಿಕ ಜವಾಬ್ದಾರಿಗಳನ್ನು ನಾವು ತಂದ್ಕೋಬೇಕಾಗಿದೆ. ಆದ್ರೆ ನನ್ಗೆ ಗೊತ್ತಿದೆ, ಅತ್ಯುತ್ತಮವಾದ ಸಂಶೋಧಕರು ಇದ್ದಾರೆ, ಅದು ಇದೆ, ಅತ್ಯುತ್ತಮ ಅಲ್ಲದೆ. ಇದೊಂದು ಒಂದು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಲ್ಲ ಇದು. ಸರ್, ಚಂದ್ರಶೇಖರ್ ಎನ್ ಅವರು ಚಿಕ್ಕಬಳ್ಳಾಪುರದಿಂದ ಒಂದು ಪ್ರಶ್ನೆ ಕೇಳ್ತಾರೆ. ಸಂಶೋಧನೆಗಳು ಇತಿಹಾಸದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವ ಮಾಧ್ಯಮಗಳೇ? ಅವ್ರ ಅಭಿಪ್ರಾಯನ ಹೇಳ್ತಾ ಇದ್ದಾರೆ, ಅದ ನಾನು ಎಸ್ ಮತ್ತು ನೋ ಅಂತ ಹೇಳಾರೆ. ಇದಕ್ಕೆ ಅವರು ಒಂದು ಎಸ್ ಆರ್ ನೋ ತರದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವಾಗ್ಲೂ ಆಕರಗಳು ಇದೆಯಲ್ಲ, ಅದು ಶಾಸನ ಇರ್ಬೋದು, ಹಸ್ತಪ್ರತಿ ಇರ್ಬೋದು, ನಮ್ಮ ಎದುರುಗಡೆ ಇರೋ ನ್ಯೂಸ್ ಪೇಪರ್ ಇರ್ಬೋದು, ಒಂದು ಪುಸ್ತಕ ಇರ್ಬೋದು, ಅವು ಆಕರಗಳಷ್ಟೇ. ಅವುಗಳನ್ನು ಕುರಿತು ನಾವು ನಮ್ಮದೇ ಆದ ಒಂದು ದೃಷ್ಟಿಕೋನದಲ್ಲಿ, ಜೀವನ ದೃಷ್ಟಿಕೋನದಲ್ಲಿ, ಅದನ್ನು ನಾನು ವರ್ಲ್ಡ್ ವ್ಯೂ ಅಂತ ಕರಿತೀನಿ, ಅದನ್ನು ವಿಶ್ಲೇಷಣೆ ಮಾಡಿ ವ್ಯಾಖ್ಯಾನ ಮಾಡಿ ಒಂದು ಹೊಸ ತಿಳುವಳಿಕೆಯನ್ನು ಸೃಷ್ಟಿ ಮಾಡ್ತೀವಿ. ಇದೇ ಸಂಶೋಧನೆ, ಇದೇ ಸಂಶೋಧನೆ. ಆದ್ರಿಂದ ಇತಿಹಾಸದಲ್ಲಿ ಬಹಳ ಜನರುಗಳಿಗೆ ಹಳೆ ಕಾಲದಲ್ಲಿರೋ ಮಾಹಿತಿಗಳೆಲ್ಲ ತೆಗೆದಿಟ್ಬಿಟ್ರೆ ಸಂಶೋಧನೆ ಅಂತ ತಿಳುವಳಿಕೆ ಇದೆ. ಇತ್ತದು ರೈಸ್ ಅವ್ರ ಕಾಲದಲ್ಲಿ, ಆರ್ ನರಸಿಂಹಾಚಾರ್ಯ ಕಾಲದಲ್ಲಿ, ಮಾಹಿತಿಗಳೇ ಇಲ್ದಿರೋ ಕಾಲದಲ್ಲಿ ಮಾಹಿತಿಗಳನ್ನು ಹುಡುಕಿ ತೆಗೆದಿಡೋದೇ ಸಂಶೋಧನೆ ಆಗಿತ್ತು. ಈಗ ಮಾಹಿತಿಗಳನ್ನು ಹುಡುಕಿ ತೆಗೆದಿಡೋದು ಸಂಶೋಧನೆ ಕಾಲ ಮುಗಿದು ಹೋಗಿದೆ. ಈಗ ವಿಶ್ಲೇಷಣೆ ಮಾಡುವ, ವ್ಯಾಖ್ಯಾನ ಮಾಡುವ, ಆ ವ್ಯಾಖ್ಯಾನ ಎಲ್ರಿಗೂ ಒಪ್ಪಿಗೆ ಆಗ್ಬೇಕಾಗಿಲ್ಲ. ನೀವು ನಿಮ್ಮ ಆಕರಗಳ ಮೂಲಕ ತರ್ಕಬದ್ಧವಾಗಿ ಆ ವ್ಯಾಖ್ಯಾನವನ್ನು ಮಾಡಬೇಕು. ಅದು ಭಿನ್ನಮತಕ್ಕಾಗಿ ಮತ್ತು ಒಪ್ಪಿಗೆಗಾಗಿ ಸಮಾಜದ ಮುಂದೆ ಇಡಬೇಕು. ಭಿನ್ನಮತ ಯಾರಾದರೂ ಮಾಡಿದರೆ ಅದು ಅವರ ಅಭಿಪ್ರಾಯ ಅಷ್ಟೇ. ನಾವು ನಮ್ಮ ಆಕರಗಳು ಹೀಗೆ ಹೇಳ್ತಾ ಇವೆ ಅಂತ ಹೇಳಿ ಅದರ ಒಳಗಿಂದಲೇ ಒಂದು ತರ್ಕಬದ್ಧವಾದ ವಿಶ್ಲೇಷಣೆ ಮಾಡಿ ನಮ್ಮ ಜೀವನ ದೃಷ್ಟಿಕೋನ ಕೂಡ ಅದರಲ್ಲಿ ಮಿಕ್ಸ್ ಆಗ್ತದೆ. ಆಕರಗಳ ಎವಿಡೆನ್ಸಸ್ಸು ಇಂಪಾರ್ಟೆಂಟು, ನಮ್ಮ ದೃಷ್ಟಿಕೋನ ಕೂಡ ಇಂಪಾರ್ಟೆಂಟು. ಆ ಮೂಲಕ ಒಂದು ಥಿಸೀಸನ್ನ, ಒಂದು ಅಭಿಪ್ರಾಯವನ್ನು ಇಡ್ತೀವಿ. ಅದು ಜನಾಭಿಪ್ರಾಯವನ್ನು ರೂಪಿಸ್ಬೋದು, ಒಳ್ಳೇದಾಗಿಯೂ ರೂಪಿಸ್ಬೋದು, ಕೆಟ್ಟದಾಗಿಯೂ ರೂಪಿಸ್ಬೋದು. ರಿಸರ್ಚ್ ಅನ್ನೋದು ಒಂದು ಕತ್ತಿ ಇದ್ದಂಗೆ, ಎರಡು ಬಗೆಯ, ಅದು ಮುಳ್ಳೂನು ಕಡಿತದೆ, ತಲೆನೂ ಕಡಿಬಹುದು ಅದು. ಅದರಿಂದ ಯಾವ ಬಗೆಯ ಜನಾಭಿಪ್ರಾಯನೂ ರೂಪಿಸ್ತೀವಿ, ಯಾವ ಬಗೆಯ ಪ್ರಮೇಯಗಳನ್ನ ನಾವು ಹುಟ್ಟಿಸ್ತೀವಿ, ಫಲಿತಗಳನ್ನು ರೂಪಿಸ್ತೀವಿ ಅನ್ನೋದು ಕೂಡ ನಮ್ಮ ರಿಸರ್ಚ್ ಒಳ್ಳೇದು, ನಮ್ಮ ರಿಸರ್ಚ್ನ ಗುಣಮಟ್ಟವನ್ನು ಅಳೀತದೆ ಅಥವಾ ಅದರ ಮೌಲ್ಯಮಾಪನ ಮಾಡ್ತದೆ ಅಂತ ಅನ್ಕೊಂಡಿದ್ದೀನಿ. ಸರ್, ಇನ್ನೊಂದು ಇಬ್ಬರು ವಿದ್ಯಾರ್ಥಿಗಳು ಕೇಳಿದ್ದಾರೆ ಸರ್, ಸಂಶೋಧನೆಗೆ ಬೇಕಾದ ಪ್ರಮೇಯಗಳನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದನ್ನ ಒಂದು ಪ್ರಶ್ನೆ ಇದೆ ಸರ್. ಇನ್ನೊಂದು, ವಿಮರ್ಶೆಯನ್ನು ಕುರಿತಂತೆ ಸಂಶೋಧನೆಯನ್ನ ಹೇಗೆ ಕೈಗೊಳ್ಳಬೇಕು ಅಂತ. ಮೊದಲನೇ ಪ್ರಶ್ನೆ, ಪ್ರಮೇಯನ ಹೆಂಗ್ ರೂಪಿಸ್ಕೋಬೇಕು ಅಂದ್ರೆ, ನೀವು ಪೂರ್ವ ಪ್ರಮೇಯಗಳಂತ ಇರ್ತದಲ್ಲ, ಹೈಪೋಥಿಸಿಸ್ ಅಂತ ಇರ್ತದೆ ಕೆಲವೊಮ್ಮೆ, ಅದು ವಿಜ್ಞಾನದಲ್ಲಿ ಜಾಸ್ತಿ ಇರ್ತದೆ, ನಮ್ಮ ಸೋಷಿಯಲ್ ಸೈನ್ಸಸ್ ಅಲ್ಲಿ ಕೂಡ ಇರ್ತದೆ, ಆದ್ರೆ ಮಾನವಿಕಗಳಲ್ಲಿ ಸ್ವಲ್ಪ ಕಡಿಮೆ. ಪೂರ್ವ ಪ್ರಮೇಯ ಅಂದ್ರೆ ನಾವು ಹೀಗೆ ಇರಬಹುದೇನೋ ಅಂತ ಹೇಳಿ ಊಹೆ ಮಾಡಿ ಆ ಆಕರವನ್ನ, ನಮ್ಮ ರಿಸೋರ್ಸಸ್ ಅನ್ನ ವಿಶ್ಲೇಷಣೆ ಮಾಡಿ ಆ ಪೂರ್ವ ಪ್ರಮೇಯ ಕಡೆಗೆ ನಿಜ ಆಗ್ಬಹುದು, ಆ ಪೂರ್ವ ಪ್ರಮೇಯ ಕಡೆಗೆ ಸುಳ್ಳು ಆಗ್ಬಹುದು. ಇದು ರಿಸರ್ಚ್ ನ ಒಂದು. ಈಗ ಕೋವಿಡ್ ಕಾರಣಕ್ಕೆ ಇಂಥದ್ದು, ಅದೇನು ಬಾವಲಿ ಮಾಂಸ ತಿಂದಿದ್ದು ಕಾರಣ ಇರಬಹುದೇ ಅನ್ನೋದು ಹೈಪೋಥಿಸಿಸ್ ಇಟ್ಕೊಂಡು ಹುಡುಕಿದ್ರು, ಅದು ಹೌದು ಆಗ್ಬಹುದು, ಇಲ್ಲನೂ ಆಗ್ಬಹುದು. ಆದ್ರೆ ಹೆಚ್ಚಿನ ರಿಸರ್ಚ್ ಮಾನವಿಕಗಳಲ್ಲಿ ಪೂರ್ವ ಪ್ರಮೇಯಗಳಿರೋಲ್ಲ. ಮತ್ತೇನಿರ್ತದೆ, ಅವುಗಳ ವಿಶ್ಲೇಷಣೆ ವ್ಯಾಖ್ಯಾನದಿಂದ ನಾವೇ ಒಂದು ಪ್ರಮೇಯವನ್ನು ಹುಟ್ಟಿಸ್ತೀವಿ. ಕುವೆಂಪು ಕಾದಂಬರಿಗಳನ್ನು ಉದಾಹರಣೆಗೆ ಬೇಂದ್ರೆ ಕಾವ್ಯ ಇದೆ ಅಂತ ತಿಳ್ಕೊಳ್ಳಿ. ಇಡೀ ಕನ್ನಡ ಕಾವ್ಯದಲ್ಲಿ ರಾಷ್ಟ್ರೀಯತೆ ಕಾಲದಲ್ಲಿ ಗಂಡುತನ ಅನ್ನೋದು, ವೀರಾವೇಶ ಅನ್ನೋದು, ವೀರತ್ವ ಅನ್ನೋದು ಒಂದು ದೊಡ್ಡ ಮೌಲ್ಯವಾಗಿತ್ತು. ಎಲ್ಲ ಯುದ್ಧ ಕಾಲದಲ್ಲೂ ವೀರತ್ವ ಅನ್ನೋದು ದೊಡ್ಡ ಮೌಲ್ಯ ಆಗ್ತದೆ, ಗಂಡು ಮೌಲ್ಯ ಮುಂದೆ ಬರ್ತದೆ, ಮತ್ತೆ ಹೆಣ್ತನ ಅನ್ನೋದು ಒಂದು ಹೇಡಿತನದ ಸಂಕೇತ ಆಗ್ತದೆ. ಅಂತ ಒಂದು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಬೇಂದ್ರೆಯವರು ಕಾಳಿಯನ್ನು ಕುರಿತು ಪದ್ಯ ಬರೆದು ಅದಕ್ಕಾಗಿ ನರಬಲಿ ಪದ್ಯಕ್ಕೆ ಜೈಲಿಗೆ ಹೋದ್ರು ಅದು ಬೇರೆ ಪ್ರಶ್ನೆ. ಆದ್ರೆ ಸಖಿ ಗೀತೆಗಳನ್ನು ಬರೆದು
ಇಡೀ ಬೇಂದ್ರೆ ಅವರ ಕಾವ್ಯದಲ್ಲಿ ಒಂದು ಪ್ರಮೇಯವನ್ನು ನೀವು ರೂಪಿಸಬಹುದು. ಇದೇನಂದ್ರೆ ಗಂಡು ಹೆಣ್ಣು ಅನ್ನೋದು ಈ ಜೋಡಿ ಏನಿದೆ ಇವು ಪರಸ್ಪರ ಗಂಡ ಹೆಂಡತಿ ಅಲ್ಲ, ಅವ್ರು ಸಖ ಸಖಿ ಕೂಡ ಆಗ್ಬಹುದು, ಸಖಿ ಗೀತ ಅಂತ ಬರೆದ್ರು. ಅದರಿಂದ ಗಂಡಿಗೆ ಅಧೀನವಾಗಿರುವ ಹೆಣ್ಣನ್ನ ಕುರಿತು ಬೇಂದ್ರೆ ಹೇಳಿದ್ದಕ್ಕಿಂತ ಗಂಡಿಗೆ ಸಮಸಮವಾಗಿ ತನ್ನ ಭಾವನೆ ದುಃಖಗಳನ್ನು ಹಂಚಿಕೊಳ್ಳುವ ಒಬ್ಬ ಸಖಿಯ ಕಲ್ಪನೆಯನ್ನು ತಂದ್ರು. ಅದರಿಂದ ಒಂದು ಪೂರ್ವ ಪ್ರಮೇಯ ಇದು ಏನು, ಬೇಂದ್ರೆಯವರು ಗಂಡು ಪ್ರಧಾನ ಮೌಲ್ಯಗಳೇ ವಿಜೃಂಭಿಸುತ್ತಿದ್ದಂತಹ ಒಂದು ರಾಷ್ಟ್ರೀಯ ಹೋರಾಟದ ಕಾಲದಲ್ಲಿ ತಮ್ಮ ಕಾವ್ಯದ ಮೂಲಕ ಹೆಣ್ತನವುಳ್ಳ ಪುರುಷನನ್ನು ನೀ ಹಿಂಗ ನೋಡಬೇಡ ನನ್ನ ಅಂತ ಒಬ್ಬ ಬಹಳ ವಿನಂತಿಯಿಂದ ವಿನಂತಿ ಮಾಡ್ಕೊಳ್ಳುವ ಗಂಡ ಬರ್ತಾನೆ. ಕೈಯನ್ನ ಕೈ ಹುಟ್ಟನ್ನು ಕೈ ಹಿಡಿಬೇಡ, ಕಡೆಗೋಲು ಹಿಡಿ ಮುಟ್ಟ ಅಂತ ನಮ್ರತೆಯಿಂದ ಹೇಳ್ಕೊಳ್ತಾನೆ ಮನದನ್ನೇ ಅನ್ನೋ ಪದ್ಯದಲ್ಲಿ. ಬಡನೂರು ವರುಷಾವ ಹರುಷಾದಿ ಕಳೆಯೋಣ ಯಾಕಾರ ಕೆರಳೋಣ. ಯಾವಾಗ್ಲೂ ಬೇಂದ್ರೆ ಕಾವ್ಯದಲ್ಲಿ ಗಂಡು ನಮ್ರತೆ ಇರುವ ಒಬ್ಬ ವ್ಯಕ್ತಿ, ವಿಧೇಯ ಅಲ್ಲ ನಮ್ರತೆ ಇರುವ ವ್ಯಕ್ತಿ. ಹೆಣ್ಣು ಸೈಲೆಂಟ್ ಆಗಿದ್ದಾಳೆ, ಆದ್ರೆ ಅವಳು ಸಖಿ ಆಗಿದ್ದಾಳೆ, ಶಿ ಇಸ್ ಕಮ್ಯಾಂಡಿಂಗ್. ಆ ತರದ ಒಂದು ಹೊಸ ಸಖಿಯ ಕಲ್ಪನೆಯನ್ನು, ಹೊಸ ದಾಂಪತ್ಯದ ಕಲ್ಪನೆಯನ್ನು ಕೊಟ್ರು ಅನ್ನೋದೊಂದು ಪ್ರಮೇಯ, ಇದೊಂದು ಥೀಸಿಸ್. ಇದು ಇದನ್ನ ನೀವು ಬೇಂದ್ರೆಯವರ ಹಲವಾರು ಪದ್ಯಗಳ ಮೂಲಕ ವಿಶ್ಲೇಷಣೆ ಮಾಡಿ ಬೇಂದ್ರೆಯವರು ಕುವೆಂಪು ಕೊಡುವ ದಾಂಪತ್ಯದ ಕಲ್ಪನೆಗಿಂತಲೂ ಭಿನ್ನವಾದ, ನರಸಿಂಹಸ್ವಾಮಿಯವರು ಕೊಡುವ ದಾಂಪತ್ಯದ ಕಲ್ಪನೆಗಿಂತಲೂ ಭಿನ್ನವಾದ ಒಂದು ವಿಶಿಷ್ಟವಾದ ದಾಂಪತ್ಯದ ಕಲ್ಪನೆಯನ್ನು ಕೊಟ್ರು. ಅಲ್ಲಿ ಹೆಂಡತಿ ಸಖಿ ಆಗ್ತಾಳೆ, ಗೆಳತಿ ಆಗ್ತಾಳೆ, ಇದೊಂದು ಪ್ರಮೇಯ. ಸೊ ನಾವು ಯಾವ ಆಕರಗಳನ್ನು ಇಟ್ಕೊಳ್ತೀವಿ ರಿಸರ್ಚ್ಗೆ, ಅದರ ಒಳಗಡೆ ಒಂದು ಆಲೋಚನಾ ಕ್ರಮ ಇದೆ, ಒಂದು ಚಿಂತನಾ ಕ್ರಮ ಇದೆ, ಒಂದು ಲೋಕ ದೃಷ್ಟಿ ಇದೆ. ಅದನ್ನು ತರ್ಕಬದ್ಧವಾಗಿ ತೆಗೆದು ಆಧಾರಗಳ ಮೂಲಕ ಮಂಡಿಸುವುದನ್ನೇ ನಾವು ಪ್ರಮೇಯ ಅಂತ ಕರಿತೀವಿ. ಇದು ಪ್ರಮೇಯವನ್ನು ಹುಟ್ಟಿಸುವ ಕೆಲಸ ಪ್ರಮೇಯ. ಬೇಂದ್ರೆ ಕಾವ್ಯದಲ್ಲಿ ದಾಂಪತ್ಯದ ಕುಟುಂಬದ ಕಲ್ಪನೆ ಅಂತ ಥೀಸಿಸ್ ಮಾಡಿದ್ರೆ ಏನಪ್ಪಾ ನಿನ್ನ ಪ್ರಮೇಯ ಅಂದ್ರೆ ನೀವು ಹೇಳಬೇಕಾಗ್ತದೆ ಇದು ನನ್ನ ಪ್ರಮೇಯ. ಪ್ರಮೇಯ ಅನ್ನೋದು ಸ್ನೇಹಿತರೆ ಆಕರಗಳನ್ನ ನಾನು ಮೊಸರು ಅಂತ ಸುಮ್ಮನೆ ಕರೆಯೋದಾದ್ರೆ, ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಗಳನ್ನು ಮಥನ ಅಂತ ಕರೆಯೋದಾದ್ರೆ ಪ್ರಮೇಯವನ್ನು ಬೆಣ್ಣೆ ತೆಗೆಯೋದು ಕೆಲಸ. ಕೆಲವರು ಸಿಕ್ಕಾಬಟ್ಟೆ ಬೆಣ್ಣೆ ಕಡ್ದಿರ್ತಾರೆ, ಕೆಲವರು ಮೊಸರೇ ಹಾಕಿರಲ್ಲ ನೀರಲ್ಲಿ ಕಡ್ದಿರ್ತಾರೆ, ಕೆಲವರು ಮೊಸರು ಕಡಿತಾರೆ ಆದ್ರೆ ಬೆಣ್ಣೆ ತೆಗಿಯಕ್ ಬಂದಿರಲ್ಲ. ಇನ್ನೊಂದು ಏನ್ ಪ್ರಶ್ನೆ ಕೇಳಿದ್ರು ಸರ್? ವಿಮರ್ಶೆಯನ್ನು ಕುರಿತಂತೆ ಸಂಶೋಧನೆಯನ್ನ ಹೇಗೆ ಕೈಗೊಳ್ಳಬೇಕು ಅನ್ನೋ ಒಂದು ಬೇಸಿಕ್ ನಾಲೆಜ್. ಸ್ನೇಹಿತರೆ ಏನಾಗಿದೆ, ಕಾವ್ಯ ಶಾಸನ ಹಸ್ತಪ್ರತಿ ನಾಟಕ ಆತ್ಮಕತೆ ಜೀವನ ಚರಿತ್ರೆ ಯಾವುದನ್ನ ಸೃಜನಶೀಲ ಅಂತ ಹೇಳ್ತೀವೋ ಆ ತರದ ಆಕರಗಳ ಮೇಲೆ ಅತಿ ಹೆಚ್ಚು ರಿಸರ್ಚ್ ಆಗಿದೆ. ಇದನ್ನ ಓವರ್ ರಿಸರ್ಚ್ ಅಂತ ಕರಿತೀನಿ. ಯಾರಿಗಾದ್ರೂ ಕೇಳಿದ್ರೆ ಯಾವ ವಿಷಯದ ಮೇಲೆ ಅಂತ ಕೂಡಲೇ ಕಾದಂಬರಿಗೆ ಹೋಗ್ತಾರೆ, ಕತೆಗೆ ಹೋಗ್ತಾರೆ. ಯಾಕಂದ್ರೆ ಅದು ಬಹಳ ಸುಲಭವಾದ ಆಕರ, ಜನಪದಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಂಡರ್ ರಿಸರ್ಚ್ ಆಗಿರೋ ಏರಿಯಾಗಳು ಕನ್ನಡದಲ್ಲಿ ಇವೆ. ಅದ್ಯಾವುದು ಅಂದ್ರೆ ಕನ್ನಡದ ಚಿಂತನೆ, ಕನ್ನಡದ ವಿಚಾರ ಸಾಹಿತ್ಯ, ಕನ್ನಡದ ವಿಮರ್ಶಾ ಸಾಹಿತ್ಯ, ಕನ್ನಡದ ಸಂಶೋಧನಾ ಸಾಹಿತ್ಯ. ಈ ಮೂರು ಬಹಳ ದೊಡ್ಡ ಏರಿಯಾಗಳು ಕನ್ನಡದ ಮಹಾಪ್ರತಿಭಾವಂತರು ಕೆಲಸ ಮಾಡಿ 100-120 ವರ್ಷಗಳಲ್ಲಿ ಸೃಷ್ಟಿ ಮಾಡಿದ ಅಪಾರವಾದ ವಾಂಗ್ಮಯ ಇದೆ. ಅವುಗಳ ಮೇಲೆ ರಿಸರ್ಚ್ ಮಾಡೋರು ಬಹಳ ಕಡಿಮೆ, ಯಾಕೆಂದ್ರೆ ಅವು ಕಷ್ಟದ ವಿಷಯಗಳು ಅಂತ. ನಿಜವಾಗ್ಲೂ ಹೊಸ ಏರಿಯಾಗಳು ತಕೊಂಡು ಕೆಲಸ ಮಾಡಬೇಕಾದ ತುಂಬಾ ಅವಕಾಶ ಇರೋದು ಈ ಮೂರು ಏರಿಯಾಗಳು. ಕಲಬುರ್ಗಿಯವರ ಶಂಭ ಅವರ ಸಂಶೋಧನೆಯಲ್ಲಿ ಸಂಸ್ಕೃತಿಯ ಪರಿಕಲ್ಪನೆ ಅಂತ ಯಾಕೆ ಮಾಡಬಾರ್ದು, ಯಾಕೆ ಮಾಡಬಾರ್ದು? ಅದರಿಂದ ವಿಮರ್ಶೆ ಸಂಶೋಧನೆ ಮತ್ತು ವಿಚಾರ ಸಾಹಿತ್ಯವನ್ನು ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ವಿಷಯವನ್ನು ಆರಿಸ್ಕೋಬೇಕು ಅಂತ ರೂಪಿಸ್ಕೋಬೇಕು ಅಂತ ಕೇಳ್ಕೊಳಕ್ ಬಯಸ್ತೇನೆ. ಇನ್ನು ಸಂಶೋಧನೆಯಲ್ಲಿ ವಿಮರ್ಶೆ ಹೇಗೆ ಮಾಡೋದು? ಒಂದು ನೀವು ಕಾದಂಬರಿನೋ ಕಥೆನೋ ಇಟ್ಕೊಂಡು ಹೆಂಗ್ ಮಾಡ್ತೀರ ಹಾಗೆ ಮಾಡ್ತೀರಿ. ಆದ್ರೆ ಅಲ್ಲಿ ಏನಾಗಿರ್ತದೆ, ಒಂದು ಕಲಾಕೃತಿ ಆಗಿರೋದ್ರಿಂದ ಅವರು ಕುವೆಂಪು ನೇರವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿರಲ್ಲ. ಅಲ್ಲಿ ಹೂವಯ್ಯನ ಒಂದು ಪಾತ್ರ ಚಿತ್ರಣ, ಹೂವಯ್ಯನ ಅಭಿಪ್ರಾಯ, ಅದು ಕುವೆಂಪು ಅಭಿಪ್ರಾಯ ಆಗ್ಬೇಕಾಗಿಲ್ಲ. ಕುಸುಮಬಾಲೆಯಲ್ಲಿ ಚನ್ನನ ಅಭಿಪ್ರಾಯ, ದೇವನೂರು ಮಹಾದೇವರ ಅಭಿಪ್ರಾಯ ಆಗ್ಬೇಕಾಗಿಲ್ಲ. ಆದ್ರೆ ವಿಮರ್ಶೆ ವಿಚಾರ ಸಾಹಿತ್ಯ ಮತ್ತು ಸಂಶೋಧನೆಯಲ್ಲಿ ಕರ್ತೃ ಅಥವಾ ಲೇಖಕರು ಅಭಿಪ್ರಾಯ ನೇರವಾಗಿ ಪ್ರಕಟ ಆಗುತ್ತೆ. ಅದು ಯಾಕಂದ್ರೆ ಕಲಾ ಮಾಧ್ಯಮ ಅಲ್ಲ, ಅದು ಅದು ತರ್ಕಬದ್ಧವಾದ ಆಲೋಚನೆ ಇರುವಂತಹ ಒಂದು ಆಕರ. ಅದರಿಂದ ಅಲ್ಲಿ ನೀವು ಕುವೆಂಪು ಹೀಗೆ ಹೇಳುತ್ತಾರೆ, ದೇವನೂರು ಹೀಗೆ ಹೇಳುತ್ತಾರೆ ಅಂತ ಹೇಳ್ಬೋದು. ಈ ಪ್ರಕಾರಗಳಲ್ಲಿ ನೀವು ಸಂಶೋಧನೆ ಮಾಡುವಾಗ ಅವರ ವಿಚಾರಗಳನ್ನ, ಅವ್ರ ವಿಚಾರಗಳಿದು, ಶಂಭಾ ಅವರ ವಿಚಾರಗಳಿದು, ಜಿ ಎಚ್ ನಾಯಕರ ವಿಚಾರಗಳಿದು ಅಂತ ಮೊದಲು ಮುಗಿಸ್ಬೇಕು. ಅವ್ರ ಬಗ್ಗೆ ನಿಮ್ಮ ಸಮ್ಮತಿಯನ್ನು ಹೇಳ್ಬೇಕು, ಅದ್ರ ಬಗ್ಗೆ ನಿಮ್ಮ ಭಿನ್ನಮತವನ್ನು ಹೇಳ್ಬೇಕು, ಯಾಕೆ ಭಿನ್ನಮತ ಹೇಳ್ತೀರಿ ಅಂತ ಹೇಳ್ಬೇಕು. ಈ ಮೂರು ವಿಧಾನದಲ್ಲಿ ನೀವು ವಿಮರ್ಶೆ ಮೇಲೆ ಸಂಶೋಧನೆ ಮಾಡ್ಬೋದು. ಆಮೂರವರ ವಿಮರ್ಶೆ ಏನ್ ಹೇಳ್ತದೆ, ಕಾವ್ಯದ ಬಗ್ಗೆ ಏನ್ ಹೇಳ್ತದೆ,
ಅದ್ರ ಬಗ್ಗೆ ನಮ್ಗೆ ಸಮ್ಮತಿ ಇದೆಯೋ, ಯಾಕೆ ಸಮ್ಮತಿ ಇದೆ, ಅದ್ರ ಬಗ್ಗೆ ಭಿನ್ನ ಮತ ಇದೆಯೋ, ಹಾಗಾದ್ರೆ ಯಾಕೆ ಭಿನ್ನ ಮತ ಇದೆ, ಈ ಮೂರು ಆಯಾಮಗಳಲ್ಲಿ ನೀವು ವಿಮರ್ಶೆ ಮೇಲೆ ಸಂಶೋಧನೆ ಮಾಡಬಹುದು. ಸರ್, ಶ್ರೀನಿವಾಸ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ರಿಸರ್ಚ್ ಮೆಥಡಾಲಜಿ ಅಂತಹ ಪ್ರೊಸೀಜರಲ್ ಅಪ್ರೋಚ್ ನ ಬಳಕೆ ಯಾಂತ್ರಿಕವಾಗ್ತಿರೋದು ಸಂಶೋಧನೆಯ ಸ್ಟ್ರೆಂತ್ ಅನ್ನ ಕಡಿಮೆ ಆಗೋಕೆ ಕಾರಣವೇ? ಗೈಡ್ಗಳು ಈ ದಿಶೆಯಲ್ಲಿ ಹೇಗೆ ಜವಾಬ್ದಾರರಾಗಿರಬೇಕು? ಇಷ್ಟೇ, ರಿಸರ್ಚ್ ಮೆಥಡಾಲಜಿ ಅನ್ನೋದು ಅದು ಯಾವಾಗಲೂ ಎಲ್ಲ ಕಾಲಕ್ಕೂ ಸಲ್ಲುವ ಒಂದು ನಿಯಮಾವಳಿಗಳು, ಟ್ರಾಫಿಕ್ ರೂಲ್ಸ್ ತರ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಬಹಳ ಜನ. ಅಲ್ಲ, ಯಾವುದೋ ಒಂದು ಅಂದ್ರೆ ರಿಸರ್ಚ್ ಮೆಥಡಾಲಜಿ ಇದೆಯಲ್ಲ, ಮೆಥಡಾಲಜಿ ಅಂದ್ರೆ ನೋಡುವ ಕ್ರಮ. ಸೊ ರಿಸರ್ಚ್ ಅಲ್ಲಿ ಮೂರು ಸಂಗತಿಗಳಿವೆ: ನೀವು ಏನನ್ನು ನೋಡುತ್ತೀರಿ, ಹೇಗೆ ನೋಡುತ್ತೀರಿ, ಮತ್ತು ಯಾಕೆ ನೋಡುತ್ತೀರಿ. ಏನನ್ನು, ಯಾಕೆ, ಹೇಗೆ, ಏನನ್ನು ಅನ್ನೋದು ನಮ್ಮ ಆಕ್ರಮವನ್ನು ಸೂಚಿಸ್ತಾ ಇದೆ, ಅದು ಕೋಟೆ ಇರ್ಬೋದು, ಪುಸ್ತಕ ಇರ್ಬೋದು. ಯಾಕೆ ನೋಡ್ತೀವಿ, ನಮ್ಮ ಇಂಪಾರ್ಟೆನ್ಸ್ ಆಫ್ ರಿಸರ್ಚ್ ಅನ್ನು ಹೇಳ್ತಾ ಇದೆ. ಹೇಗೆ ನೋಡ್ತೀವಿ ಅನ್ನೋದು ಮೆಥಡಾಲಜಿಗೆ ಸಂಬಂಧಿಸಿದ್ದು. ಈ ಹೇಗೆ ಯಾಕೆ ಅನ್ನೋದು ಮೆಥಡಾಲಜಿಗೆ ಸಂಬಂಧಿಸಿದ್ದು. ಮೆಥಡಾಲಜಿ ಅಂದ್ರೆ ನಮ್ಮ ದೃಷ್ಟಿಕೋನ ಕೂಡ ಇರ್ತದೆ, ಬೇರೆಯವರಿಗಿಂತ ಭಿನ್ನವಾದ ದೃಷ್ಟಿಕೋನ ಇರ್ತದೆ. ಅದರಿಂದ ಇಡೀ ಒಂದು ಸೈಕಲ್ ತಯಾರಿಕೆಯಲ್ಲಿ ಕೆಲವು ಅಚ್ಚುಗಳನ್ನು ಮಾಡಲಾಗಿರ್ತದೆ, ಬೆಲ್ ಮಾಡೋದಕ್ಕೆ, ಮಡ್ಗಾರ್ಡ್ ಮಾಡೋದಕ್ಕೆ. ಅದರಲ್ಲಿ ಒಂದು ಲೋಹದ ರಸ ಹಾಕಿದ್ರೆ ಅದು ಮಡ್ಗಾರ್ಡ್ ಆಗ್ಬಿಡ್ತದೆ. ಹಾಗೆ ಮೆಥಡಾಲಜಿ ಎನ್ನುವ ಒಂದು ಅಚ್ಚುಗಳಲ್ಲಿ ನಮ್ಮ ಆಕಾರಕ್ಕೆ ಸಂಬಂಧಿಸಿದ ವಿಷಯ ಮಾಹಿತಿಗಳನ್ನು ಕರಗಿಸಿ ಹಾಕ್ಬಿಟ್ರೆ ರಿಸರ್ಚ್ ಆಗ್ತದೆ ಅಂತ ತಿಳ್ಕೊಂಡು. ಆದ್ರೆ ನಮ್ಮ ದೃಷ್ಟಿಕೋನ ಎಲ್ಲಿದೆ ಅದರಲ್ಲಿ? ಅದರಿಂದ ಪ್ರತಿಯೊಬ್ಬ ರಿಸರ್ಚರ್ ಕೂಡ ಕೆಲವು ಸಾಮಾನ್ಯವಾದ ನಿಯಮಾವಳಿಗಳನ್ನು ಪಾಲಿಸಬೇಕಾಗ್ತದೆ. ಆಕರಗಳು ಕೊಡೋ ವಿಷಯದಲ್ಲಿ, ಟಿಪ್ಪಣಿಗಳು ಕೊಡೋ ವಿಷಯದಲ್ಲಿ, ವಿಶ್ಲೇಷಣೆ ಮಾಡೋ ವಿಷಯಗಳಲ್ಲಿ. ಆದ್ರೆ ದೃಷ್ಟಿಕೋನ ಅನ್ನೋದು ನಮ್ದಾಗಿರ್ತದೆ. ಒಬ್ರು ದಲಿತ ದೃಷ್ಟಿಕೋನದಿಂದ ಕೆಲಸ ಮಾಡಬಹುದು, ವರ್ಗ ದೃಷ್ಟಿಕೋನದಿಂದ ಕೆಲಸ ಮಾಡಬಹುದು, ಮಹಿಳಾ ದೃಷ್ಟಿಕೋನದಿಂದ ಕೆಲಸ ಮಾಡಬಹುದು. ಆದ್ರಿಂದ ವಿಧಾನ ಅನ್ನೋದನ್ನ ಅದ್ರ ಒಂದು ಅರ್ಧ ಭಾಗ ನಿಯಮಗಳ ಭಾಗ, ಅದು ಎಲ್ರಿಗೂ ಅಪ್ಲೈ ಆಗ್ತದೆ, ಯಾವಾಗ್ಲೂ ಪಾಲಿಸಬಹುದು. ಆದ್ರೆ ದೃಷ್ಟಿಕೋನದ ಭಾಗವನ್ನು ನಾವೇ ರೂಪಿಸ್ಕೊಳ್ಬೇಕು. ಮೆಥಡಾಲಜಿ ಅಂತ ಇದೆಯಲ್ಲ, ಅಧ್ಯಯನ ವಿಧಾನ ಅಂತ, ಅಲ್ಲಿ ನಾವು ಡಿಕ್ಲೇರ್ ಮಾಡ್ತೀವಿ, ನಾನು ಈ ಪುಸ್ತಕವನ್ನ, ಈ ಕೃತಿಯನ್ನ, ಅಥವಾ ಶಂಭಾ ಅವರ ಈ ಚಿಂತನೆಯನ್ನು ನಾನು ಮಹಿಳಾವಾದಿ ದೃಷ್ಟಿಕೋನದಿಂದ ನೋಡ್ತೇನೆ ಅಂತ ಹೇಳುವಾಗ ಅದಕ್ಕೆ ಬೇಕಾದ ಮೆಥಡಾಲಜಿನ ನೀವೇ ರೂಪಿಸ್ಕೊಳ್ತೀವಿ. ಸ್ನೇಹಿತರೆ, ಎಲ್ಲ ಈಗ ಅಡುಗೆ ಮಾಡೋದಕ್ಕೆ ಟೆಲಿವಿಷನ್ ಅಲ್ಲಿ ಹೇಳ್ತಿರ್ತಾರಲ್ಲ, ಹಿಂಗ್ ಮಾಡಿ ಒಲೆ ಹಚ್ಚಿ ಪಾತ್ರೆ ಇಡಿ ನೀರ್ ಹಾಕಿ ಅಂತ, ಆ ತರ ಇರಲ್ಲ. ಅದು ಆ ತರ ಕೆಲವು ಇರ್ತದೆ, ಆದ್ರೆ ಮನೆಯಲ್ಲಿರೋ ವಸ್ತುಗಳನ್ನ ಆಧರಿಸಿ ನೀವು ಕುಕ್ ಮಾಡುವಂತ ಅಡುಗೆ ಮಾಡೋ ಮೆಥಡಾಲಜಿ ಬದಲಾಗಲ್ವಾ? ನಿಮ್ಮ ಆಕರಗಳೇ ನಿಮ್ಮ ಮೆಥಡಾಲಜಿನ ಬದಲಾಯಿಸ್ತವೆ. ನೀವು ಯಾಕಾಗಿ ಸಂಶೋಧನೆ ಮಾಡ್ತೀರಿ ಅನ್ನೋ ದೃಷ್ಟಿಕೋನ ನಿಮ್ಮ ಮೆಥಡಾಲಜಿನ ಬದಲಾಯಿಸ್ತದೆ. ಅದರಿಂದ ಪ್ರತಿ ಸಂಶೋಧಕರು ತಮ್ಮ ಮೆಥಡಾಲಜಿಯನ್ನು ಅರ್ಧ ಭಾಗ ತಾವೇ ರೂಪಿಸ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಹಲೋ ಸರ್, ಇನ್ನೊಬ್ರು ಇಲ್ಲಿ ಶೆಲ್ವಿ ಬಾಲಕೃಷ್ಣನ್ ಅವರು ಕೇಳ್ತಾ ಇದ್ದಾರೆ, ನಾವು ಬರೆಯುವ ಬರವಣಿಗೆ ಅತ್ಯುತ್ತಮವಾದ ಸಂಶೋಧನೆಯಾಗಬೇಕಾದರೆ ಬಹಳ ಪ್ರಮುಖವಾದ ಅಂಶ ಯಾವುದು ಸರ್? ಹೇಳಿ. ನಾವು ಬರೆಯುವ ಬರವಣಿಗೆ ಅತ್ಯುತ್ತಮವಾದ ಸಂಶೋಧನೆಯಾಗಬೇಕಾದರೆ ಬಹಳ ಪ್ರಮುಖವಾದ ಅಂಶ ಯಾವುದು? ನೋಡಿ, ಇದಕ್ಕೆಲ್ಲ ಒಂದ್ ಗಂಟೆ ಇನ್ನೊಂದ್ ಗಂಟೆ ಡಿಸೋಜ ಅವರು ಇನ್ಯಾರೋ ವಿದ್ವಾಂಸರ ಕರೆಸಿ ಭಾಷಣ ಮಾಡಿಸ್ಬೇಕು. ಆದ್ರೆ ಚುಟುಕಾಗಿ ಹೇಳ್ತೇನೆ, ಹೇಗೆ ನಮ್ ಚರ್ಮ ನಮ್ದು ಮಾತ್ರ ಆಗಿರ್ತದೋ ಭಾಷೆ ಕೂಡ ನಮ್ದು ಮಾತ್ರ ಆಗಿರ್ತದೆ. ಕೆಲವೊಮ್ಮೆ ಅರ್ಧ ಸಮಾಜದಿಂದ ತಗೊಳ್ತೀವಿ ನಾವು, ಅರ್ಧ ಬೇರೆ ಬೇರೆ ಅತ್ಯುತ್ತಮ ಸಂಶೋಧಕರ ಹೆಂಗ್ ಬರ್ತಾರೆ, ಈಗ ಡಿ ಆರ್ ನಾಗರಾಜ್ ಅವರು ಭಾಷೆಯನ್ನ ಹೇಗೆ ಬಳಸುತ್ತಾರೆ, ಹೇಗೆ ತರ್ಕವನ್ನು ಕಟ್ಟುತ್ತಾರೆ ನೋಡ್ತೀವಿ ನಾವು. ಅಲ್ಲಿಂದ ನಮ್ಮ ಪೂರ್ವ ಸೂರಿಗಳಿಂದ, ನಮ್ಮ ಅತ್ಯುತ್ತಮ ವಿದ್ವಾಂಸರಿಂದ ಹೇಗೆ ಥೀಸಿಸ್ ಮಾಡ್ತಿದ್ದಾರೆ, ಹೇಗೆ ಭಾಷೆ ಬಳಸಿದ್ದಾರೆ ಅನ್ನೋದನ್ನು ಕಲಿಯುವ ಕೆಲಸ ಇರ್ತದೆ. ಆದ್ರೆ ನಮ್ಮದೇ ಆದ ಭಾಷೆಯನ್ನು ರೂಪಿಸಿಕೊಳ್ಳುವ ಕೆಲಸ ಕೂಡ ಇರ್ತದೆ. ನಮ್ಮದೇ ಆದ ಭಾಷೆ ರೂಪಿಸಿಕೊಳ್ಳೋದೇನು, ನಮ್ಮ ಆಕಾರಕ್ಕೆ, ನಮ್ಮ ಜೀವನ ದೃಷ್ಟಿಗೆ, ನಮ್ಮ ಆಲೋಚನಾ ಕ್ರಮಕ್ಕೆ ತಕ್ಕನಾಗಿರುವ ಹಾಗೆ ಒಂದು ಹೊಸ ಭಾಷೆಯನ್ನೇ ಹುಟ್ಟಿಸಿಕೊಳ್ಳುವ ಕೆಲಸವನ್ನು ನಾವು ಮಾಡ್ತೀವಿ. ಅದರಿಂದ ಹೀಗೆ ಬಳಸಿ ಅಂತ ಯಾರಾದ್ರೂ ಗೈಡು ಇನ್ಯಾರು ಹೊರಗಿನಿಂದ ಕೇಳ್ಕೋಬೇಡಿ. ಕೆಲವು ನಿಯಮಗಳು ಹೇಳ್ಬಹುದು, ರಿಸರ್ಚ್ ಭಾಷೆಯನ್ನು ಬಳಸೋದಕ್ಕೆ ಇಂತಹ ಕೆಲವು ನಿಯಮಗಳನ್ನು ಪಾಲಿಸೋದು ಒಳ್ಳೆಯದು ಅಂತ. ಆದ್ರೆ ಅಂತಿಮವಾಗಿ ಭಾಷೆ ಅನ್ನೋದು ಅದು ಸಮಾಜದ ಸಾರ್ವಜನಿಕ ಸಂಗತಿ ಎಷ್ಟೋ, ಹಾಗೆ ಅದು ನಮ್ಮ ಪರ್ಸನಲ್ ಸಂಗತಿ ಕೂಡ ಆಗಿದೆ. ಅದರಿಂದಲೇ ಒಂದೇ ವಿಷಯದ ಮೇಲೆ 10 ಜನ ವಿದ್ವಾಂಸರು ಬರೆದಾಗ 10 ಬಗೆಯ ಭಾಷೆಯನ್ನು ಬಳಸ್ತಾ ಇದ್ದಾರೆ.
ಆಶಾದೇವಿಯವ್ರ ಭಾಷೆ ಡಿ ಆರ್ ನಾಗರಾಜ್ ಅವ್ರ ಭಾಷೆಗಿಂತ ಡಿಫ್ರೆಂಟ್ ಆಗಿದೆ, ಡಿ ಆರ್ ನಾಗರಾಜ್ ಅವ್ರ ಭಾಷೆ ಜಿ ಎಚ್ ನಾಯಕರಿಗಿಂತ ಡಿಫ್ರೆಂಟ್ ಆಗಿದೆ. ಈ ಡಿಫ್ರೆಂಟ್ ಆಗಿರೋದಕ್ಕೆ ಕಾರಣ ಏನು? ಅವ್ರು ತಗೊಂಡಿರೋ ಕೃತಿಗಳು ಡಿಫ್ರೆಂಟ್ ಆಗಿರೋದಲ್ಲ, ಅವ್ರ ದೃಷ್ಟಿಕೋನ ಡಿಫ್ರೆಂಟ್ ಆಗಿರೋದು. ನಾನು ಸಂಶೋಧನೆಯನ್ನು ಕೂಡ ವಿಮರ್ಶೆಯನ್ನು ಕೂಡ ಕಥೆಯ ಹಾಗೆ ಕಾದಂಬರಿ ಹಾಗೆ ಓದಿಸಿಕೊಳ್ಳುವ ಹಾಗೆ ಸೃಜನಶೀಲವಾಗಿ ಬರೀಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆ ಶಕ್ತಿ ಇದೆ ಅವ್ರಿಗೆ, ಡಿ ಆರ್ಗೆ. ಹಿಂಗಾಗಿ ಇದು ಡ್ರೀ ಆಗಿಲ್ಲ. ಅದು ನೀವು ಕತೆ ತರ ಓದ್ಬೋದು ಅಮೃತ ಮತ್ತು ಗರುಡನ. ಸೊ ಭಾಷೆ ಪ್ರತಿಯೊಬ್ಬ ಸಂಶೋಧಕರು ಹೋರಾಟ ಮಾಡಿ ತಮ್ಮದೇ ಆದ ಭಾಷೆಯನ್ನು ರೂಪ. ನೀವು ಲವ್ ಲೆಟರ್ ಬರೆಯೋದಕ್ಕೆ ಎಲ್ಲಾರು ಯಾರೊಂದು ಮಾಡಲ್ ಇಸ್ಕೊಳ್ತಾರೆ, ಎಲ್ಲಾರು ಹೋಗಿ ನನ್ಗೆ ಲವ್ ಲೆಟರ್ ಬರೆಯೋದಕ್ಕೆ ಮಾಡಲ್ ಕೊಡ್ರಿ. ಕೆಲವು ಇರ್ತದೆ, ಆದ್ರೆ ನಾವು ನಮ್ಮ ಭಾವನೆಗಳನ್ನು ಹೇಳೋದಕ್ಕೆ ನಮ್ಮ ಪ್ರಿಯತಮನಿಗೋ ಪ್ರಿಯತಮಿಗೋ ನಮ್ಮ ನಾವೇ ಒಂದು ಬರಿತೀವಲ್ವಾ. ಹೆಚ್ಚು ಕಡಿಮೆ ಆ ಥರದ ಒಂದು ವೈಯಕ್ತಿಕ ಆಯಾಮ ಡೈಮೆನ್ಷನ್ ಕೂಡ ಸಂಶೋಧನೆ ಅಂತ ಶಾಸ್ತ್ರದ ಭಾಷೆಗೂ ಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನೀವು ಕೆಲವು ಭಾಷೆ ಅಂತಂದ್ರೆ ಗಂಡು ಪ್ರಧಾನವಾದ ಆಲೋಚನಾ ಕ್ರಮಗಳ ಭಾಷೆಯನ್ನು ಇಟ್ಕೊಂಡು ನೀವು ಒಂದು ಮಹಿಳಾ ಪ್ರತಿಭಾನಂದ ಕುಮಾರ್ ಕಾವ್ಯವನ್ನು ವಿಶ್ಲೇಷಣೆ ಮಾಡಿದ್ರೆ ನೀವು ನಿಮ್ಮ ವಿಷಯಕ್ಕೆ ತಕ್ಕ ಹಾಗೆ ದೃಷ್ಟಿಕೋನಕ್ಕೆ ತಕ್ಕ ಹಾಗೆ ಭಾಷೆಯನ್ನು ಹುಟ್ಟಿಸ್ಕೊಳ್ಳಿಲ್ಲ ಅಂತ ಆಗ್ತದೆ. ಇದೊಂದು ಬಹಳ ದೊಡ್ಡ ವಿಷಯ. ಅದನ್ನ ಪ್ರತ್ಯೇಕವಾದ ವಿಷಯ ಮಾಡಿ ಪ್ರಸಾರಾಂಗದವರು ಒಬ್ಬ ಒಳ್ಳೆ ವಿದ್ವಾಂಸರನ್ನು ಕರೆಸಿ ಇನ್ನೊಂದು ಉಪನ್ಯಾಸ ಕೊಡಿಸಬಹುದು. ಇಟ್ಸ್ ಎ ಬಿಗ್ ಟಾಪಿಕ್, ಬಿಗ್ ಟಾಪಿಕ್. ದಯವಿಟ್ಟು ಗಮನಿಸಿ ಬೇರೆ ಬೇರೆ ವಿದ್ವಾಂಸರು ಹೇಗೆ ಭಾಷೆಯನ್ನು ಬಳಸ್ತಾರೆ ಅಂತ ಗಮನಿಸಿದ್ರೆ ಪಡ್ಕೊಳಕ್ ಸಾಧ್ಯ ಇದೆ. ಥ್ಯಾಂಕ್ ಯು. ರಾಧಾ ಮೇಡಮ್, ಮತ್ತೇನಾದ್ರೂ ಪ್ರಶ್ನೆಗಳಿದಾವ ಅಥವಾ ಅಧ್ಯಕ್ಷ ಭಾಷಣಗಳನ್ನ ಮಾಡಬಹುದಾ ಸರ್? ಇನ್ನ ಒಂದ್ ಪ್ರಶ್ನೆ ಇದೆ. ಸಂಗ್ರೇಶ್ಕೊಪ್ಪ ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ, ವ್ಯಕ್ತಿಗತ ಸಂಶೋಧನೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಏನು ವ್ಯಕ್ತಿಗತ ಅಂದ್ರೆ, ಸಾರ್ವಜನಿಕ ವ್ಯಕ್ತಿಗತ ಅಂದ್ರೆ ಏನ್ ವ್ಯತ್ಯಾಸ? ವ್ಯಕ್ತಿಗತ ಸಂಶೋಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಆ ವ್ಯಕ್ತಿಗತ ಶಬ್ದಕ್ಕೆ ಅವ್ರ ಮನಸ್ಸಲ್ಲಿ ಏನೋ ಒಂದು ಆಲೋಚನೆ ಇದೆ, ಅದನ್ನ ಕಮ್ಯುನಿಕೇಟ್ ಆಗ್ತಿಲ್ವೇ? ಯಾವ್ದನ್ ವ್ಯಕ್ತಿಗತ ಅಂತ? ಆ ವ್ಯಕ್ತಿ ಕೇಂದ್ರಿತ. ಓಕೆ ಓಕೆ, ವ್ಯಕ್ತಿ ಕೇಂದ್ರಿತ ಏನ್ರಪ್ಪ? ಬಹುಶಃ ಅವ್ರ ವ್ಯಕ್ತಿ. ಸ್ನೇಹಿತರೆ, ನಮ್ಮಲ್ಲಿ ಕೆಲವು ಮಾದರಿಗಳಿವೆ. ಅದೇನಂದ್ರೆ, ನಾಲ್ಕು ಮುಖ್ಯ ಮಾದರಿಗಳಿವೆ. ಒಂದು ಕೃತಿ ಕೇಂದ್ರಿತವಾದ ಅಧ್ಯಯನಗಳು, ಮಲೆಗಳಲ್ಲಿ ಮದುಮಗಳು ಇಟ್ಕೊಂಡು ನೀವು ಕೆಲಸ ಮಾಡಬಹುದು, ಬೇಂದ್ರೆ ಕಾವ್ಯ ಇಟ್ಕೊಂಡು ಕೆಲಸ ಮಾಡಬಹುದು. ಅಲ್ಲಿ ಕೃತಿನೇ ಇಂಪಾರ್ಟೆಂಟ್ ಆಗಿರ್ತದೆ. ನಮ್ಮ ಅನೇಕ ಹಿರಿಯರು ಆ ಕೆಲಸವನ್ನು ಮಾಡಿದ್ರು. ಈ ಪ್ರಶ್ನೆ ಅವ್ರು ಕೇಳಿರಬಹುದು ಅಂತ ಮಾತಾಡ್ತಿದ್ದೇನೆ, ಅವ್ರು ಕ್ಷಮಿಸ್ಬೇಕು. ಯಾಕಂದ್ರೆ ಪಂಪ ರಾಮಾಯಣ ಒಂದು ಅಧ್ಯಯನ ಅಂತ ಮಾಡುವಾಗ ಕೆಲವರು ಲೇಖಕ ಕೇಂದ್ರಿತವಾಗಿ ಮಾಡ್ತಾರೆ, ವ್ಯಕ್ತಿ ಕೇಂದ್ರಿತವಾಗಿ ಮಾಡ್ತಾರೆ, ಸಮ್ ಎಕ್ಸ್ ವ್ಯಕ್ತಿ ಇಟ್ಕೊಂಡು ಮಾಡ್ತಾರೆ. ಉದಾಹರಣೆಗೆ ಬಸವರಾಜ್ ಕಟ್ಟಿಮನಿ ಒಂದು ಅಧ್ಯಯನ, ಅಲ್ಲಿ ಕೃತಿ ಹೆಸರೇ ಇರೋದಿಲ್ಲ. ಇದು ಒಂದು ಮಾದರಿ. ಈ ಮಾದರಿಗಳು ಸಾಕಷ್ಟು ಹಳತಾಗ್ಬಿಟ್ಟಿವೆ. ಈಗ ನಾವು ಹೆಚ್ಚು ಬಳಸ್ತಿರೋ ಎರಡು ಮಾದರಿ ಅಂತಂದ್ರೆ ಆಶಯ ಕೇಂದ್ರಿತ ಮತ್ತು ಪರಿಕಲ್ಪನಾ ಕೇಂದ್ರಿತ ಮಾದರಿ. ಒಂದೇ ವಿಷಯದ ಮೇಲೆ ನಾನು ನಿಮ್ಗೆ ಹೇಳಕ್ ಬಯಸ್ತೀನಿ. ಶಂಭಾ ಜೋಶಿ ಒಂದು ಅಧ್ಯಯನ, ವ್ಯಕ್ತಿ ಕೇಂದ್ರಿತ ಅಧ್ಯಯನ. ಈ ಅಧ್ಯಯನದ ಸಮಸ್ಯೆ ಏನು ಅಂದ್ರೆ, ನಾವು ಹೆಚ್ಚಾಗಿ ಚರಿತ್ರೆ ಬರೆಯಕ್ಕೆ ಹೋಗ್ಬಿಡ್ತೀವಿ. ಅವಾಗ ಅವರು ತಂದೆ ತಾಯಿಗಳು ಮಕ್ಳು ಹಿಂಗಿದ್ರು, ಅದು ಇದು ಮನೆ ಹಿಂಗಿತ್ತು. ಒಂದೇ ನಿಮಿಷ, ನೀವು ಫೋನ್ ಮಾಡಿದ್ರೆ ಕಟ್ ಆಗುತ್ತೆ ಕಾಲ್, ನಂದೆ ಇದು ಕಟ್ ಆಗುತ್ತೆ. ಶಾಲಿ ಕಂಟಿನ್ಯೂ ಹೇಳ್ರಿ ಸರ್. ಎರಡನೇ ಮಾದರಿ ಶಂಭಾ ಜೋಶಿಯವರ ಕೃತಿಯನ್ನು ಇಟ್ಕೊಂಡು ಅವರ ಕರ್ನಾಟಕ ಸಂಸ್ಕೃತಿ ಪೂರ್ವ ಪೀಠಿಕೆ ಒಂದು ಅಧ್ಯಯನ ಅಂತ ಕೃತಿ ಕೇಂದ್ರಿತವಾಗಿ ಮಾಡಬಹುದು. ಅವೆರಡು ಮಾದರಿಗಳು ಸಾಕಷ್ಟು ಹಳತಾಗಿದೆ. ಈಗ ಆಶಯ ಕೇಂದ್ರಿತ ಮತ್ತು ಪರಿಕಲ್ಪನಾ ಕೇಂದ್ರಿತ ಮಾದರಿಗಳನ್ನು ಹೆಚ್ಚು ನಾವು ಬಳಸ್ತಾ ಇದ್ವಿ. ಇದು ಚರ್ಚೆಗೆ, ಸಂಶೋಧನೆಗೆ ಒಂದು ತಾತ್ವಿಕ ಆಳವನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುವಂತಹ ಮಾದರಿಗಳು. ಚರಿತ್ರೆಯ ಭಾರ, ಮಾಹಿತಿಯ ಭಾರ ಇದರಲ್ಲಿ ಕಡಿಮೆ ಆಗ್ಬಿಡುತ್ತೆ. ಏನು ಉದಾಹರಣೆಗೆ, ಅವ್ರಿಗೆ ಶಂಭಾ ಜೋಶಿಯವರ ಸಂಶೋಧನೆಯಲ್ಲಿ ಸಂಸ್ಕೃತಿಯ ಪರಿಕಲ್ಪನೆ ಅನ್ನೋ ಟಾಪಿಕ್ ತಗೊಂಡ್ರೆ ಅದು ಶಂಭಾ ಜೋಶಿ ಒಂದು ಅಧ್ಯಯನ ಅಥವಾ ಅವರ ಒಂದು ಕೃತಿಯ ಅಧ್ಯಯನಕ್ಕಿಂತ ಡಿಫ್ರೆಂಟ್ ಆಗಿದೆ. ಸಂಸ್ಕೃತಿಯ ಪರಿಕಲ್ಪನೆ, ಶಂಭಾ ಜೋಶಿ ಸಂಸ್ಕೃತಿಯನ್ನ ಹೇಗೆ ನಿರ್ವಚಿಸ್ತಾರೆ ಅಂತ ಹುಡುಕುವಾಗ ನೀವು ಆಶಯ ಬಹಳ ಮುಖ್ಯವಾಗಿ ಇಟ್ಕೊಂಡ್ರಿ. ಇನ್ನೂ ಮುಂದಕ್ಕೆ ಹೋಗಿ ಶಂಭಾ ಜೋಶಿಯವರ ಸಂಶೋಧನೆಯಲ್ಲಿ ಮಾನವತಾವಾದದ ಪರಿಕಲ್ಪನೆ ಅಥವಾ ಧರ್ಮದ ಪರಿಕಲ್ಪನೆ ಅಂತ ನೀವು ತಗೊಂಡಾಗ ನೀವು ಪರಿಕಲ್ಪನೆಗಳನ್ನು ಹೆಚ್ಚು ರೂಪಿಸ್ಕೊಳ್ತೀವಿ.
ಕುವೆಂಪು ಒಂದು ಅಧ್ಯಯನ, ಮಲೆಗಳಲ್ಲಿ ಮದುಮಗಳು ಒಂದು ಅಧ್ಯಯನ, ಕುವೆಂಪು ಕಾದಂಬರಿಗಳಲ್ಲಿ ಮಹಿಳೆ ಒಂದು ಅಧ್ಯಯನ, ಕುವೆಂಪು ಸಾಹಿತ್ಯದಲ್ಲಿ ವಿಶ್ವಮಾನವ ಪ್ರಜ್ಞೆ ಒಂದು ಅಧ್ಯಯನ ಅಂತ ನೀವು ತಗೊಂಡ್ರೆ ಒಂದು ವ್ಯಕ್ತಿ ಕೇಂದ್ರಿತ, ಒಂದು ಕೃತಿ ಕೇಂದ್ರಿತ, ಮಹಿಳೆಯರು ಅಂತ ಹೇಳುವಾಗ ಆಶಯ ಕೇಂದ್ರಿತ ಮತ್ತು ವಿಶ್ವಮಾನವ ಪ್ರಜ್ಞೆ ಅಂತ ಹೇಳ್ತಿದ್ದಾಗ ನಾನು ಕಾನ್ಸೆಪ್ಟ್ ಇಟ್ಕೊಂಡಿರ್ತೀನಿ. ಸೊ ಟ್ರೈ ಟು ಗೋ ಫಾರ್ ಲಾಸ್ಟ್ ಟೂ ಕ್ಯಾಟಗರೀಸ್, ಆಶಯ ಕೇಂದ್ರಿತ ಮತ್ತು ಪರಿಕಲ್ಪನಾ ಕೇಂದ್ರಿತ ಅಧ್ಯಯನಗಳಿಗೆ ಹೋಗೋ ಟ್ರೈ ಮಾಡಿ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಆಸಂಗಿ ಸರ್ ಅಂತ ಹೇಳಿ ಅವರು ಪ್ರಶ್ನೆ ಕೇಳಕ್ಕೆ ಹೊರಟಿದ್ದಾರೆ ಸರ್. ಹಲೋ, ಹೇಳಿ ಸರ್. ಹೇಳಿ ಸರ್. ಸಂಶೋಧಕನಾದವನು ಒಬ್ಬ ಸಂಶೋಧಕನಾದವಳು ಆಗಿರ್ಬೋದು. ಹಾ ಸರ್, ಸಂಶೋಧಕನಾದವನು ಅಥವಾ ಆದವಳು ಒಬ್ಬ ಕವಿಯ ಕಲ್ಪನೆ ಆದವರು ಒಬ್ಬ ಕವಿಯ ಕಲ್ಪನೆಯನ್ನು ತನ್ನ ಅನುಭವದಲ್ಲಿ ತನ್ನ ಜ್ಞಾನದ ವಲಯದಲ್ಲಿ ವಿಶ್ಲೇಷಿಸುವಾಗ ಕವಿಯ ಮಟ್ಟಕ್ಕೆ ಏರದಿದ್ದಾಗ ಅಥವಾ ಕವಿಯ ಮಟ್ಟವನ್ನು ಮೀರಿ ವಿಶ್ಲೇಷಿಸಿದಾಗ ನಾವು ಹೇಗೆ ಕವಿಯ ಆಶಯಗಳನ್ನು ತೆರೆದಿಟ್ಟಂತಾಗುತ್ತದೆ? ಆತನ ಅಥವಾ ಆತಳ ಅವಳ ಅಭಿವ್ಯಕ್ತಿಗೆ ನ್ಯಾಯ ಸಲ್ಲಿಸಿದಂತೆ ಆಗುತ್ತದೆಯೇ? ಉದಾಹರಣೆಗಾಗಿ ದಲಿತ ಕವಿಯ ಪ್ರತಿಮೆಗಳು, ರೂಪಕಗಳು, ಸಂಕೇತಗಳು ಇತ್ಯಾದಿಗಳನ್ನು ಅನುಲಕ್ಷಿಸಿ. ಕುಮಾರಸ್ವಾಮಿ ಅವರು ಈ ಕ್ವಶನ್ ಕೇಳಿದ್ದಾರೆ ಸರ್. ಆಗ್ಬೋದು. ಏನಂದ್ರೆ ಒಬ್ಬ ಕವಿಯ ಕಲ್ಪನೆ ಅನ್ನೋದು ವೈಯಕ್ತಿಕವಾಗಿ ನೀವು ಇಂಟರ್ವ್ಯೂ ಮಾಡಿ ಏನಪ್ಪಾ ನಿನ್ ಕಲ್ಪನೆ ಈಗ ಇದರಲ್ಲಿ ಅಂತ ಕೇಳ್ಬೇಕಷ್ಟೇ. ಈಗ ಪಂಪನ ಹತ್ರ ಕೇಳಕ್ಕಿಲ್ಲ, ಸತೋಗ್ಬಿಟ್ಟಿದ್ದಾನ ಅವನು. ನಮ್ಮ ಎದುರುಗಡೆ ಕೃತಿ ಅಷ್ಟೇ ಇದೆ. ನಮಗೆ ಪಂಪನ ದೃಷ್ಟಿಕೋನ ಏನು ಅನ್ನೋದು ಕೃತಿ ಮೂಲಕನೇ ಗೊತ್ತಾಗ್ತಿದೆ. ನನ್ ಕೇಳಿದ್ರೆ ಒಬ್ಬ ಕವಿ ಲೇಖಕರು ಜೀವಂತ ಇದ್ರೆ ನೀ ಈ ಕೃತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ದಯವಿಟ್ಟು ಕೇಳಕ್ ಹೋಗ್ಬೇಡಿ. ಅವ್ರ ಅಭಿಪ್ರಾಯ ನಾವು ಮಾನ್ಯ ಮಾಡ್ಬೇಕಾಗಿಲ್ಲ. ನಮ್ಮ ಆಕರ ಅವರ ಕೃತಿಗಳು ಮಾತ್ರ. ಆ ಕೃತಿಯನ್ನ ಇಟ್ಕೊಂಡು ಒಂದ್ ದೃಷ್ಟಿಕೋನ ಇಟ್ಕೊಂಡು ಒಂದ್ ಮೆಥಡಾಲಜಿ ರೂಪಿಸ್ಕೊಂಡು ನಾವು ಅಧ್ಯಯನವನ್ನು ಮಾಡ್ತೀವಿ, ಒಂದು ಫಲಿತವನ್ನ ತರ್ತೀವಿ. ಅದು ಕವಿಗೆ ಇಷ್ಟ ಆಗದೆ ಹೋಗ್ಬೋದು, ಆ ಲೇಖಕರಿಗೆ ಇಷ್ಟ ಆಗದೆ ಹೋಗ್ಬೋದು. ಅದರಿಂದ ಆ ಲೇಖಕರ ದೃಷ್ಟಿಕೋನ ಏನು ಅನ್ನೋದು ಅದನ್ನ ಮೀರಿ ಹೋಗೋದಾಗ್ಲಿ ಅದನ್ನ ಮೀರದೇ ಇರೋದಾಗ್ಲಿ ನನ್ನ ಪ್ರಕಾರ ಸಮಸ್ಯೆ ಅಲ್ವೇ ಇಲ್ಲ. ಇಷ್ಟೇ, ಬೇಂದ್ರೆಯೋ, ಕುವೆಂಪುನೋ, ತೇಜಸ್ವಿನೋ, ಪಂಪನೋ, ಅವರ ಕೃತಿಗಳಿವೆ ನಮ್ಮ ಎದುರುಗಡೆ. ಆ ಕೃತಿಗಳನ್ನ ನಾವು ವಿಶ್ಲೇಷಣೆ ಮಾಡ್ತೀವಿ, ವ್ಯಾಖ್ಯಾನ ಮಾಡ್ತೀವಿ, ಅವುಗಳ ಮೂಲಕ ಒಂದು ಫಲಿತವನ್ನ, ಒಂದು ಪ್ರಮೇಯವನ್ನ ಕಟ್ತೀವಿ. ಅದು ಕವಿಗ ಇಷ್ಟ ಆಗದೇನೂ ಇರ್ಬೋದು, ಆಗ್ಲೂ ಬಹುದು. ಅದು ಮುಖ್ಯ ಪ್ರಶ್ನೆ ಅಲ್ಲ. ನೀವು ಎದುರುಗಡೆ ಯಾರ ಮುಂದೆ ಇಡ್ತಾ ಇದ್ದೀರಿ ಈ ಪ್ರಮೇಯವನ್ನ, ಅವರು ಕೂಡ ಅದು ಇಷ್ಟಪಡಬೇಕಾಗಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಗೈಡ್ ಕೂಡ ಇಷ್ಟಪಡಬೇಕಾಗಿಲ್ಲ, ಯಾಕಂದ್ರೆ ಭಿನ್ನ ಮತ ಇರಕ್ ಸಾಧ್ಯ ಇದೆ. ಒಬ್ಬ ನಿಜವಾದ ಗೈಡು, ಅಪ್ಪ ನನ್ಗೆ ಇದ್ರ ಬಗ್ಗೆ ಸಹಮತ ಇಲ್ಲ, ಆದ್ರೆ ನಿನ್ನ ಅಭಿಪ್ರಾಯ ಗೌರವಿಸ್ತೀನಿ, ಯಾಕಂದ್ರೆ ನಿನ್ನ ಆರ್ಗ್ಯುಮೆಂಟ್ ಇದೆ. ಮೌಲ್ಯಮಾಪಕರು ಕೂಡ ಅದನ್ನ ಹೇಳ್ಬೇಕು, ಇದು ನಿಮ್ಮ ಆರ್ಗ್ಯುಮೆಂಟ್, ಬಟ್ ಬಹಳ ಚೆನ್ನಾಗಿ ಮಾಡಿದಿರಿ ಆರ್ಗ್ಯುಮೆಂಟ್, ನನ್ಗೆ ಒಪ್ಪಿಗೆ ಇಲ್ಲ, ಬಟ್ ನಿಮ್ಮ ಆರ್ಗ್ಯುಮೆಂಟ್ ಚೆನ್ನಾಗಿದೆ. ಅದರಿಂದ ಸಂಶೋಧನೆಯಲ್ಲಿ ಯಾರನ್ನೋ ಒಪ್ಪಿಸುವ ಮತ್ತು ಒಪ್ಪಿಸದಿರುವ ಪ್ರಶ್ನೆ ಬರೋದೇ ಇಲ್ಲ. ನಾವು ನಮ್ಮ ದೃಷ್ಟಿಕೋನಕ್ಕೆ ತಕ್ಕಂತೆ ಆಕರಗಳು ಒದಗಿಸುವ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಒಂದು ಆಲೋಚನಾ ಕ್ರಮವನ್ನ, ಥಿಸಿಸ್ ಅನ್ನ, ಪ್ರಮೇಯವನ್ನು ಕಟ್ಟುವುದು ಅಷ್ಟೇ ಇಂಪಾರ್ಟೆಂಟ್. ಅದು ಇನ್ಯಾರಿಗೂ ಇಷ್ಟವಾಗುವ ಇಷ್ಟ ಆಗದಿರುವ ಪ್ರಶ್ನೆ ನನ್ನ ಅಭಿಪ್ರಾಯದಲ್ಲಿ ಬರೋದೇ ಇಲ್ಲ. ಆದ್ರೆ ಸಂಶೋಧನೆ ಮಾಡೋರ್ಗೆ ಗೊತ್ತಿರ್ಬೇಕು ಇದಕ್ಕಿಂತಲೂ ಭಿನ್ನವಾದ ಇನ್ನೊಂದು ಆರ್ಗ್ಯುಮೆಂಟ್ ಇರಕ್ ಸಾಧ್ಯ ಇದೆ ಅನ್ನೋದನ್ನ ಅದು ಅವ್ರಿಗೂ ಕೂಡ ಗೊತ್ತಿರ್ಬೇಕು. ಅದರಿಂದಲೇ ನಾವು ಪೂರ್ವ ಸಾಹಿತ್ಯ ಸಮೀಕ್ಷೆನಲ್ಲಿ ಏನ್ ಮಾಡ್ತೀವಿ, ಈ ವಿಷಯದಲ್ಲಿ ನಮ್ಮ ಹಿರಿಯರು ಏನೇನು ಹೇಳಿದ್ದಾರೆ ಅಂತ ನಾವು ಚರ್ಚೆ ಮಾಡ್ತೀವಿ. ಅದರಿಂದ ನಾನು ಹೇಗೆ ಭಿನ್ನ ಅಂತ ಹೇಳ್ತೀವಿ, ಆ ಭಿನ್ನತೆಯನ್ನ ನಾವು ಮಂಡಿಸುವಾಗ ಮುನ್ನೋರು ಯಾರೋ ಒಬ್ರು ಇದನ್ನ ಒಪ್ಕೊಳ್ಬಹುದು, ಒಪ್ಕೊಳ್ದೇ ಇರ್ಬಹುದು. ಸ್ನೇಹಿತರೆ, ನಾಲೆಜ್ ಅನ್ನೋದು ಹೀಗೆ ತರ್ಕಬದ್ಧವಾಗಿ ನಮ್ಮ ಆಲೋಚನೆಯನ್ನು ಮಂಡಿಸೋದು, ಒಪ್ಪಿಗೆ ಮತ್ತು ಸಹಮತಕ್ಕಾಗಿ ನಾವು ಮುಂದೆ ಇಡೋದು, ಅವುಗಳನ್ನು ಇಟ್ಕೊಂಡು ನಾವು ಚರ್ಚೆಯನ್ನು ಬೆಳೆಸೋದು, ಇದೇ ನಾಲೆಜ್ ಯಾವಾಗ. ಸರ್, ಮತ್ತೊಂದು ಕಡೆ ಪ್ರಶ್ನೆ ಇದೆ. ಕಾಲೇಜು ಏನು ಪಠ್ಯಕ್ರಮದಲ್ಲಿ ಸೃಜನಶೀಲ ಬರವಣಿಗೆಗೆ ಸಾಕಷ್ಟು ಅವಕಾಶ ಇರೋದಿಲ್ಲ, ಅದನ್ನ ಹೇಗೆ ನಾವು ಸಾಲ್ವ್ ಮಾಡುವುದು ಅನ್ನೋ ಪ್ರಶ್ನೆಯನ್ನ ಕೇಳಿದೆ. ಈ ವಿಷಯಕ್ಕೆ ನೇರವಾದ ಸಂಗತಿ ಅಲ್ಲ. ನನ್ನ ಅಭಿಪ್ರಾಯದಲ್ಲಿ ಸೃಜನಶೀಲ ಎಂದು ಕರೆಯಲಾಗುವ ಪದ್ಯ ಕಥೆಗಳಿಗೆ ಜಾಸ್ತಿ ಅವಕಾಶ ಆಗಿ ಚಿಂತನೆ ವಿಚಾರ ಇವುಗಳಿಗೆ ಕಡಿಮೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ನನ್ಗೆ ಗೊತ್ತಿಲ್ಲ ಯಾವ ಟೆಕ್ಸ್ಟ್ ಇಟ್ಕೊಂಡು ಅವ್ರು ಹೇಳ್ತಿದ್ದಾರೆ ಅಂತ.
ಆಮೇಲೆ ಸಾಹಿತ್ಯನ ಹಾಗೆ ಸೃಜನಶೀಲ ಸೃಜನೇತರ ಸೃಜನರಹಿತ ಹಿಂಗೆಲ್ಲ ವಿಂಗಡಣೆ ಮಾಡದೆ ತಪ್ಪು ಕಣ್ರಿ. ನಾಗೇಶ್ ಹೆಗಡೆ ಬರ್ದಿರೋ ಬರಹ ಸೃಜನಶೀಲವೋ ಅಲ್ವೋ ಗೊತ್ತಿಲ್ಲ, ಬಹಳ ಮೀನಿಂಗ್ಫುಲ್ ಆದ ಬಹಳ ಯೂಸ್ಫುಲ್ ಆದ ಬರಹ ಅದು ಬರಬೇಕು. ಒಂದ್ ಕೆಟ್ಟ ಪದ್ಯ ಬರೋ ಬದಲು ನಾಗೇಶ್ ಹೆಗಡೆಯವರ ಅತ್ಯುತ್ತಮ ಲೇಖನ ನನ್ನ ಪ್ರಕಾರ ಬರೋದು ಒಳ್ಳೇದು. ಅದರಿಂದ ಸೃಜನಶೀಲ ಅಂತಂದ್ರೆ ಕತೆ ಕವಿತೆ ಕಾದಂಬರಿ ಅನ್ನೋದನ್ನ ಮೊದಲು ಕಿತ್ತಾಕ್ಬೋಣ. ನಮ್ಮಲ್ಲಿ ಜೀವಂತವಾದ ಆಲೋಚನೆಗಳನ್ನ ಭಾವನೆಗಳನ್ನ ಹುಟ್ಟಿಸುವ ನಮ್ಮನ್ನ ಮರುಚಿಂತನೆ ಮಾಡುವ ಹಾಗೆ ಮಾಡುವ ಸೆನ್ಸಿಟೈಸ್ ಮಾಡುವ ನಮ್ಮನ್ನು ಸಂವೇದನಾಶೀಲಗೊಳಿಸುವ ಯಾವುದೇ ಬರಹ ಅದು ವಾಚಕರ ವಾಣಿ ಇದ್ರೂ ಪರವಾಗಿಲ್ಲ, ಅದು ನನ್ನ ಪ್ರಕಾರ ಅತ್ಯುತ್ತಮವಾದ ಸೃಜನಶೀಲವಾದ್ದು. ಅದು ಟೆಕ್ಸ್ಟ್ ಬುಕ್ ಬರಬೇಕು, ಬರೆದವ್ರು ಯಾರಾಗಿದ್ದಾರೆ ನಮಗೆ ಅಷ್ಟು ಮುಖ್ಯ ಅಲ್ಲ. ಹಲೋ ಸರ್. ಸರ್ ಈಗ ಅಧ್ಯಕ್ಷ ನುಡಿಗಳನ್ನ ಮಾಡ್ಕೊಂಡು ಬಿಡೋಣ ಸರ್ ಪ್ಲೀಸ್. ಆಗ್ಲಿ ಆಗ್ಲಿ. ಎಸ್ ಸರ್ ಎಸ್ ಸರ್. ಇಲ್ಲಿವರೆಗೂ ಬಹಳ ತಾಳ್ಮೆಯಿಂದ ಎಲ್ಲಾರು ಪ್ರಶ್ನೆಗಳನ್ನ ಬಹಳ ಸುದೀರ್ಘವಾಗಿ ತಿಳಿಸಿಕೊಟ್ಟಂತ ರಹಮತ್ ತರೀಕೆರೆ ಸರ್ ಅವ್ರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತೇವೆ. ಕಾರ್ಯಕ್ರಮದ ಮುಂದಿನ ಘಟ್ಟವಾಗಿ ಇವತ್ತಿನ ಈ ನಾಲ್ಕನೇ ಉಪನ್ಯಾಸ ಮಾಲಿಕೆಯಲ್ಲಿ ಸಹಭಾಗಿತ್ವವನ್ನ ಮಾಡಿರ್ತಕ್ಕಂತ ಶ್ರೀ ಶ್ರೀ ಪಾದಬೋಧ ಸ್ವಾಮೀಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೂಡಲ್ಗಿ ಈ ಕಾಲೇಜಿನ ಪ್ರಾಚಾರ್ಯರು ಅಧ್ಯಕ್ಷೀಯ ನುಡಿಯನ್ನ ಮಾಡ್ಬೇಕಂತ ಹೇಳಿ ವಿನಂತಿಸ್ಕೊಳ್ತೇನೆ. ಮೇಡಮ್ ವಿಡಿಯೋ ಆನ್ ಆಗ್ತಾ ಇಲ್ಲ. ಮೇಡಮ್ ವಿಡಿಯೋ ಆನ್ ಆಗ್ತಾ ಇಲ್ಲ. ಪರವಾಗಿಲ್ಲ ಸರ್ ಮಾತಾಡಿ ಸರ್ ಪರವಾಗಿಲ್ಲ ಸರ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಕೇಳ್ತಾ ಇದೆ ಮೇಡಮ್? ಕೇಳ್ತಾ ಇದೆ ಸರ್. ಕೇಳ್ತಾ ಇದೆ ಮಾತಾಡಿ ಸರ್. ಎಸ್ ಎಲ್ರಿಗೂ ನಮಸ್ಕಾರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ನಮ್ಮ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಇವತ್ತು ಹಮ್ಮಿಕೊಂಡಿರುವಂತಹ ಈ ನಾಲ್ಕನೆಯ ಉಪನ್ಯಾಸ ಕಾರ್ಯಕ್ರಮದ ಸಂಘಟಕರಾದಂಥ ಅಶೋಕ್ ಡಿಸೋಜ ಸರ್ ಅವರಿಗೆ, ಮೈತ್ರಾಯಿನಿ ಗದಿಗಾಪ್ಕವರ್ ಮೇಡಮ್ ಅವರಿಗೆ, ಇವತ್ತಿನ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂಥ ಖ್ಯಾತ ಸಂಶೋಧಕರಾದಂಥ ರಹಮತ್ ತರೀಕೆರೆ ಸರ್ ಅವರಿಗೆ, ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ರಾಮಚಂದ್ರ ಗೌಡ ಸರ್ ಅವರಿಗೆ, ರಿಜಿಸ್ಟರ್ ಅಂತ ಪದ್ಮಶಾಲಿ ಬಸವರಾಜ್ ಪದ್ಮಶಾಲಿ ಸರ್ ಅವರಿಗೆ, ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತಿನ ವಿಷಯ ಬಹಳಷ್ಟು ಪ್ರಸ್ತುತತೆಯನ್ನ ಪಡೆದುಕೊಂಡೈತೆ ಅಂತೇಳಿ ನಾನು ಅಂದ್ಕೊಂಡು ಸರ್ ಬಹಳ ಚೆನ್ನಾಗಿ ಮಾತಾಡಿದರು. ಸಂಶೋಧನೆಯ ಇವತ್ತಿನ ಸ್ಥಿತ್ಯಂತರಗಳ ಕುರಿತು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದರು. ಜಾಗತಿಕ ಉನ್ನತ ಶಿಕ್ಷಣದ ಇತಿಹಾಸದಲ್ಲಿ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತ, ವಿದ್ಯಾರ್ಥಿಗಳ ವಿಷಯದಲ್ಲಿ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತ, ಈ ಉನ್ನತ ಶಿಕ್ಷಣದ ಫಲಿತಗಳನ್ನು ನಾವು ಅವಲೋಕಿಸಿದರೆ ಬಹಳ ಕೆಳಮಟ್ಟದಲ್ಲಿ ಇರ್ತೀವಿ ಅಂತ ಬಹಳ ನೋವಿನಿಂದ ನಾನು ಹೇಳ್ಬೋದು. ಸುಮಾರು 659 ಅಧಿಕ ವಿಶ್ವವಿದ್ಯಾಲಯಗಳು ಮತ್ತು 33,000 ಅಧಿಕ ಮಹಾವಿದ್ಯಾಲಯಗಳ ಈ ದೇಶದಲ್ಲಿ ಉನ್ನತ ಶಿಕ್ಷಣವನ್ನ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಅನೇಕ ತೊಂದರೆಗಳು ಈ ಉನ್ನತ ಶಿಕ್ಷಣದ ಅಧ್ಯಾಪಕರಲ್ಲಿ ಮತ್ತು ಸಂಶೋಧಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಅನೇಕ ಸಮಸ್ಯೆಗಳಿರುವುದನ್ನ ನಾವು ಕಾಣ್ತೀವಿ. ಪ್ರಸ್ತುತ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಶೋಧನೆ ಬಹಳ ವಿಶಾಲತೆಯನ್ನ ಪಡೆದಂತ ಒಂದು ಕ್ಷೇತ್ರ. ಈ ಸಂಶೋಧನೆ ಕುರಿತು ಈ ರಹಮತ್ ತರೀಕೆರೆ ಸರ್ ಅವರು ಈಗಾಗಲೇ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಾನೊಂದೆರಡು ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತಂದ್ರ, ಸಂಶೋಧನೆ ತನ್ನ ಮೂಲ ಆಶಯವನ್ನ ಉನ್ನತ ಶಿಕ್ಷಣದಲ್ಲಿ ಈಡೇರಿಸ್ತಾ ಇದೆಯಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಈ ಮೂಲ ಸಂಶೋಧನೆಯ ಆಶಯಗಳು
ಉನ್ನತ ಶಿಕ್ಷಣದಲ್ಲಿ ಅನುಷ್ಠಾನಗೊಳ್ತಾ ಇಲ್ಲ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ವ್ಯವಸ್ಥೆ, ಸರ್ ಹೇಳಿದ ಹಾಗೆ ವ್ಯವಸ್ಥೆ, ಸಂಸ್ಥೆ, ಪ್ರೋತ್ಸಾಹ ಮತ್ತು ಸಮಾಜ, ಈ ನಾಲ್ಕು ಅಂಶಗಳು ಇದ್ದಾಗ ಮಾತ್ರ ಒಂದು ಸಂಶೋಧನಾ ವ್ಯವಸ್ಥೆ ಸರಿಯಾಗಿ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಸಂಶೋಧನೆಗೆ ಸರ್ ಹೇಳಿದ ಹಾಗೆ ಸಂಸ್ಥೆಗಳಲ್ಲಿ ಅವಕಾಶಗಳು ಕಡಿಮೆ ಇದಾವೆ. ಸಂಶೋಧಕನ ಆಸಕ್ತಿ ಇದ್ದರೂ ಅಥವಾ ಉನ್ನತ ಶಿಕ್ಷಣದಲ್ಲಿ ಏನೇ ಡಿಸ್ಟರ್ಬೆನ್ಸ್. ಹಲೋ ಮೇಡಮ್, ಹಲೋ ಸರ್, ಕಂಟಿನ್ಯೂ ಮಾಡ್ರಿ, ಅನ್ಮ್ಯೂಟ್ ಮಾಡಿದ್ದೀನಿ, ಮ್ಯೂಟ್ ಮಾಡಿದ್ದೀನಿ. ಹಲೋ ಸರ್, ಮಾತಾಡಿ. ಓಕೆ ಓಕೆ, ಸಂಶೋಧನೆಗೆ ಸಂಸ್ಥೆಗಳಲ್ಲಿ ಅವಕಾಶಗಳು ಕಡಿಮೆ ಇದೆ ಅನ್ನುವಂತ ಮಾತನ್ನ ಸರ್ ಹೇಳಿದ್ರು. ಇದನ್ನೆಲ್ಲರೂ ಒಪ್ಪಬೇಕಾದಂತ ವಿಷಯ. ಹಲೋ ಮಾತನಾಡಿ ಸರ್, ಮಾತನಾಡಿ. ಸಂಶೋಧನೆಗೆ ಅವಕಾಶಗಳು ಸಂಸ್ಥೆಗಳಲ್ಲಿ ಕಡಿಮೆ ಇದೆ ಅನ್ನುವಂತ ಮಾತನ್ನ ಸರ್ ಪ್ರಸ್ತಾಪಿಸಿದ್ರು. ಅದನ್ನ ಎಲ್ಲರೂ ಒಪ್ಪಬೇಕಾದಂತ ವಿಷಯವೇ. ಪ್ರಾಧ್ಯಾಪಕ ಉನ್ನತ ಶಿಕ್ಷಣದ ಭಾಗವಾಗಿರುವಂತ ನಾವೆಲ್ಲರೂ ಸಂಶೋಧನೆಗೆ ಆಸಕ್ತಿ ಇದ್ದರೂ ಸಹ ಅವಕಾಶಗಳಿರೋದಿಲ್ಲ. ಅವಕಾಶವಿದ್ದರೂ ಸಹ ನನ್ನ ಆಸಕ್ತಿಯ ವಿಷಯ ನನಗೆ ಸಿಗದೇ ಇರಬಹುದು. ನನ್ನ ಆಸಕ್ತಿಯ ವಿಷಯ ಉದಾಹರಣೆಗಾಗಿ ನಾನು ಯಾವುದೋ ಒಂದು ಇತಿಹಾಸದ ಶಾಸನಗಳ ಕುರಿತು ಅಧ್ಯಯನ ಮಾಡುವಂತ ಆಸಕ್ತಿ ನನಗಿದ್ದರೆ ಆದ ಮಾರ್ಗದರ್ಶಕ ವ್ಯವಸ್ಥೆಯ ಪರಿಣಾಮವಾಗಿ ಆ ವಿಷಯದಲ್ಲಿ ನಾನು ಸಂಶೋಧನೆಯನ್ನ ಕೈಗೊಳ್ಳಲು ಸಾಧ್ಯವಾಗದೇ ಇರಬಹುದು. ಇದರಿಂದಾಗಿ ನನ್ನಿಂದ ಒಂದು ಈ ಅಂತ ಒಂದು ಸಂಶೋಧನೆ ಬರದೇ ಇರಬಹುದು. ನನಗ ಆಸಕ್ತಿ ಇಲ್ಲದೆ ಇರತಕ್ಕಂತ ವಿಷಯದ ಕುರಿತು ನಾನು ಸಂಶೋಧನೆ ಮಾಡಲು ಆರಂಭಿಸಿದರೆ ಯಾವುದೋ ಪೂರ್ವಾಗ್ರಹ ಪೀಡಿತನಾಗಿ ಒಂದು ವಸ್ತುನಿಷ್ಠ ಅಧ್ಯಯನವನ್ನ ಕೈಗೊಳ್ಳಲು ನನ್ನಿಂದ ಸಾಧ್ಯವಾಗದೇ ಇರಬಹುದು. ಸಮಾಜಕ್ಕೆ ಆ ಸಂಶೋಧನೆಯ ಫಲಿತಗಳನ್ನ ನಾನು ನೀಡುವಲ್ಲಿ ವಿಫಲತೆಯನ್ನು ಅನುಭವಿಸಬಹುದು. ಅದಕ್ಕೋಸ್ಕರ ಇಂದಿನ ವಿದ್ವಾಂಸರೆನಿಸಿಕೊಂಡಂತ ಅನೇಕ ಅಧ್ಯಯನಕಾರರು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ಸಂಶೋಧಕರಿಗೆ ಸಂಶೋಧನೆಯ ಮಾರ್ಗವನ್ನ, ಸರಿಯಾದ ಮಾರ್ಗವನ್ನ ತೋರಿಸಿಕೊಡುತ್ತಿದ್ದಾರೆಯೇ ಎಂಬಂತ ಪ್ರಶ್ನೆ ಇವತ್ತು ಸಂಶೋಧನಾಕಾರರಲ್ಲಿ ಅಥವಾ ಉನ್ನತ ಶಿಕ್ಷಣದ ಕೆಳ ಹಂತದಲ್ಲಿರತಕ್ಕಂಥ ಪದವಿ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿ ಮತ್ತು ಅಧ್ಯಾಪಕರಲ್ಲಿ ಮೂಡ್ತಾ ಇದೆ. ಒಂದು ಸರಿಯಾದಂತ ಮಾರ್ಗವನ್ನ ಅಥವಾ ಸರ್ ಹೇಳಿದ ಹಾಗೆ ಮುಂದಿನ ಪೀಳಿಗೆಯನ್ನು, ಒಂದು ಸಂಶೋಧನಾ ಪೀಳಿಗೆಯನ್ನ ನಾವು ತಯಾರು ಮಾಡುವಂತ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ನಾವೆಲ್ಲರೂ ಅದನ್ನ ಸರಿಯಾಗಿ ನಿರ್ವಹಿಸಬೇಕಾಗಿದೆ. ಅಂದಾಗ ಮಾತ್ರ ಭವಿಷ್ಯದಲ್ಲಿ ನಾವು ಸಂಶೋಧನೆ ಅಥವಾ ಈ ಸಂಶೋಧನಾ ವಿಧಾನ ಅಥವಾ ಈ ಸಂಶೋಧನೆಯ ಕ್ಷೇತ್ರವನ್ನ ಉಜ್ವಲಗೊಳಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ವಿಷಯದ ಕುರಿತು ಸರ್ ಹೇಳಿದ್ರು, ಪ್ರಾದೇಶಿಕ ಮಟ್ಟದಲ್ಲಿ ಸಂಶೋಧನೆಗಳಾಗಬೇಕು ಅನ್ನುವಂಥದ್ದು. ಇದು ಸರಿಯಾದಂತ ಕ್ರಮ. ಯಾವುದೋ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂತ ನಾವುಗಳು ಅಥವಾ ಉನ್ನತ ಶಿಕ್ಷಣದಲ್ಲಿ ಇರ್ತಕ್ಕಂತ ನಾವುಗಳು ಪ್ರಾದೇಶಿಕ ಮಟ್ಟದ ಸಂಶೋಧನೆಯನ್ನ ಮರಿತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಈ ನಿಟ್ಟಿನತ್ತ ಅನೇಕ ಕಾರ್ಯಗಳು, ಈ ನಿಟ್ಟಿನಲ್ಲಿ ಕಾರ್ಯಗಳು ಆಗ್ತಾ ಇರೋದು ಬಹಳ ಹೆಮ್ಮೆಯ ಸಂಗತಿ. ಪ್ರಾದೇಶಿಕ ಮಟ್ಟದ ಅನೇಕ ವಿಷಯಗಳು ಹೊರಬರ್ತಾ ಇವೆ. ಸಬಾಲ್ಟನ್ ರಿಸರ್ಚ್,
ಆರಂಭಗೊಂಡಿದೆ. ಈ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನದ ಕುರಿತು ಸರ್ ಬಹಳ ಚೆನ್ನಾಗಿ ಮಾತನಾಡಿದ್ರು. ಸಂಶೋಧಕರ ಗುಣಮಟ್ಟವನ್ನು ಅಳೆಯುವ ಮಾನದಂಡ, ಸಂಶೋಧನೆಯ ಗುಣಮಟ್ಟವನ್ನು ಅಳೆಯುವ ಮಾನದಂಡಗಳು ಇವತ್ತು ತೋತಿವೆ ಏನೋ ಎನ್ನುವಂತ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆಂದ್ರೆ ನಾನು ಒಂದು ಪೇಜ್ ನಲ್ಲಿ ಅಥವಾ ಪೇಪರ್ ನಲ್ಲಿ ನನ್ನದೇ ಆದಂತ ಒಂದು ಕೆಲವೊಂದು ವಿಚಾರಗಳನ್ನ ಬರೆದಿಟ್ರೆ ಅಥವಾ ಬರೆದರೆ ಅದು ಸಂಶೋಧನೆಯ ಭಾಗವೇ? ಅಥವಾ ಆಕರಗಳನ್ನ ಉಪಯೋಗಿಸಿಕೊಂಡು ಆಕರಗಳು ತಿಳಿಸಿಕೊಡುವ ಅಂಶಗಳ ಆಧಾರದ ಮೇಲೆ, ವಿಷಯಗಳ ಆಧಾರದ ಮೇಲೆ ನಾನು ನನ್ನ ಪ್ರಬಂಧವನ್ನ ಸಿದ್ಧಪಡಿಸಿಕೊಂಡು ಅದನ್ನು ಒಂದು ಸಂಶೋಧನೆ, ಒಂದು ವಸ್ತುನಿಷ್ಠ ಸಂಶೋಧನೆ ಎನ್ನಬಹುದೇ? ಅದಕ್ಕಾಗಿ ಒಂದು ವಸ್ತುನಿಷ್ಠ ಸಂಶೋಧನೆ ಎನ್ನಲಿಕ್ಕೆ ಇರ್ತಕ್ಕಂಥ ಮಾನದಂಡಗಳೇನು, ಆ ಮಾನದಂಡಗಳು ಸಂಶೋಧಕನಿಗೆ ತಿಳಿಸಬೇಕಾದರೆ ನಮಗೆ ಆ ಸಂಶೋಧಕನಿಗೆ ತರಬೇತಿಯ ಅವಶ್ಯಕತೆ ಇದೆ. ನನ್ನ ಅನುಭವದ ಆಧಾರದ ಮೇಲೆ, ಯಾಕಂದ್ರೆ ಪದವಿ ಮಹಾವಿದ್ಯಾಲಯದಲ್ಲಿರ್ತಕ್ಕಂಥ ಉಪನ್ಯಾಸಕ ನಾನು, ಆ ನನ್ನ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ಬಹಳಷ್ಟು ಅಧ್ಯಾಪಕರಿಗೆ ಈ ಸಂಶೋಧನೆಯ ಕುರಿತು, ಸಂಶೋಧನೆ ಮಾರ್ಗದ ಕುರಿತು ಆ ಅನುಭವ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ವಿದ್ಯಾರ್ಥಿಗಳು ಇವತ್ತಿಗೆ ಸರ್ ಹೇಳಿದ್ರು ವಿಶ್ಲೇಷಣೆ ಮತ್ತು ವ್ಯಾಖ್ಯಾನದ ಕುರಿತು ಮಾತನಾಡಿದ್ರು, ಬಹಳ ಚೆನ್ನಾಗಿ ಮಾತನಾಡಿದ್ರು ಸರ್. ಇವತ್ತಿನ ವಿದ್ಯಾರ್ಥಿ ಸಮೂಹ ಸರ್ ಹೇಳಿದ ಹಾಗೆ ಒಂದು ಪೇಜ್ ಬರಲಿಕ್ಕೆ ಆಗ್ತಾ ಇಲ್ಲ, ಸ್ವತಃ ಒಂದು ಪೇಜ್ ಬರಲಿಕ್ಕೆ ಆಗ್ತಾ ಇಲ್ಲ. ಪರೀಕ್ಷೆಯಲ್ಲಿ ನಾವು ಪರೀಕ್ಷೆಯನ್ನು ಎದುರಿಸುವ ಆ ಮಾನದಂಡವೇ ಬೇರೆ. ಈ ಸಂಶೋಧನೆಯ ನಿಟ್ಟಿನಲ್ಲಿ ನಾವು ಸಾಗ್ತಾ ಇರ್ತೇವೆ, ಸಾಗುವಂತ ಮಾನದಂಡಗಳೇ ಬೇರೆ. ಎಲ್ಲೂ ನಾವು ಒಂದು ಕಡೆ ಸೋತಿದ್ದೀವೇನೋ. ವಿದ್ಯಾರ್ಥಿಗಳನ್ನ ತಯಾರು ಮಾಡುವಲ್ಲಿ, ಸಂಶೋಧನೆಯ ನಿಟ್ಟಿನತ್ತ ವಿದ್ಯಾರ್ಥಿಗಳನ್ನ ತಯಾರು ಮಾಡುವಲ್ಲಿ ನಮ್ಮ ಪ್ರಾಧ್ಯಾಪಕ ವೃಂದ ಸೋತಿದೆ ಏನೋ ಅನ್ನುವಂಥದ್ದು. ಅದಕ್ಕಾಗಿ ನನ್ನ ಕಳಕಳಿಯ ಮನವಿ, ನನ್ನ ವೈಯಕ್ತಿಕ ಮನವಿ ಏನು ಅನ್ನೋದಾದ್ರೆ, ಪದವಿ ಹಂತದಲ್ಲಿಯೇ ವಿದ್ಯಾರ್ಥಿಗಳಿಗೆ ಸಂಶೋಧನೆಯ ಒಂದು ಪಠ್ಯಕ್ರಮ, ಒಂದು ವಿಷಯ ಬರಬೇಕು. ವಿಶ್ವವಿದ್ಯಾಲಯ ಈ ನಿಟ್ಟಿನತ್ತ ಯೋಚನೆ ಮಾಡಬೇಕು. ಎಲ್ಲ ವಿಶ್ವವಿದ್ಯಾಲಯಗಳು, ಕೇವಲ ಒಂದು ವಿಶ್ವವಿದ್ಯಾಲಯವಲ್ಲ, ವಿಶ್ವವಿದ್ಯಾಲಯ ಎಲ್ಲ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳನ್ನ ಪದವಿ ಹಂತದಿಂದಲೇ ಸಂಶೋಧನೆಯತ್ತ ಕೊಂಡೊಯ್ಯುವಂತ ಕೆಲಸವನ್ನ ನಿರ್ವಹಿಸಿದಾಗ ಮಾತ್ರ ಅವರು ಪಿ ಜಿ ಮುಗಿಸಿದ ನಂತರ ಅಥವಾ ಪಿ ಜಿ ಬರುವ ಹಂತಕ್ಕೆ ಪಿ ಜಿ ಮುಗಿಸಿದ ನಂತರ ಸಂಶೋಧನೆಯಲ್ಲಿ, ಸಂಶೋಧನೆಯ ಕೆಲವೊಂದು ಮೂಲ ಸಿದ್ಧಾಂತಗಳನ್ನ ತಿಳಿದುಕೊಳ್ಳಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಈ ನಿಟ್ಟಿನತ್ತ ಬಹಳ ಈ ಸಂಶೋಧನೆಯ ಕುರಿತು ಖ್ಯಾತ ವಿದ್ವಾಂಸರಂತ ರಹಮತ್ ತರೀಕೆರೆ ಸರ್ ಅವರು ನನ್ನ ಕರೆಯಿಸಿ ಬಹಳ ಉಪಯುಕ್ತವಾದಂತ, ಯುವ ಸಂಶೋಧಕರುಗಳಿಗೆ ಉಪಯುಕ್ತವಾಗುವಂತ ಮಾತನಾಡಿಸಿದ್ದಾರೆ. ಸರ್, ನಿಮಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇದನ್ನ ಆರ್ಗನೈಸ್ ಮಾಡಿರುವಂತ ಅಶೋಕ್ ಡಿಸೋಜಾ ಸರ್ ಅವರಿಗೆ, ಮೈತ್ರಾಣಿ ಗದಿಗಾಪ್ಗೌಡ ಅವರಿಗೆ, ನಮ್ಮ ಮಹಾವಿದ್ಯಾಲಯದ ಪರವಾಗಿ ನಮ್ಮ ಮಹಾವಿದ್ಯಾಲಯದ ಬಿ ಎಸ್ ಡಬ್ಲ್ಯೂ ವಿಭಾಗದ ಎಲ್ಲ ಪ್ರಾಧ್ಯಾಪಕರು, ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರ ಪರವಾಗಿ ತಮಗೆ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು ಸರ್. ಬಹಳ ಸಮಗ್ರವಾಗಿ ಇವತ್ತಿನ ಉಪನ್ಯಾಸವನ್ನ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ, ಮತ್ತೆ ಬಹಳ ಪ್ರಸ್ತುತವಾದಂತ ವಿಷಯ. ಪದವಿ ಹಂತದಲ್ಲೇ ಸಂಶೋಧನೆಯನ್ನ ಅಳವಡಿಸಿದ್ರೆ ಇನ್ನು ಹೆಚ್ಚಿನ ಏನು ಸ್ಕಿಲ್ ಅಥವಾ ಕೌಶಲ್ಯವನ್ನು, ಸಂಶೋಧನೆಯ ಕೌಶಲ್ಯವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದು ಅನ್ನೋ ಮಾತನ್ನು ಹೇಳಿದ್ದೀರಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ, ಎಲ್ಲ ಒಳ್ಳೆ ವಿಷಯಗಳನ್ನು ಸಹ ಕೊನೆಗೊಳ್ಳಬೇಕಾಗತ್ತೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ವೋಟ್ ಆಫ್ ಥ್ಯಾಂಕ್ಸ್ ಅನ್ನ ನೀಡಲಿಕ್ಕೆ, ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು
ಪ್ರಸಾರಂಗದ ಸಹಾಯಕ ನಿರ್ದೇಶಕರಾದಂತ ಡಾಕ್ಟರ್ ಮೈತ್ರಿಣಿ ಗಡ್ಡಿಗೆಪ್ಪ ಗೌಡರ್ ಇವರನ್ನ ಆಹ್ವಾನಿಸ್ತೇನೆ. ಮೇಡಮ್, ಇವತ್ತಿನ ಕಾರ್ಯಕ್ರಮಕ್ಕೆ ನೀವೇ ಶುಭ ಹಾಕ್ಬೇಕಂತ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಕಳೆದ 2 ಗಂಟೆಗಳಿಂದ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಉಪನ್ಯಾಸವನ್ನ ಕೇಳ್ತಕ್ಕಂಥ ಒಂದು ಅವಕಾಶ ನಮಗೆ ಒದಗಿ ಬಂತು ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳ ಕನಸು ಮತ್ತು ಅವರ ದೂರದೃಷ್ಟಿಕೋನದ ಫಲ ಇವತ್ತು ಪ್ರಸಾರಾಂಗ ನೆರವೇರಿಸ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹೀಗಾಗಿ ಗೌರವಾನ್ವಿತ ಕುಲಪತಿಗಳ ಆಶಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಪ್ರಸಾರಾಂಗ ಇವತ್ತು ಉನ್ನತ ಶಿಕ್ಷಣದ ಕುರಿತಾಗಿರ್ತಕ್ಕಂಥ ಸಂಶೋಧನೆಗಳಿರ್ಬಹುದು, ಬೇರೆ ಬೇರೆ ಆಯಾಮಗಳಲ್ಲಿ ಇವತ್ತು ಚರ್ಚೆ ಮತ್ತು ಉಪನ್ಯಾಸಗಳು ನೆರವೇರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ 4ನೇ ವಿಸ್ತರಣಾ ಉಪನ್ಯಾಸ ಮಾಲೆಯಲ್ಲಿ ಇವತ್ತು ನಾಡಿನ ಖ್ಯಾತರಾಗಿರ್ತಕ್ಕಂಥ ಪ್ರೊಫೆಸರ್ ರೆಹಮತ್ ತೆರಕೆರೆ ಸರ್ ಅವರು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಉಪನ್ಯಾಸವನ್ನ ನಮ್ಗೆ ನೀಡಿದ್ದಾರೆ. ಈ ಕಾರ್ಯಕ್ರಮವನ್ನ ತಮ್ಮ ಶುಭ ಹಾರೈಕೆ ನುಡಿಗಳೊಂದಿಗೆ ಮತ್ತೆ ಉನ್ನತ ಶಿಕ್ಷಣದ ಕಾಳಜಿಗಳೊಂದಿಗೆ ಬಹಳ ಕಳಕಳಿಯನ್ನು ಕುರಿತು ಜಾಗತಿಕ ಮಟ್ಟದಲ್ಲಿ ಕನ್ನಡದ ಅಥವಾ ನಮ್ಮ ಉನ್ನತ ಶಿಕ್ಷಣ ಯಾವ ಹೆಗಲಣೆಯಾಗಿ ನಿಂತ್ಕೊಳ್ಬೇಕು ಅನ್ನುವ ಆಶಯಗಳನ್ನ ಇವತ್ತು ನಮ್ಗೆ ಗೌರವಾನ್ವಿತ ಕುಲಪತಿಗಳು ತಮ್ಮ ಉದ್ಘಾಟನಾ ಪರ ನುಡಿಗಳಲ್ಲಿ ಅವರು ಆಡಿದ್ದಾರೆ. ಉದ್ಘಾಟನಾ ಪರ ನುಡಿಗಳನ್ನಾಡಿ ನಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹಿಸಿರ್ತಕ್ಕಂಥ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಎಂ ರಾಮಚಂದ್ರಗೌಡ ಸರ್ ಅವರಿಗೆ ಮಹಾವಿದ್ಯಾಲಯದ ಪರವಾಗಿ ಪ್ರಸಾರಂಗದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇವತ್ತು ರೆಹಮತ್ ತೆರೆಕೆರೆ ಸರ್ ಉಪನ್ಯಾಸ ಇದೆ ಅಂತ ಹೇಳಿ ತುಂಬಾ ಜನ ಒಂದು ವಾರಗಳಿಂದನೂ ಕೂಡ ಕಾಯ್ಕೋತಾ ಇದ್ರು. ಯಾಕೆಂದ್ರೆ ಉನ್ನತ ಶಿಕ್ಷಣದ ಸಂದರ್ಭದ ಸಂಶೋಧನೆಯ ಸಾಧ್ಯತೆ ಮತ್ತು ಸವಾಲುಗಳನ್ನ ಅವರು ಇಡೀ ಒಂದು ಉಪನ್ಯಾಸವೇ ಒಂದು ಅಭಿಯಾನದ ತರಾನೇ ಕೊಟ್ರು. ಅವರು ವಿಷಯವನ್ನ ಪ್ರಸ್ತುತಪಡಿಸ್ತಕ್ಕಂಥದ್ದಿರ್ಬಹುದು, ಒಂದು ಪ್ರಮೇಯಗಳನ್ನ ಕಟ್ಟಿಕೊಡ್ತಕ್ಕಂಥದ್ದಿರ್ಬಹುದು, ಇವೆಲ್ಲವುಗಳನ್ನು ಕೂಡ ಬಹಳ ಅದ್ಭುತವಾಗಿ, ಇದು ಕೇವಲ ಸಂಶೋಧನಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಎಲ್ಲ ಅಧ್ಯಾಪಕರಿಗೂ ಕೂಡ ಒಂದು ಮಾರ್ಗದರ್ಶಿ ಉಪನ್ಯಾಸ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ರೆಹಮತ್ ತೆರೆಕೆರೆ ಸರ್ ಅವರು ನಮ್ಮ ಪ್ರಸಾರಾಂಗದ ಸಲಹಾ ಸಮಿತಿಯ ಸದಸ್ಯರಾಗಿ, ನಾಡಿನ ಖ್ಯಾತ ಚಿಂತಕರಾಗಿ, ಒಬ್ಬ ತಳಸ್ಪರ್ಶದ ಸಂಶೋಧಕನಾಗಿ ಅವರು ಇವತ್ತು ನಮ್ಮ ಜೊತೆಗೆ ಇರ್ತಕ್ಕಂಥ ಒಂದು ಧನ್ಯತೆನು ಕೂಡ ನಮ್ಮ ಜೊತೆಗಿದೆ ಅಂತ ಭಾವಿಸ್ಕೊಳ್ತಾ, ಇವತ್ತು ರೆಹಮತ್ ತೆರೆಕೆರೆ ಸರ್ ಅವರು ಸುದೀರ್ಘವಾಗಿ ಅವರ ಕಾಳಜಿ ಕಳಕಳಿ, ಆತ್ಮವಿಮರ್ಶಾತ್ಮಕ ಕಾಳಜಿ ಮತ್ತು ಕಳಕಳಿಗಳು ಕೂಡ ಅಲ್ಲಿ ಕಂಡು ಬಂತು ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕಿಲ್ಲಿ. ಹೀಗಾಗಿ ಅಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾಳಜಿ ಕಳಕಳಿ ಉಳ್ತಕ್ಕಂಥ ಒಂದು ಉಪನ್ಯಾಸವನ್ನ ಪ್ರೊಫೆಸರ್ ರೆಹಮತ್ ತೆರೆಕೆರೆ ಸರ್ ಅವರು ನೀಡಿದ್ದಾರೆ ನಮ್ಗೆ. ಹೀಗಾಗಿ ಅವರ ವಿದ್ವತ್ಪೂರ್ಣವಾಗಿರ್ತಕ್ಕಂಥ ಉಪನ್ಯಾಸಕ್ಕೆ ಮಹಾವಿದ್ಯಾಲಯ ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ವಿಶ್ವವಿದ್ಯಾಲಯದ ಪ್ರಸಾರಾಂಗ ಎಲ್ಲರ ಪರವಾಗಿ ಹಾಗೂ ಎಲ್ಲ ಪ್ರತಿನಿಧಿಗಳ ಪರವಾಗಿ ಅವರಿಗೆ ಅನಂತಾನಂತ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಇದರೊಂದಿಗೆ ಈ ಕಾರ್ಯಕ್ರಮವನ್ನ ಆಯೋಜಿಸ್ಲಿಕ್ಕೆ ನಮ್ಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಪ್ರಸಾರಾಂಗದ ನಿರ್ದೇಶಕರು. ಇವರು ಇವತ್ತು ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡುವುದರ ಜೊತೆಗೆ ರೆಹಮತ್ ತೆರೆಕೆರೆ ಸರ್ ಅವರನ್ನ ಪರಿಚಯಿಸಿದ್ದಾರೆ. ಇಂತಹ ಒಂದು ವಿಧಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಈ COVID-19 ನಂತರದ ಹೊಸ ಬೆಳವಣಿಗೆಯಾಗಿ ಇವತ್ತು ನಾವು ಈ ಉಪನ್ಯಾಸಗಳನ್ನ ಇವತ್ತು ವೆಬಿನಾರ್ಗಳ ಮುಖಾಂತರವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಇಂತಹ ಒಂದು ದೂರದೃಷ್ಟಿಕೋನವನ್ನ ಇಟ್ಕೊಂಡು ಇವತ್ತು ತುಂಬಾ ಯಶಸ್ವಿಯಾಗಿ ನಿರ್ವಹಿಸ್ತಕ್ಕಂಥವ್ರು ನಮ್ಮ ಪ್ರಸಾರಾಂಗದ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಅಶೋಕ್ ಡಿಸೋಜಾ ಸರ್ ಅವರು. ಅವರ ಕ್ರಿಯಾಶೀಲತೆಗೆ, ಅವರ ಕಾರ್ಯವಿಧಾಯತೆಗೆ ಮಹಾವಿದ್ಯಾಲಯದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ, ಎಲ್ಲ ಪಾರ್ಟಿಸಿಪೇಟ್ ಪರವಾಗಿಯೂ ಕೂಡ ನಾನು ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಆರ್ ವಿ ಕೋಕಟ್ನೂರ್ ಅವರು ಇದನ್ನ ಆಯೋಜಿಸ್ಲಿಕ್ಕೆ ನಮ್ಮೊಂದಿಗೆ ಸಹಕರಿಸಿ ಇದರ ಜೊತೆಗೆ ಅವರು ಅಧ್ಯಕ್ಷೀಯ ನುಡಿಗಳನ್ನು ಕೂಡ ಆಡಿದ್ದಾರೆ. ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವರಿಗೆ ವಿಶ್ವವಿದ್ಯಾಲಯದ ಪರವಾಗಿ, ಪ್ರಸಾರಾಂಗದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇದರ ಜೊತೆಗೆ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತಿಸಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಆಸಂಗಿ ಸರ್ ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಪೂರ್ತಿ ಒಂದು ಇಂತಹ ಕಾರ್ಯಕ್ರಮವನ್ನ, ವಿಸ್ತರಣಾ ಉಪನ್ಯಾಸ ಮಾಲೆಯನ್ನ ನಾವು ಆಯೋಜಿಸ್ಬೇಕೋದು ಸರ್ಕಾರಿ ಪದವಿ ಕಾಲೇಜುಗಳ ಜೊತೆಗೆ ನಾವು ಆಯೋಜಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮೊಂದಿಗೆ ಸಹಕರಿಸಿರ್ತಕ್ಕಂಥವ್ರು ಶ್ರೀಪಾದಪೋದ ಮಹಾವಿದ್ಯಾಲಯದ ರಾಧಾ ಮೇಡಮ್ ಅವರು. ಅವರು ತುಂಬಾ ಕ್ರಿಯಾಶೀಲರಾಗಿ ಇವೆಲ್ಲ ಚಟುವಟಿಕೆಗಳನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ, ಪ್ರಸಾರಾಂಗದ ಪರವಾಗಿ ರಾಧಾ ಮೇಡಮ್ ಅವ್ರಿಗೆ
ನಾನು ಅನಂತ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಆತ್ಮೀರಿ ಇಷ್ಟೊತ್ತು ನಮ್ಮೊಂದಿಗಿದ್ದು ಒಳ್ಳೆ ಚರ್ಚೆಗಳು, ತರ್ಕಗಳು, ಚಿಂತನೆಗಳು, ಸಂವಾದಗಳು ಕೂಡ ನಡೆಯೋದ್ರ ಮುಖಾಂತರವಾಗಿ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂತ ಎಲ್ಲ ಭಾಗವಹಿಸಿದ ಪ್ರತಿನಿಧಿಗಳಿಗೂ ಕೂಡ ಮಹಾವಿದ್ಯಾಲಯದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಾವು ಸಮರ್ಪಿಸ್ತಾ ಇದ್ದೀನಿ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ಪ್ರಸಾರಾಂಗ ಉನ್ನತ ಶಿಕ್ಷಣ ಕುರಿತಾಗಿರ್ತಕ್ಕಂಥ ಅನೇಕ ಚಿಂತನೆಗಳನ್ನ ಇವತ್ತು ವೆಬಿನಾರ್ಗಳ ಮುಖಾಂತರವಾಗಿ ನಡೆಸಬೇಕು ಅನ್ನೋ ಆಯೋಜನೆಯೂ ಕೂಡ ಇದೆ. ಇದರೊಂದಿಗೆ ಇದೇ ವೇದಿಕೆಯನ್ನ ಬಳಸ್ಕೊಂಡು ಆತ್ಮೀಯರಲ್ಲಿ ನಾನು ಇನ್ನೊಂದು ಪ್ರಕಟಣೆ ಅಂತ ಇದನ್ನ ನೀವು ಗಮನಿಸಬೇಕು. ಮುಂದಿನ ತಿಂಗಳ 10-11 ತಾರೀಕಿಗೆ ಪ್ರಸಾರಾಂಗ ಅಂತಾರಾಷ್ಟ್ರೀಯ ವಿಚಾರ ವೆಬ್ ಸೆಮಿನಾರ್ ಅನ್ನ ಆಯೋಜಿಸಿದೆ. ಇದು ಸಂಶೋಧನೆಯ ವಿಧಿ ವಿಧಾನಗಳಲ್ಲಿನ ನೈತಿಕ ಕಾಳಜಿಗಳು ಅನ್ನುವ ಒಂದು ವಿಷಯವನ್ನ ಹೊತ್ಕೊಂಡು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಪ್ರಬಂಧ ಮಂಡನೆಗೆ ಅವಕಾಶಗಳಿದ್ದಾವೆ. 11 ಜನ ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕರು ತಮ್ಮ ಸಂಪನ್ಮೂಲ ಉಪನ್ಯಾಸಗಳನ್ನ ನೀಡೋರಿದ್ದಾರೆ. ಹೀಗಾಗಿ ನಾವು ಈಗಾಗಲೇ ಅದರ ಪ್ರಚಾರ ಕಾರ್ಯವನ್ನು ಕೂಡ ನಾವು ಕೈಗೊಂಡಿದ್ದೀವಿ. ನೀವೆಲ್ಲ ಇವತ್ತೇನು ಭಾಗವಹಿಸಿರ್ತಕ್ಕಂತ ಎಲ್ಲರೂ ಕೂಡ ಅದಕ್ಕೆ ನೋಂದಣಿ ಫೀಯನ್ನು ಕೂಡ ನಾವು ಅದಕ್ಕೆ ಇದನ್ ಮಾಡಿದೀವಿ. ಹೀಗಾಗಿ ಪ್ರಸಾರಾಂಗದಿಂದ ಆಯೋಜಿಸಿರ್ತಕ್ಕಂತ ಒಂದು ಲ್ಯಾಂಡ್ ಮಾರ್ಕ್ ಆಗ್ಬಹುದಾಗಿರ್ತಕ್ಕಂತ ನಮ್ಮ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ದೊಡ್ಡ ಕನಸದು ಅಂತಾರಾಷ್ಟ್ರೀಯ ವೆಬಿನಾರ್ ಅನ್ನ ನಾವು ಆಯೋಜಿಸ್ತಾ ಇದ್ದೀವಿ. ಹೀಗಾಗಿ ನೀವೆಲ್ಲ ಮತ್ತೆ 10-11 ತಾರೀಕಿಗೆ ಪ್ರಸಾರಾಂಗದ ಜೊತೆಯಲ್ಲಿ ನೀವು ಕೈಗೂಡ್ತೀರಾ ಅಂತನೂ ಕೂಡ ನಿಮ್ಮಲ್ಲಿ ಒಂದು ಪ್ರಕಟಣೆ ಮುಖಾಂತರವಾಗಿ ಒಂದು ಕಾಳಜಿಯನ್ನು ಕೂಡ ನಿಮ್ಮೊಂದಿಗೆ ವ್ಯಕ್ತಪಡಿಸ್ಕೊಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಯೋಗಿಸಿರ್ತಕ್ಕಂತ ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ವರ್ಗದ ಗೌರವಾನ್ವಿತ ಕುಲಪತಿಗಳು, ಗೌರವಾನ್ವಿತ ಕುಲಸಚಿವರಾಗಿರ್ತಕ್ಕಂಥ ಪದ್ಮಸಾಲಿ ಸರ್ ಅವರು, ಕುಲಸಚಿವರು ಮೌಲ್ಯಮಾಪನ ಹುರುಕಡ್ಲಿ ಸರ್ ಅವರು, ಹಾಗೆ ವಿತ್ತಾಧಿಕಾರಿಗಳಾಗಿರ್ತಕ್ಕಂಥ ಡಿ ಎನ್ ಪಾಟೀಲ್ ಸರ್ ಅವರು, ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳ ಡೀನರಿಗೆ, ಮುಖ್ಯಸ್ಥರಿಗೆ ನಾನು ಅನಂತಾನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಸದಾವಕಾಲ ಪ್ರೋತ್ಸಾಹವನ್ನು ನೀಡತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಿಗೆ, ವಿದ್ಯಾ ವಿಷಯಕ ಪರಿಷತ್ ಸದಸ್ಯರಿಗೂ ಕೂಡ ಅನಂತಾನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಪ್ರಸಾರಾಂಗ ಸಲಹಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅವರು ಕೂಡ ಇವತ್ತಿಲ್ಲಿ ಲಾಗಿನ್ ಆಗಿದ್ದಾರೆ. ಎಲ್ಲ ಸಲಹಾ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ವಂದಿಸ್ತಾ ನಮ್ಮ ಪ್ರಸಾರಾಂಗದ ಎಲ್ಲ ಕೆಲಸಗಳಿಗೆ ನಮ್ಮ ಜೊತೆಗೆ ಕೈಗೂಡಿಸ್ತಕ್ಕಂಥ ನಮ್ಮ ಬೋಧಕೇತರ ಸಿಬ್ಬಂದಿಯಾಗಿರ್ತಕ್ಕಂಥ ರಮೇಶ್ ಕಂಬಾರ್ ಅವರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥವ್ರು ಇಂಗ್ಲಿಷ್ ವಿಭಾಗದ ಸ್ನೇಹಿತ ಪ್ರಾಧ್ಯಾಪಕನಾಗಿರ್ತಕ್ಕಂಥ ಡಾಕ್ಟರ್ ಫಯಾಜ್ ಅಹಮ್ಮದ್ ಇಳಕಲ್ ಇವರಿಗೆ, ಮತ್ತು ಸಂತೋಷ್ ರಜಪೂತ್ ನಮ್ಮ ಟೆಕ್ನಿಕಲ್ ಸಹಾಯವನ್ನು ನೀಡ್ತಕ್ಕಂಥ ಸಂತೋಷ್ ರಜಪೂತ್ ಅವರಿಗೆ, ಫಯಾಜ್ ಅಹಮ್ಮದ್ ಇಳಕಲ್ ಅವರಿಗೆ ಪ್ರಸಾರಾಂಗದ ಪರವಾಗಿ ಮಹಾವಿದ್ಯಾಲಯದ ಪರವಾಗಿ ನಾನು ಅನಂತಾನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ನಮ್ಮ ಜ್ಞಾನದ ಕ್ಷಿತಿಜವನ್ನ ಇಮ್ಮಡಿಗೊಳಿಸಿರ್ತಕ್ಕಂಥ ರೆಹಮತ್ ತೆರೆಕೆರೆ ಸರ್ ಅವರಿಗೆ ನಾನು ಮತ್ತೊಮ್ಮೆ ಅನಂತಾನಂತ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಜ್ಞಾನದ ಹಸಿವನ್ನ ಸರ್ ಹಿಂಗಿಸಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಮತ್ತೆ ನೀವೆಲ್ಲ ನಮ್ಮ ಪ್ರಸಾರಾಂಗದ ಜೊತೆಯಲ್ಲಿ ಸಾಗರಿ ಅಂತ ಹೇಳ್ತಾ ಎಲ್ಲರಿಗೂ ಅನಂತಾನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ಕೊನೆಗಟ್ಟುವಾಗಿ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ನಿಮ್ಮ ವಿಡಿಯೋನ ಆನ್ ಮಾಡ್ಕೊಳ್ಳಿ. ನೆನಪಿಗೋಸ್ಕರ ನಾವು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊತೀವಿ. ಎಲ್ಲರೂ ತಮ್ಮ ವಿಡಿಯೋನ ಆನ್ ಮಾಡ್ಕೊಂಡ್ರೆ ಒಂದು 2 ನಿಮಿಷದಲ್ಲಿ ಎಲ್ಲ ನಾವು ಸ್ಕ್ರೀನ್ ಶಾಟ್ ತಗೊಂಡು ಮೆಮರಿಯನ್ನ ಹಾಕೊಳಕ್ ಸಾಧ್ಯ ಆಗತ್ತೆ. ದಯವಿಟ್ಟು ಕೇವಲ 2 ನಿಮಿಷದಲ್ಲಿ ಸ್ಕ್ರೀನ್ ಶಾಟ್ ಅನ್ನ ತಗೋತೀವಿ. ನಮ್ಮ ತಾಂತ್ರಿಕ ಸಿಬ್ಬಂದಿಗೆ ಸಹಾಯ ಮಾಡಿ. ಎಲ್ಲರೂ ದಯವಿಟ್ಟು ನಿಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ದಯವಿಟ್ಟು ಮುಗಿಸ್ತೇವೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಹಳ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿದಿರಿ. ಕೊನೆ ಘಟ್ಟದಲ್ಲಿ ಎಲ್ಲರೂ ನಿಮ್ಮ ವಿಡಿಯೋಗಳನ್ನು ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ 10-11 ನಾವೆಲ್ಲರೂ ಮತ್ತೆ ಸೇರೋಣ ಪ್ರಸಾರಾಂಗದವರ ಅಂತಾರಾಷ್ಟ್ರೀಯ ವೆಬಿನಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ.
ಮತ್ತೆ ನಾನು ಭಂಡಾರವನ್ನ ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ಇದರಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ. ಧನ್ಯವಾದಗಳು. ಯಾರಿಗಾದ್ರೂ ಏನಾದ್ರು ಹೇಳೋದಿತ್ತಂದ್ರೆ ಎನಿ ಕಮೆಂಟ್ಸ್ ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಯಾರಿಗಾದ್ರೂ ಏನಾದ್ರು ಕಮೆಂಟ್ಸ್ ಕೊಡೋದಿತ್ತಂದ್ರೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಅನುಮತಿ ಮೇರೆಗೆ ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಏ ಜಗನ್ನಾಥ, ಆರಾಮದಿಯಾ? ಆರಾಮಿದ್ದೀನಿ. ಎಲ್ಲಿ ಪ್ರಯಾಣ ಮಾಡ್ತಿದ್ಯಲ್ಲ? ಪ್ರಯಾಣ ಡ್ಯೂಟಿ ಇಲ್ಲ, ಹೊರಟಿದ್ಯಾ? ಎಲ್ಲಪ್ಪ ಕಡ್ಕೊಳ್ಳೋದೇನಾ ನೋಡ್ರಿ ಸರ್, ಫೋನ್ ಮಾಡ್ತೀನಿ ತಗೋ, ಫೋನ್ ಮಾಡ್ತೀನಿ. ಎಲ್ಲ